ಆಮೇಲೆ ಅಲ್ಲಿನ ಲಾ ಕಾಲೇಜಿನಲ್ಲಿ ಎಲ್ ಎಲ್ ಬಿ ಪದವಿಯನ್ನು ಪಡೆದು ಬೆಂಗಳೂರಿನಲ್ಲಿ ಕೆಲವು ಕಾಲ ಅಡ್ವೊಕೇಟರಾಗಿ ಪ್ರಖ್ಯಾತಿ ಗಳಿಸಿ ಡಿಸ್ಟಿಕ್ಟ್ ಮತ್ತು ಸೆಷನ್ಸ್ ಜಡ್ಜ್ ಆಗಿ ಆಮೇಲೆ ಮೈಸೂರಿನ ಚೀಫ್ ಕೋರ್ಟ್ ಈಗ ಯಾವುದು ಹೈಕೋರ್ಟ್ ಅಂತ ಆಗಿದೆ ಆಗ ಚೀಫ್ ಕೋರ್ಟ್ ಅಂತ ಇತ್ತು ಅದರ ನ್ಯಾಯಾಧೀಶರಾಗಿದ್ದು ಅವರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕಾಲವಾದರು ಈ ಸಂಸ್ಥೆಗೂ ಅವರು ನಿಕಟವರ್ತಿಗಳೇ ಆಗಿದ್ದರು ಇಲ್ಲಿಯ ಅನೇಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿಯಿಂದ ಅವರು ಇದ್ದರು ನ್ಯಾಯಶಾಸ್ತ್ರದಲ್ಲಿ ಪರಿಣಿತರಾಗಿದ್ದದ್ದಷ್ಟೇ ಅಲ್ಲದೆ ಇಂಗ್ಲೀಷ್ ಸಂಸ್ಕೃತ ಸಾಹಿತ್ಯಗಳಲ್ಲಿ ಸಂಗೀತದಲ್ಲಿ ವೇದಾಂತದ ವೇದಾಂತ ಶಾಸ್ತ್ರದಲ್ಲಿ ಅವರಿಗೆ ಆಳವಾದ ಜ್ಞಾನ ಇತ್ತು ಕುತೂಹಲ ಶ್ರದ್ಧೆ ಇತ್ತು ಅವರ ಸಂಗೀತ ಅಭಿರುಚಿ ಅದನ್ನು ವಿಶೇಷವಾಗಿ ಹೇಳಬೇಕಾಗಿದೆ ಬೆಂಗಳೂರು ಗಾಯನ ಸಮಾಜದಲ್ಲಿ ನಡೆಯುವ ಹೆಚ್ಚಿನ ಎಲ್ಲ ಕಚೇರಿಗಳಲ್ಲಿ ಅವರು ತಪ್ಪದೇ ಇದ್ದರು ಅದು ಅವರ ಶ್ರೀಮತಿಯವರು ಸೀತಮ್ಮ ವೆಂಕಟರಾಮಯ್ಯ ಅವರಿಗೂ ಕೂಡ ಕರ್ನಾಟಕ ಸಂಗೀತದಲ್ಲಿ ಹಿಂದೂಸ್ತಾನಿ ಸಂಗೀತದಲ್ಲಿ ಗಾಢವಾದ ಅಭಿರುಚಿ ಇತ್ತು ಸ್ವತಃ ಅವರು ವೀಣೆಯನ್ನು ನುಡಿಸ್ತಾ ಇದ್ದರು ಅಲ್ಲದೆ ಬೇರೆ ಅನೇಕ ಕುಶಲ ಕಲೆಗಳಲ್ಲಿಯೂ ಕೂಡ ಅವರಿಗೆ ಪ್ರವೇಶ ಇತ್ತು ಇವರು ವೆಂಕಟರಾಮಯ್ಯನವರ ಅಳಿಯಂದಿರು ವೆಂಕಟ ಕೃಷ್ಣಪ್ಪನವರು ಅವರು ಸೆಂಟ್ರಲ್ ಕಾಲೇಜಿನಲ್ಲಿ ಎಮ್ ಎಸ್ ಸಿ ಪದವಿ ಪಡೆದ ನಂತರ ಮದ್ರಾಸ್ನಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ನಲ್ಲಿ ಆ ಕಾಲದಲ್ಲಿ ಮೊದಲನೇ ಸ್ಥಾನ ಪಡೆದು ಚಿನ್ನದ ಪದಕವನ್ನು ಕೂಡ ಪಡೆದಿದ್ದರು ಅನಂತರ ಇಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ವಿಜ್ಞಾನ ಮಂದಿರದಲ್ಲಿ ಕೆಲವು ವರ್ಷ ಕೆಲಸ ಮಾಡಿ ಅನಂತರ ಉತ್ತರ ಭಾರತದಲ್ಲಿ ಟೆಹ್ರಾನ್ನಲ್ಲಿ ಬೇರೆ ಬೇರೆ ಉದ್ಯೋಗಗಳಲ್ಲಿ ಇದ್ದರು ಈ ಹಿರಿಯರ ಹೆಸರಿನಲ್ಲಿ ವೆಂಕಟರಾಮಯ್ಯನವರ ಪುತ್ರಿ ಶ್ರೀಮತಿ ಶಕುಂತಲಾ ವಿ ಕೃಷ್ಣಪ್ಪ ಅವರು ಈ ದತ್ತಿಯನ್ನು ಏರ್ಪಾಟು ಮಾಡಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತಿನ ವಿಷಯ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಅವಧಾನ ಕಲೆಯಲ್ಲಿ ಸ್ವಾರಸ್ಯ ಘಟನೆಗಳು ಅನ್ನೋದ್ರ ಬಗ್ಗೆ ಮಾತಾಡೋರಿದ್ದಾರೆ ಅವಧಾನ ಕಲೆಯ ವೈಶಿಷ್ಟ್ಯಗಳನ್ನು ಕುರಿತು ಅವರೇ ಮಾತನಾಡುವವರಿದ್ದಾರೆ ಅದನ್ನು ಅವರಿಗೆ ಬಿಡೋಣ ಸಂಸ್ಕೃತ ಭಾಷೆ ಸಾಹಿತ್ಯಗಳ ಆಳವಾದ ಪರಿಜ್ಞಾನ ಇರೋರೇ ಕಡಿಮೆ ಜೊತೆಗೆ ವಿವಿಧ ಶಾಸ್ತ್ರಗಳ ಜ್ಞಾನ ಇರುವವರು ಇನ್ನೂ ಕಡಿಮೆ ಇಷ್ಟೆಲ್ಲ ಇದ್ದು ಕಾವ್ಯ ರಚನೆಯ ಸಾಮರ್ಥ್ಯವೂ ಇರುವವರು ಮತ್ತೂ ವಿರಳ ಇದೆಲ್ಲಕ್ಕೆ ಶಿಖರಪ್ರಾಯವಾದ ಅವಧಾನ ಕಲೆಯನ್ನು ಬೆಳೆಸಿಕೊಂಡವರು ಬೆರಳೆಣಿಕೆಯಷ್ಟು ಮಾತ್ರ ಸಿಗ್ತಾರೆ ಇಡೀ ನಾಡಿನಲ್ಲಿ ಶತಾವಧಾನಿ ಗಣೇಶವರು ಇದನ್ನು ಸಾಧಿಸಿರುವುದು ಅಷ್ಟೇ ಅಲ್ಲದೆ ಬಹುಭಾಷಾ ವಿದ್ವಾಂಸರೂ ಆಗಿದ್ದಾರೆ ಸಂಸ್ಕೃತ ಕನ್ನಡ ತೆಲುಗು ಪ್ರಾಕೃತ ಹೀಗೆ ಹಲವು ಭಾಷೆಗಳಲ್ಲಿ ಅವರು ಅವಧಾನ ಮಾಡಿ ದಿಗ್ವಿಜಯಿಗಳಾಗಿದ್ದಾರೆ ಗೋಖಲೆ ಸಂಸ್ಥೆಯ ಇದೇ ವೇದಿಕೆಯಲ್ಲಿ ಪ್ರೊದ್ದಟೂರು ಸುಬ್ಬಣ್ಣ ಮೊದಲಾದವರ ಅವಧಾನ ಕಾರ್ಯಕ್ರಮಗಳನ್ನು ಹಿಂದೆ ಏರ್ಪಡಿಸಿದ್ದ ದಿವಂಗತ ಲಂಕಾ ಅವರ ಮಾರ್ಗದರ್ಶನದಲ್ಲಿ ಈಗ ಇಪ್ಪತ್ತೈದು ವರ್ಷ ಹಿಂದೆ ಅವಧಾನ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಗಣೇಶವರು ಆರಂಭಿಸಿದರು ಈಗಾಗಲೇ ನೂರಕ್ಕೂ ಹೆಚ್ಚು ಅವಧಾನ ಕಾರ್ಯಕ್ರಮಗಳನ್ನು ಗಣೇಶವರು ಮಾಡಿದ್ದಾರೆ ಅವರ ಅವರ ಪ್ರಾಯೋಗಿಕ ಅವಧಾನಗಳು ನಡೆದದ್ದು ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತೆರಡರಲ್ಲಿ ಅಂತ ನನಗೆ ನೆನಪು ಹೀಗೆ ಅವರ ಅವಧಾನ ಪ್ರದೇಶದ ರಜತೋತ್ಸವ ವರ್ಷವೂ ಇದಾಗಿದೆ ಅಂತ ಹೇಳಿದ್ರೆ ತಪ್ಪಲ್ಲ ಕರ್ನಾಟಕದಲ್ಲಿ ಐವತ್ತರವತ್ತು ವರ್ಷಗಳ ಕಾಲ ಅವಧಾನ ಕಲೆ ಅಂತರ್ಧಾನವಾಗಿಬಿಟ್ಟಿತ್ತು ಅದನ್ನು ಪುನರುಜ್ಜೀವಿಸಿದ ಕೀರ್ತಿ ಗಣೇಶವರಿಗೆ ಸಲ್ಲತ್ತೆ ಇವರ ಮಾರ್ಗದರ್ಶನದಲ್ಲಿ ಇನ್ನೂ ಹಲವಾರು ಅವಧಾನಗಳು ರೂಪುಗೊಂಡು ಪ್ರವರ್ಧಮಾನರಾಗಿದ್ದಾರೆ ಅವಧಾನ ಕಲೆ ಕುರಿತು ಒಂದು ಉದ್ಗ್ರಂಥವನ್ನು ಗಣೇಶ್ ಅವರು ಬರೆದಿದ್ದಾರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮೊಟ್ಟ ಮೊದಲ ಡೀಲಿಟ್ ಡಾಕ್ಟರೇಟ್ ಪ್ರಶಸ್ತಿ ದೊರೆತದ್ದು ಗಣೇಶ್ ಅವರ ಆಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇವರ ವಿದ್ವತ್ತಿನ ಮತ್ತು ಬಹುಮುಖ ಪ್ರತಿಭೆಯ ಪರಿಚಯ ಈ ವೇದಿಕೆಗೆ ಇದ್ದೇ ಇದೆ ತಮಗೆಲ್ಲ ಆಗಿಯೇ ಇದೆ ನಮ್ಮ ಸಂಸ್ಕೃತಿಯ ಸಮರ್ಥಕರಾದ ಒಂದು ಒಬ್ಬ ಒನ್ ಮ್ಯಾನ್ ಆರ್ಮಿ ಅಂತ ಗಣೇಶವ್ರನ್ನ ಕರೀಬಹುದು ಅವಧಾನ ಕಾರ್ಯಕ್ರಮಗಳನ್ನು ಮಾಡುವ ಶಿವ ಶತಾವಧಾನಿ ಗಣೇಶವರು ಇವತ್ತು ಅವಧಾನದ ಕಲೆಯ ಬಗ್ಗೆ ಮತ್ತು ಅವರ ಕೆಲವು ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋರಿದ್ದಾರೆ ತಮ್ಮ ಉಪನ್ಯಾಸವನ್ನು ರೂಪಕ್ರಮ ಮಾಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ಗೋಖಲೆ ಸಂಸ್ಥೆಯ ಪರವಾಗಿ ಹಾಗೂ ಪ್ರಾಯೋಜಕರ ಪರವಾಗಿ ಪ್ರಾರ್ಥನೆ ಮಾಡ್ತೀನಿ ಓಂ ತತ್ಸತ್ತು ಎಲ್ಲರಿಗೆ ನಮಸ್ಕಾರ ಈ ಹೊತ್ತಿನ ವಿಷಯ ಪ್ರಾಯೋಜಕರು ನನ್ನನ್ನು ಕೇಳಿದಾಗ ಅವಧಾನದ ಬಗ್ಗೆ ಮಾತಾಡಿದಾಗ ತುಂಬ ಸಂತೋಷ ಆಯಿತು ಕಾರಣ ಇಷ್ಟೇ ಅವಧಾನಗಳನ್ನು ಎಷ್ಟನ್ನೂ ಮಾಡಿದ್ದೀನಾದರೂ ಅವಧಾನದ ಸ್ವಾರಸ್ಯಗಳ ಬಗೆಗೆ ಮಾತನಾಡುವಂಥ ಅವಕಾಶ ಇದೇ ಮೊದಲಿಗೆ ಬರ್ತಾ ಇರೋದು ಅಲ್ಲಿ ಇಲ್ಲಿ ಸ್ನೇಹಿತರ ಮಧ್ಯದಲ್ಲಿ ಹಾಗೆ ಹೀಗೆ ಹೇಳಿಕೊಂಡಿದ್ದು ಉಂಟು ಇವತ್ತು ಇದು ಒಂದು ರೀತಿ ವ್ಯಕ್ತ ಸ್ವಗತ ಲೌಡ್ ಸಾಲುಲೋಕಿ ಅಂತ ಕರಿಬೋದು ಮತ್ತು ಈ ಸುಮಾರು ಆರುನೂರು ಆರುನೂರೈವತ್ತು ಅವಧಾನಗಳನ್ನೆಲ್ಲ ಒಂದು ಸಿಂಹಾವಲೋಕನ ಮಾಡಿಕೊಂಡದ್ದಷ್ಟೇ ಅಲ್ಲದೆ ಬೇರೆ ಬೇರೆ ಅವಧಾನಿಗಳು ತೆಲುಗಿನವರು ಬಹಳ ಜನ ಇದ್ದಾರೆ ಇದ್ದರೂ ಕೂಡ ಅವರುಗಳ ಅವಧಾನಗಳ ಸ್ವಾರಸ್ಯಗಳನ್ನು ಜ್ಞಾಪಕ ಮಾಡಿಕೊಳ್ಳೋದಿಕ್ಕೆ ಕೂಡ ಒಂದು ಅವಕಾಶವಾಯಿತು ಆ ಕಾರಣದಿಂದಲೇ ಇದು ಜನಕ್ಕೆ ಇಷ್ಟವಾಗದೇ ಹೋಗ್ಬೋದು ಅನ್ನೋ ಭಯ ಕೂಡ ಕಾಡಿದೆ ಕಾರಣ ಅವಧಾನದ ಪೂರ್ಣವಾದ ವಿವರಗಳನ್ನು ನಾನಿಲ್ಲಿ ಕೊಡೋದಿಲ್ಲ ಸಾಮಾನ್ಯ ಬಂದವರಿಗೆಲ್ಲ ಅವಧಾನದ ಒಂದು ಪರಿಕಲ್ಪನೆ ಇದೆ ಸಮಸ್ಯೆ ದತ್ತಪದಿ ಥರದ ತಗಾದೆಗಳು ಬರ್ತಾ ಇರ್ತವೆ ಅವಧಾನದ ಕೋಲಾಹಲ ಅಂದರೆ ಏನು ಅಂತ ಗೊತ್ತಿದೆ ಅನ್ನೋದನ್ನು ಭಾವಿಸಿಕೊಂಡೇ ನಾನು ಮುಂದುವರಿತಾ ಇರೋದರಿಂದ ಹಾಗಲ್ಲದೆ ಅವುಗಳನ್ನೇ ಹೇಳೋದಕ್ಕೆ ಹೊರಟರೆ ಮನೆಗಿಂತ ಮೆಟ್ಲು ದೊಡ್ಡದು ಅಂತ ಆಗ್ಬಿಡುತ್ತೆ ತನ್ಮೂಲಕವಾಗಿ ಕಷ್ಟ ಆಗುತ್ತೆ ವಿವರ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಮತ್ತು ಅದನ್ನೇ ಕೇಳಬೇಕು ಅಂತ ಯಾರಾದರೂ ಬಂದಿದ್ದ ಸ್ನೇಹಿತರಿದ್ದರೆ ಅಂಥ ಕೆಲವರಿದ್ದಾರೆ ಅವರಿಗೆ ಒಂದು ಸ್ವಲ್ಪ ನಿರಾಶೆಯಾದೀತು ಅನ್ನೋ ಭಾವನೆಯಿಂದ ನಾನು ನೇರವಾಗಿ ನನ್ನ ಅನುಭವದ ಹಾಗೂ ಕೇಳಿಕೆಯ ಆಲಂಬನದ ಮೇಲೆ ಈ ಕೆಲವು ಮಾತುಗಳನ್ನು ಆಡೋದಕ್ಕೆ ಇಷ್ಟಪಡ್ತೀನಿ ಅವಧಾನ ಕಲೆ ಕರ್ನಾಟಕಕ್ಕೆ ಬಹಳ ಪ್ರಾಚೀನವೇ ಹೌದು ಭಾರತ ದೇಶದ ಹೆಮ್ಮೆಯ ಕಲೆ ಎಲ್ಲ ನಿಜ ಆದರೆ ಇಂಥ ಕಲೆಗೂ ಒಂದು ಮಿತಿ ಕಲಾವಿದನ ಕಾರಣದಿಂದ ಬರುತ್ತೆ ಮತ್ತು ಒಂದು ಕಲೆ ನಮಗೆ ಗೋಚರವಾಗಬೇಕಾದ್ರೆ ಒಂದು ಚೌಕಟ್ಟಿನಲ್ಲೇ ಇರುತ್ತೆ ಎಷ್ಟೋ ಬಾರಿ ಕೆಲವು ಸ್ನೇಹಿತರುಗಳು ನನಗೆ ಹೇಳಿದ್ದುಂಟು ನೀವು ತುಂಬ ಹಳಗನ್ನಡ ಸಂಸ್ಕೃತ ಈ ಥರದ್ದನ್ನೆಲ್ಲವನ್ನು ಬಳಸಿಬಿಡ್ತೀರಾ ಹಾಗಾಗಿ ಜನಕ್ಕೆ ಬೇಗ ಮುಟ್ಟುವಂಥದ್ದಲ್ಲ ಅದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿ ಅಂತ ಸಿಂಪ್ಲಿಫೈ ಮಾಡಿದ್ರೆ ಅವಧಾನದ ಕಷ್ಟ ಉಳಿಯೋಲ್ಲ ಕಷ್ಟ ಉಳಿಯೋಲ್ಲ ಅಂದರೆ ಈಗ ತಂತಿಯ ಮೇಲೆ ಸರ್ಕಸ್ನಲ್ಲಿ ನಡೀತಾರಲ್ಲ ತುಂಬ ಕಷ್ಟ ಅಲ್ವೇ ತಂತಿ ಮೇಲೆ ನಡೀತಕ್ಕಂಥದ್ದು ಅಪಾಯ ಎಲ್ಲ ಇರುತ್ತೆ ಹಾಗಾಗಿ ಆ ತಂತಿಯನ್ನು ಎಪ್ಪತ್ತಡಿ ಎಂಬತ್ತಡಿ ಎತ್ತರಕ್ಕೆ ಕಟ್ಟೋದಕ್ಕೆ ಬದಲಾಗಿ ಮೂರ್ನಾಲ್ಕು ಅಡಿ ಎತ್ತರಕ್ಕೆ ಕಟ್ಟಿ ಅಂದರೆ ಹೌದು ಮೂರ್ನಾಲ್ಕು ಅಡಿ ಎತ್ತರಕ್ಕೆ ಕಟ್ಟಿದ್ರೂ ಕೂಡ ತಂತಿ ಮೇಲೆ ನಡೆಯೋದು ಅಡಿ ಎತ್ತರದ ಮೇಲೆ ಕಟ್ಟಿದರೂ ಕೂಡ ತಂತಿ ಮೇಲೆ ನಡೆಯೋದು ಆದರೆ ಆ ಸಾವಿರ ಅಡಿ ಎನ್ನುವುದೇ ತಂತಿ ಮೇಲೆ ನಡೆಯೋ ಅವನಿಗೆ ಡಬ್ ಡಬ್ ಡಬ್ಬಾ ಅಂತ ಇದೇ ಹೊಡ್ಕೊಳ್ಳುತ್ತಂತೆ ಮಾಡುತ್ತೆ ನೋಡೋವ್ರಿಗೆ ಇನ್ನೂ ಜಾಸ್ತಿ ಹೊಡ್ಕೊಳ್ಳಂತೆ ಮಾಡುತ್ತೆ ಕಿಕ್ ಥ್ರಿಲ್ ಜಾಸ್ತಿ ಆಗುತ್ತೆ ಹಾಗಾಗಿ ಕನ್ಸ್ಟ್ರೈಂಟ್ಸ್ ಇದ್ದರೂ ಇಲ್ಲದೇ ಇದ್ದರೂ ಅವಧಾನ ಮಾಡಬಹುದಾದರೂ ಇದ್ದಾಗ ಹೇಗೆ ಇಷ್ಟೆಲ್ಲ ನಿಯಮಗಳಿವೆ ಇಷ್ಟೆಲ್ಲ ಇಕ್ಕಟ್ಟಿದೆ ಇವನ್ನ ಅವಧಾನಿ ಹೇಗೆ ದಾಟ್ತಾನೆ ಅನ್ನುವಂಥದ್ದು ಬರುತ್ತೆ ಅದರಿಂದಲೇ ಅಲ್ಲಿರ್ತಕ್ಕಂಥದ್ದು ನಿಜವಾದ ಸ್ವಾರಸ್ಯ ಅಂತ ಅನಿಸುತ್ತೆ ಆ ತೊಡಕೆ ಒಂದು ಸ್ವಾರಸ್ಯವನ್ನು ಉಂಟು ಮಾಡೋದು ಅಂತ ಆ ತೊಡಕಿನ ಕಾರಣ ಆಗುವಂಥ ರುಚಿಕರವಾದ ಘಟನೆಗಳು ಒಂದು ರೀತಿ ಜಲ್ಪತೋರಕ್ರಮೇಣ ಅಂತ ಬಹುಭೂತಿ ಹೇಳ್ತಾನೆ ಹೇಗಂದರೆ ಹಾಗೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹೋಗುವಂತೆ ನಿಮ್ಮ ಮುಂದೆ ನಿವೇದಿಸೋದಕ್ಕೆ ಇಷ್ಟಪಡ್ತೀನಿ ಸುಮಾರು ವರ್ಷಗಳ ಹಿಂದೆ ಮೈಸೂರಿನಲ್ಲಿ ಜೆ ಎಸ್ ಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅವಧಾನ ಮಾಡುವಂಥ ಅವಕಾಶ ಬಂತು ಆಯೋಜಕರು ಸ್ನೇಹಮಯವಾಗಿ ಆದರೆ ಸ್ಪಷ್ಟವಾಗಿ ಹೇಳಿದರು ನಾವು ಬಹಳ ಗಟ್ಟಿ ಗಟ್ಟಿಯಾದಂತಹ ದಿಗ್ಗಜಗಳನ್ನೇ ಪೃಚ್ಛಕರನ್ನಾಗಿಟ್ಟಿದ್ದೀವಿ ನೀವು ಸೋಲಬೇಕು ಅಂತಲೇ ನಾವು ಮಾಡಿರತಕ್ಕಂಥದ್ದು ಈ ಕೆಲಸ ನಿಮಗೆ ಇಷ್ಟು ವಿದೆಯಾ ಇದ್ದರೆ ಬನ್ನಿ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಅಂತ ಆಯಿತು ಬರೋಣ ಏಕೆಂದರೆ ಒಮ್ಮೆ ಒಪ್ಪಿಕೊಂಡ ಮೇಲಿಂದ ಹಿಂದೆಗಿಯೋದಕ್ಕೆ ಆಗುತ್ತಾ ಎಲ್ಲಿ ಹೋದರೂ ಊದೋದು ಒಂದೇ ಶಂಖ ಅದಕ್ಕಿರೋದು ಒಂದೇ ಸ್ವರ ಆಯ್ತಪ್ಪ ಬರ್ತೀನಿ ನಿನ್ನಯ ಸೋಲಿಗೆಂದನೆ ವಧಾನಿ ವಧಾನ ವಿಧಾನ ಮಿಂತು ಸಂಪನ್ನಮ್ ಅಂತಲೇ ಆರಂಭ ಮಾಡಿದ್ದೆ ಆವತ್ತಿನ ಪದ್ಯವನ್ನು ನಿನ್ನೆಯ ಸೋಲಿಗೆ ಇದು ಅಂತ ನನ್ನ ಈ ಕೀರ್ತಿ ಧವಳ ಕೀರ್ತಿ ವಸ್ತ್ರ ಯಾವುದಿದೆ ಅದು ಸೋಲು ಅನ್ನೋ ಧೂಳು ಸೋಂಕಿ ಕೆಂಪಾಗಿ ಕಾವಿಯಾಗಿ ಅವಧಾನದ ಸನ್ಯಾಸದ ಕಾಷಾಯ ಆದರೂ ಪರವಾಗಿಲ್ಲ ಅಂತ ಆರಂಭ ಮಾಡಿಯೇ ಆವತ್ತಿನ ಅವಧಾನ ಮಾಡಿದ್ದು ಅವಧಾರಣದಲ್ಲಿ ನಿಷೇಧಾಕ್ಷರಿ ಅಂತ ಒಂದು ವಿಭಾಗ ಹೆಜ್ಜೆ ಹೆಜ್ಜೆಗೂ ಅಕ್ಷರಗಳನ್ನು ತಡೆದು ತಡೆದು ಇದು ಬರಬಾರ್ದು ಅದು ಬರಬಾರ್ದು ಅಂತ ಹೇಳಿದ್ರೆ ಮುಂದುವರಿಯಬೇಕು ಆವತ್ತು ಮೂರು ಜನ ದಿಗ್ಗಂತಿಗಳಾದ ವಿದ್ವಾಂಸರು ನಿಷೇಧಾಕ್ಷರಿ ಮಾಡೋರು ಡಾಕ್ಟರ್ ಟಿ ವಿ ಶಾಸ್ತ್ರಿಗಳು ಹಳಗನ್ನಡದ ಸೀಮಾ ಪುರುಷರು ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಸಂಸ್ಕೃತದ ಹಳಗನ್ನಡ ಎರಡರೊಳಗೂ ಉದ್ದಂಡರು ಮತ್ತು ಇವರಿಗೆ ಶಿಷ್ಯಪ್ರಾಯರಾದಂಥವರು ತಾರಾನಾಥರು ಕೂಡ ಹಳಗನ್ನಡ ವ್ಯಾಕರಣಗಳಲ್ಲಿ ಬಹಳ ಗಟ್ಟಿಗರಾದವರು ಇವರು ಮೂವರೂ ಸಮಾಲೋಚನೆ ಮಾಡಿಕೊಂಡು ಇಂಥ ಅಕ್ಷರ ಬೇಡ ಅಂತಾರೆ ಅದನ್ನು ಇಟ್ಕೊಂಡು ಮಾಡಬೇಕು ಅಂತ ಆಯಿತು ಮಾಡೋಣ ಅಂತ ಕೆ ಮೂರ್ತಿಗಳು ವಸ್ತು ಕೊಡುವಂಥದ್ದು ಆ ವಸ್ತು ಏನಂದರೆ ನಿಮ್ಮದೇ ಕವಿತೆಯ ಗಾಯನ ವಿಧಾನಸೌಧದಲ್ಲಿ ಸರೋಜಾ ಅನ್ನೋರು ಮಾಡ್ತಾರೆ ಮನೋಜ್ ಕುಮಾರ್ ಅನ್ನೋರು ವಯಲಿನ್ ನುಡಿಸ್ತಾರೆ ಸುರೇಶ್ ಅನ್ನೋರು ಮೃದಂಗ ನುಡಿಸ್ತಾರೆ ಎಲ್ಲರಿಗೂ ಸ್ವಾಗತ ಅಷ್ಟು ವಿಷಯಗಳು ಬರುವಂತೆ ಒಂದು ಕಂದ ಪದ್ಯದಲ್ಲಿ ಹೇಳಬೇಕು ಅಂತ ಈ ಹೆಸರಿಗೆ ಸಾ ಅಂತ ಹೇಳೋದಿಕ್ಕ ತಕ್ಷಣ ರಾ ಬೇಡ ಅಂತ ಅಂದುಬಿಡ್ತಾರೆ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಹೇಳೋದಲ್ಲ ಇನ್ನು ಮೂರು ಜನ ಸೇರಿಕೊಂಡ್ರೆ ಹೇಗೆ ವಾ ಅಂತ ಹೇಳಿದೆ ಅವ್ರಿಗೆ ಗೊತ್ತಾಗಲಿಲ್ಲ ವಾಣಿ ಅಂತ ಹೇಳ್ಬೋದು ಅಂತ ಅಂದ್ಕೊಂಡ್ರು ನಕಾರ ಮೂರು ಜನ ಸೇರಿ ನಿಷೇಧ ಮಾಡಿದ್ರು ಜೆ ಅಂತಂದೇಳಿ ವಾರ್ಜೆ ವಾರಿ ಆ ಪಸ್ತ್ರಿ ವಾರ್ ವಾರಿ ಸಲೀಲಂ ಕಮಲಂ ಜಲಂ ಅಂತ ಅಮರಕೋಶದಲ್ಲಿ ಜಲ ಜಲದಲ್ಲಿ ಹುಟ್ಟಿದ್ದು ವಾರ್ಜೆ ಅಂತಂದಾಗ ಸರೋಜ ಬಂತು ಹೀಗೆ ಈ ಥರ ಮಾಡಿಕೊಂಡು ಪದ್ಯವನ್ನು ಮಾಡಿಕೊಂಡಿದ್ದಾಯ್ತು ಆಮೇಲೆ ಚಿತ್ರಬಂದದಲ್ಲಿ ವೆಂಕಟಾಚಲ ಇದ್ದರು ಆ ಕಾಲೇಜಿನ ಪ್ರಿನ್ಸಿಪಾಲ್ ಧನಂಜಯ ಅಂತ ಪ್ರೊಫೆಸರ್ ಇದ್ದರು ಮತ್ತು ಅವರ ಮೇಲೆ ಒಂದು ಪದ್ಯ ಆಗಬೇಕು ಪಾಂಡವ ಮಧ್ಯಮ ಅರ್ಜುನ ಮಹಾಭಾರತದವನು ಯಾವನಿದ್ದಾನೆ ಅವನಿಗೂ ಅದು ಅನ್ವಯ ಆಗಬೇಕು ಧನಂಜಯ ಅಂತ ಒಬ್ಬ ಜೈನ ವಿದ್ವಾಂಸ ಇದ್ದ ಅವನಿಗೂ ಅನ್ವಯ ಆಗಬೇಕು ಮತ್ತು ಧನಂಜಯ ಅಂತ ಒಬ್ಬ ಕವಿ ಇದ್ದ ಅವನಿಗೂ ಅನ್ವಯ ಆಗಬೇಕು ಹೀಗೆ ಅಂತ ಹೇಳಿದ್ದಾಯಿತು ಪದ್ಯವನ್ನು ಕಡೆಗೆ ಬಂದದ್ದು ಸ್ವಾರಸ್ಯ ಏನಂದರೆ ಚಿಲುಕವಾಡಿಯಂಥ ಕೊಳ್ಳೇಗಾಲದ ಹತ್ತಿರ ಒಂದು ಕ್ಷೇತ್ರ ಉಂಟು ನಿಜಗುಣ ಯೋಗಿಗಳ ಕ್ಷೇತ್ರ ಅಲ್ಲಿಗೆ ಸಂಬಂಧಪಟ್ಟಂಥವರು ದೊಡ್ಡ ಸಹೃದಯರಾದಂಥವರು ಛಂದೋಬದ್ಧವಾದ ಕಾವ್ಯ ರಚನೆಯಲ್ಲಿ ತುಂಬ ದುಡಿದಂತಹ ಈಗ ಸನ್ಯಾಸಿಗಳಾದ ಕುಮಾರ್ ನಿಜಗುಣ ಸ್ವಾಮಿಗಳು ಆಗ ಪ್ರಾಯಶಃ ಇನ್ನೂ ಸನ್ಯಾಸ ತೆಗೆದುಕೊಂಡಿರಲಿಲ್ಲ ಪಿ ಬಸವಣ್ಣನವರು ಅಂತಲೇ ಅವರು ಪ್ರೇಕ್ಷಕ ವರ್ಗದಲ್ಲಿ ಬಂದು ಕೂತಿದ್ದರು ಅವರು ಇದು ಅನ್ಯಾಯ ಅಕ್ರಮ ಅಂತ ಕೂಗಾಡಿದ್ರು ಮೂರು ಮೂರು ಜನ ಸೇರಿ ನಿಷೇಧ ಮಾಡುವುದಾ ಇದು ತುಂಬ ಅನ್ಯಾಯ ಅಂತ ಪರವಾಗಿಲ್ಲ ಬಿಡಿ ಬಸವಣ್ಣನವರೇ ಮೂರು ಜನ ಆದ್ರೇನು ಆರು ಜನ ಆದ್ರೇನು ನಿಷೇಧ ಮಾಡೋದು ಒಂದೇ ಅಕ್ಷರ ತಾನೆ ಪರವಾಗಿಲ್ಲ ಬಿಡಿ ಅಂತ ಹೇಳಿಬಿಟ್ಟು ಅಂದು ಮುಂದುವರೆದೆ ಆಮೇಲೆ ಪೃಚ್ಛಕರೆಲ್ಲರೂ ಕೂಡ ತಮ್ಮ ತಮ್ಮ ಪ್ರಶ್ನೆಗಳಿಗೆ ಉತ್ತರ ರೂಪದಲ್ಲಿ ಈ ಪದ್ಯ ಬರ್ಕೊಂಡು ಬಂದಿರಬೇಕು ಅಂತ ಅಂದು ವೆಂಕಟಾಚಲ ಶಾಸ್ತ್ರಿಗಳು ನಾಲ್ಕು ರಥದ ಪದ್ಯವನ್ನು ಕೇಳಿದ್ರೆ ಹೊರತು ಅವ್ರು ಬರೆದಿರಲಿಲ್ಲ ಬರೀಬೇಕು ಅಂತ ನಿಯಮ ನಾನೇನು ಹೇಳೋದಿಲ್ಲ ನಿಯಮ ಏನು ಇಲ್ಲ ನಾನು ಆಗಲಿಲ್ಲ ಅಂತ ಕೈ ಎತ್ತಿದ್ರೆ ಅವ್ರು ಹೇಳಬೇಕು ಆದರೆ ಆವತ್ತು ಬರೆದು ಮುಗಿದ ಮೇಲಿಂದ ಎಲ್ಲರೂ ಓದಿದ್ರು ವೆಂಕಟಾಚಾರ ಶಾಸ್ತ್ರಿಗಳು ಓದಲಿಲ್ಲ ನಾನು ಮುಂದಿನ ಪೃಕ್ಷಕರ ಕಡೆಗೆ ಹೋಗಿ ಅವರ ಪದ್ಯ ಏನು ಅಂತ ಕೇಳಿದೆ ಇವರು ಇದ್ದುಕೊಂಡು ಅವ್ರು ಓದಬೇಕು ಕಷ್ಟಗಳನ್ನು ಮಾತ್ರ ಕೊಟ್ಟು ಬಿಡ್ತಾರೆ ಇವಾಗೇನು ಮಾಡೋದಿಲ್ಲ ಅಂತ ಕಷ್ಟಗಳ ಕೊಡೋದಕ್ಕೆ ತಾನೇ ಅವರು ಇರೋದು ಅಂತ ಹೀಗೆ ನಮಗೆ ಎಕ್ಸೈಟ್ಮೆಂಟ್ ಇಲ್ಲದೆ ಇದ್ದರೂ ಪ್ರೇಕ್ಷಕರಿಗೆ ಎಷ್ಟೋ ಬಾರಿ ಎಕ್ಸೈಟ್ಮೆಂಟ್ ಇದ್ದುಬಿಡುತ್ತೆ ನನ್ನ ಸೋದರ ಮಾವನವರು ನನ್ನ ಅವಧಾನಕ್ಕೆ ಬಂದರೆ ಭಾಳ ಬಿ ಪಿ ಯಾರಿಬಿಡ್ತಾ ಇತ್ತು ಅವನಿಗೆ ಕೂತ್ಗೆಡ್ದು ಕೊಂದುಬಿಡಬೇಕು ಅಂತ ಅನ್ಸುತ್ತೆ ಕಾಣೋ ನನಗೆ ಅಂತಂದ್ರೆ ಯಾಕೆ ನಿನಗಷ್ಟು ತೊಂದರೆ ಕೊಡ್ತಾನಲ್ಲ ಅಂತ ತೊಂದರೆ ಕೊಡಲಿಂತಲೇ ಇರೋದು ಬಲವಂತವಾಗಿಯೇ ನಾವು ಕರೆಸ್ಕೊಳ್ಳೋದಲ್ವ ವಿದ್ವಾಂಸರು ಬರಲಿ ಅಂತ ಹೀಗೆ ಅವಧಾನದ ಸ್ವಾರಸ್ಯಗಳಲ್ಲಿ ನಮಗೆ ಆಗ್ರಹ ಅಥವಾ ಆವೇಶ ಇಲ್ಲದೇ ಇದ್ದರೂ ನೋಡುವವರು ಆಗ್ರಹ ಆವೇಶ ಕಲ್ಪಿಸ್ಕೊಳ್ತಾರೆ ಅಂತ ಒಂದು ನೆನಪಿಗೆ ಬರುತ್ತೆ ಇಂಗ್ಲೆಂಡಲ್ಲಿ ಪ್ರಸಿದ್ಧವಾದಂಥ ಓಲ್ಡ್ ವಿಕ್ ಅಂತ ಆ ಒಂದು ಥಿಯೇಟ್ರ್ ಲಂಡನ್ನಲ್ಲಿದೆ ಅಲ್ಲಿ ಒಮ್ಮೆ ಅಥೆಲೋ ನಾಟಕ ನಡೀತಾ ಇತ್ತು ಅಥೆಲೋ ನಾಟಕದಲ್ಲಿ ಡೆಸ್ಡೆಮೋನಾನ ಅಥೆಲೋ ಕೊಲ್ಲುವಂಥ ಸಂದರ್ಭ ಬರುತ್ತೆ ಹೆಂಡತಿಯನ್ನು ಗಂಡ ಅವಳ ಮೇಲೆ ಸಂಶಯ ಪಟ್ಟು ಕೊಲ್ಲೋದಕ್ಕೆ ಕುತ್ತಿಗೆ ಹೆಚ್ಚಿಕುವಂಥ ಸಂದರ್ಭ ಅವನು ಪಿಸುಗುಟ್ಟುತ್ತಾ ತನ್ನ ಕೋಪವನ್ನೇ ಒಂದು ಅವ್ಯಕ್ತವಾದಂಥ ಧ್ವನಿಯಲ್ಲಿ ಹೇಳ್ಕೊಳ್ತಾನೆ ಎನ್ನುವ ಆ ಸಂದರ್ಭ ಅವನು ಅವಳ ಕಿವಿನಲ್ಲಿ ಏನು ಹೇಳ್ತಾ ಇದ್ದಿದ್ದು ಅಂದರೆ ಈ ಶೋ ಮುಗಿದ ತಕ್ಷಣ ನಮಗೆ ಒಂದು ಕಡೆ ಪಾರ್ಟಿ ಅರೇಂಜ್ ಮಾಡಿದ್ದಾರೆ ಅಲ್ಲಿಗೆ ಕ್ಯಾಬ್ ನಂಬರ್ ಇಂಥದ್ದು ಬೇಗ ಹೋಗೋಣ ನೀನು ಹರಟೆಗೆ ಇಂಥದಕ್ಕೆ ನಿಲ್ಲಬೇಡ ಅಂತ ಅವರು ಅಷ್ಟು ಕೂಲಾಗಿ ಪಾತ್ರದಿಂದ ಆಚೆಗೆ ಬಂದು ಮಾತಾಡ್ತಾ ಇದ್ದಾರೆ ಆದರೆ ಇವರುಗಳಿಗೆ ಮಾತ್ರ ನೋಡುಗರಿಗೆ ಏನು ಕ್ಲೈಮ್ಯಾಕ್ಸು ಏನು ಟೆನ್ಷನ್ನು ಅಂಥೇಳಿ ಅನ್ನಿಸುವಂಥದ್ದಾಗುತ್ತದೆ ಅದೇ ಅವರೇ ಬಸವಣ್ಣನವರೇನೆ ಅವರ ಕೊಳ್ಳೆಗಾಲದಲ್ಲಿ ಒಮ್ಮೆ ಅವಧಾನ ಏರ್ಪಾಡು ಮಾಡಿದರು ಬಹಳ ದೊಡ್ಡ ಅವಧಾನದ ರಸಿಕರು ತುಂಬ ಅವಧಾನದ ಸಹೃದಯತೆ ಅವರಲ್ಲಿ ಉಂಟು ದೊಡ್ಡ ವೈಯಾಕರಣರಾದ ಈ ಹೊತ್ತು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಂಥ ಎಚ್ ವಿ ನಾಗರಾಜರಾಯರು ಅಂದು ಬಂದಿದ್ದರು ಅವರು ಆ ಹೊತ್ತು ಅವಧಾನದ ಒಂದು ಪ್ರಚಕ ವರ್ಗದಲ್ಲಿದ್ದರು ದತ್ತಪದಿಯನ್ನು ಇವರೇ ಕೊಟ್ಟಿದ್ದಾರೆ ಕುಮಾರ ನಿಜಗುಣ ಸ್ವಾಮಿಗಳೇ ಕೊಟ್ಟಿದ್ದರು ಪಕೋಡ ವಡೆ ಪೂರಿ ಸಾಗು ಇದನ್ನು ಕೊಟ್ಟು ಮಹಾಶ್ರದ್ಧರ ಛಂದಸ್ತಲ್ಲಿ ಶಿವನ ಪ್ರಾರ್ಥನೆ ಅವರು ಶಿವನನ್ನೇ ಸದಾ ವಸ್ತುವಾಗಿ ತೆಗೆದುಕೊಳ್ಳತಕ್ಕಂಥದ್ದು ಹರಸ್ತುತಿಯಲ್ಲದೆ ಬೇರೆ ಯಾವ ನರಸ್ತುತಿಯನ್ನು ಮಾಡೋಲ್ಲ ಅಂತ ಮೊದಲಿಗೆ ಅವಧಾನಕ್ಕೆ ಮೊದಲು ಕ್ವಶನ್ ಪೇಪರ್ ಅಂತೂ ಲೀಕ್ ಆಗೋದಿಲ್ಲವಲ್ಲ ಆದರೆ ಪ್ರಶ್ನೆ ಕೊಡ್ತಕ್ಕಂಥವ್ರು ಮಾತ್ರ ಅವರವರಲ್ಲಿ ಸಮಾಲೋಚನೆ ಯಾವುದಾದ್ರು ಮಾಡಿಕೊಳ್ಬಹುದು ಹಾಗೆ ಮಾಡ್ಕೊಳ್ಳುವಾಗ ಎಚ್ ವಿ ನಾಗರಾಜರಾಯರು ನಾನು ಅವಿನ್ನೂ ಹತ್ತಿರ ಇಪ್ಪತ್ತೆರಡು ವರ್ಷದ ಹಿಂದಿನ ಮಾತು ಇಪ್ಪತ್ತ್ಮೂರು ವರ್ಷದ ಹುಡುಗನೋ ಏನೋ ತುಂಬ ಚಿಕ್ಕವರು ಪಾಪ ಅವರು ನೋಡಿದ್ರೆ ಈ ಥರ ಕಷ್ಟ ಇದೆ ಪಕೋಡಾ ಇತ್ಯಾದಿ ಎಲ್ಲ ಹೇಗೆ ವಡೆ ಮಾಡ್ಬೋದೇನೋ ಇದು ಪೂರಿ ಮಾಡ್ಬೋದೇನೋ ಸಾಗು ಮಾಡ್ಬೋದು ಆದರೆ ಪಕೋಡಾ ಕಷ್ಟ ಇದೆ ಯಾಕೆ ಈ ಥರದ್ದು ಕೊಡ್ತೀರಾ ಸಭೆಯಲ್ಲಿ ಅವ್ರಿಗೆ ಅವಮಾನ ಆಗಿಬಿಟ್ರೆ ಮುಂದೆ ಕೆರಿಯರೇ ಆಗಿಬಿಡ್ತಲ್ಲ ಅಂತ ಇಲ್ಲ ಇಲ್ಲ ಅವ್ರು ಮಾಡ್ತಾರೆ ಮಾಡೋಕ್ಕಾಗದೇ ಇದ್ದರೆ ಯಾಕೆ ಬರಬೇಕು ಪರವಾಗಿಲ್ಲ ಅಂತ ಇವರು ಅಂದಿದ್ದಾರೆ ಅವ್ರಿಗೆ ನನ್ನ ಮೇಲೆ ಬಹಳ ವಿಶ್ವಾಸ ಇಲ್ಲ ಆಗದೇ ಇದ್ದರೆ ಅಂತ ಆಗಿಯೇ ಆಗುತ್ತೆ ಆಗಲಿಲ್ಲ ಅಂತಂದರೆ ನೀವು ಅವ್ರ ಕಾಲಕ್ಕೆ ನಮಸ್ಕಾರ ಮಾಡಬೇಕು ಆಯಿತು ಮಾಡ್ತೀನಿ ಅದು ನನಗೆ ಗೊತ್ತಿಲ್ಲ ಅವರ ತಂತ್ರಗಳು ಏನಾಗಿದೆ ಅಂತ ವೇದಿಕೆಯ ಮೇಲೆ ಬಂತು ಪರಮೇಶಂ ಪಾರ್ವತೀಶಂ ಕವಿಗುರು ತಂ ಪೂರಿತಂ ಪ್ರೇಮದಿಂದಂ ಕರುಣಾತ್ಮಂ ಕಂತಕಾಯಂ ಕನಿಕರ ಸುಗತಾಂ ಸಾಗುವೋಲ್ ವಿಶ್ವಮೆಲ್ಲಂ ಅಂತ ಆರಂಭ ಮಾಡಿಕೊಂಡು ತಾಪಕೋ ಡಾಮರಕ್ಕೋ ದೊರೆಕೊಳ್ಳುವಂತಾಗದಂತ ಇಪ್ಸಿತವರ ಮಿಡಲಿ ಶ್ರೇಯಮಂ ಅಂತ ಪದ್ಯ ಪೂರ್ಣವಾಗಿತ್ತು ತಾಪಕೋ ಡಾಮರಕ್ಕೋ ಕ್ಷಾಮ ಡಾಮರ ಅಂತೀವಲ್ಲ ಆ ತಾಪಕೋ ಡಾಮರಕ್ಕೋಲಿ ಅಲ್ಲಿ ಪಕೋಡ ಬಂತು ಬಂದ ಬಂದಕ್ಷಣೆ ಏಳ್ರಿ ಬಗ್ರಿ ನಮಸ್ಕಾರ ಮಾಡ್ರಿ ಅಂತ ಇವರು ಸಭೆನಲ್ಲೇನೆ ಗರ್ಜನೆ ನನಗೇನು ಏನು ಅಂತ ಹೀಗೆ ಅಂದರೆ ಅಯ್ಯಯ್ಯೋ ಎಲ್ಲಾದರೂ ಉಂಟೆ ಖಂಡಿತ ಇದು ಸಾಧ್ಯವಾಗುವಂಥದ್ದು ಅಲ್ಲ ಅಂತ ಹಾಗೆ ಆ ಒಂದು ಒಂದು ರೀತಿಯಾದ ರಸಾಭಾಸವನ್ನು ತಪ್ಪಿಸಿಕೊಂಡದ್ದಾಯಿತು ಈ ಥರ ಪದ್ಯರಚನೆಗಿಂತಲೂ ಹೆಚ್ಚಾಗಿ ಅದರ ಹಿಂದೆ ನಡೆದಿರ್ತಕ್ಕಂಥ ಸ್ಪರ್ಧೆಗಳು ಸವಾಲುಗಳು ಕ್ರಿಕೆಟರ್ಗಳಿಗೆ ಎಷ್ಟೋ ಬಾರಿ ಗೊತ್ತಿರೋದಿಲ್ಲ ತಮ್ಮ ಮೇಲೆ ಎಷ್ಟು ಬಾಜಿ ಕಟ್ಟಿರ್ತಾರೆ ಅಂತ ಆ ರೀತಿಯಾದ ಸಂದರ್ಭ ಒಮ್ಮೆ ಅವಧಾನದಲ್ಲಿ ಬಂದಿತ್ತು ಅದು ನನಗೆ ಅವರು ನೆನೆದಾಗಲೇ ಆಗುವಂಥದ್ದು ಮತ್ತು ಇನ್ನೊಂದು ಸ್ವಾರಸ್ಯಕಾರಿಯಾದ ಸಂದರ್ಭ ನೆನಪಿಗೆ ಬರುತ್ತೆ ಅದು ನನ್ನ ಅವಧಾನದ ಆರಂಭದ ದಿನಗಳಲ್ಲಿಯೇ ಈಗಿನಂತೆ ನಾನು ಶಾಲು ಹೊದ್ದುಕೊಂಡು ಜುಬ್ಬ ಹಾಕ್ಕೊಂಡು ಎಲ್ಲ ಆಗ ಅವಧಾನ ಮಾಡ್ತಾ ಇದ್ದಿದ್ದೆಲ್ಲ ದಟ್ಟಿ ಪಂಚೆ ಉಟ್ಕೊಂಡಿದ್ದು ಹಾಫ್ ಆರ್ಮ್ ಶರ್ಟ್ ಒಂದು ಅದು ಬಿಳಿದೋ ಬಣ್ಣದ್ದೋ ಯಾವುದೋ ಒಂದು ಹಾಗೆ ಉಟ್ಕೊಂಡು ನೇರವಾಗಿ ವೇದಿಕೆ ಮೇಲೆ ಹತ್ತಿ ಹೋಗೋದು ಹಾಗೆಲ್ಲ ಇನ್ನೂ ಶಕ್ತಿ ಇದ್ದ ಕಾಲವಾದ್ದರಿಂದ ಪೂರ್ವಭಾವಿಯಾಗಿ ಹೋಗಿ ಒಂದೆರಡು ಗಂಟೆ ಸುಧಾರಿಸ್ಕೊಳ್ಳೋದೆಲ್ಲ ಇಲ್ಲ ಯಾವ ಬಸ್ ಸಿಕ್ಕಿದ್ರೆ ಆ ಬಸ್ಸು ಹೇಗಂದರೆ ಹಾಗೆ ಹತ್ತಿಕೊಂಡು ಹೋಗಿ ನೇರವಾಗಿ ವೇದಿಕೆ ಮೇಲೆ ಹತ್ತಿ ಕೂತ್ಕೊಂಡು ಬಿಡುವಂಥದ್ದೇ ಆಗ್ತಾಯಿತ್ತು ಮಾಲೂರಿನಲ್ಲಿ ಒಮ್ಮೆ ಅವಧಾನ ಆದಾಗ ಹಾಗೆ ನಾನು ನೇರ ವೇದಿಕೆ ಮೇಲೆ ಹತ್ತಿ ಕೂತಿದ್ದೆ ಕೂತ್ಕೊಳ್ಳೋಕೆ ಹೋಗೋ ಅಷ್ಟೊತ್ತಿಗೆ ಯಾರೋ ಒಬ್ಬ ಕಾರ್ಯಕರ್ತ ಹುಡುಗ ತಡೆದ ಏಯ್ ನೀನು ಹೋಗಬಾರ್ದು ಅಂತ ಯಾಕಪ್ಪ ಅಂದರೆ ಅವಧಾನಿಗಳು ಬರ್ತಾರೆ ತುಂಬ ದೊಡ್ಡವರು ವಯಸ್ಸಾದವರಂತೆ ಅದಕ್ಕೋಸ್ಕರ ಅವ್ರಿಗೆ ಇಟ್ಟಿರೋದು ನೀವೇನು ಬಂದು ಕೂತ್ಕೊಳ್ತೀರಿ ಅಂತ ಆಗ ನನ್ನ ಆತ್ಮಿ ಮಿತ್ರರೊಬ್ಬರು ಹೇಳಿದ್ರು ಅದಕ್ಕೆ ಹೇಳೋದು ನೋಡಿ ಆಕಾರಕ್ಕೆ ತಕ್ಕಂತೆ ವೇಷಭೂಷಣ ಎಲ್ಲ ಬೇಕಾಗುತ್ತೆ ಆಚಾರಕ್ಕೆ ತಕ್ಕಂತೆ ಆಕಾರ ನೀವು ಇನ್ಮೇಲಾದರೂ ಈ ಹಾಫ್ ಆರ್ಮ್ ಶರ್ಟ್ ಎಲ್ಲ ಬಿಡಬೇಕು ಅಂತ ಆ ಹೊತ್ತಿನಿಂದ ಜುಬ್ಬ ಜುಬ್ಬದ ಮೇಲೆ ಒಂದು ಶಾಲು ಇವೆಲ್ಲ ಕೂಡ ನನಗೆ ಬಂತು ಆದರೆ ನನಗೆ ಮೊದಲಿಂದಲೂ ಬ್ಯಾಗನ್ನು ಬಲಗಡೆಗೆ ತಗಲಿಸ್ಕೊಂಡೆ ಅಭ್ಯಾಸ ಈಗಲೂ ಹಾಗೇನೆ ಆ ಬ್ಯಾಗ್ನಂತೆ ಶಾಲನ್ನು ಬಲಗಡೆ ಹಾಕ್ಕೊಂಡು ಬಿಡ್ತಾ ಇದ್ದೆ ಒಮ್ಮೆ ಮೈಸೂರಿನಲ್ಲಿ ಅವಧಾನ ಮಾಡುವಾಗ ಬಲಗಡೆ ಶಾಲಿತ್ತು ಅದು ಅಪಸವ್ಯ ಎಡಗಡೆಗೆ ಶಾಲು ಹಾಕ್ಕೊಳ್ಬೇಕು ಪ್ರಾಚೀನ ವೀತಿ ಆಗಿಬಿಡುತ್ತೆ ಶ್ರಾದ್ದಕ್ಕೆ ಅಪ್ರಸ್ತುತ ಪ್ರಸಂಗಿಗಳು ಒಬ್ಬ ಚೆನ್ನಾಗಿ ವೈದಿಕ ವಿಧಾನವನ್ನು ಬಲ್ಲಂಥ ಹಿಂದಿ ಮೊದಲಾದ ಭಾಷೆ ಬಲ್ಲ ಪಂಡಿತರು ಅವರಿದ್ದುಕೊಂಡು ನೀವು ಪ್ರಾಚೀನ ಶಾಲೆ ಹಾಕ್ಕೊಂಡಿದ್ದೀರಾ ನೀವು ಸದಾಚಾರ ಬಲ್ಲವರಲ್ಲ ಅಂತಂದರು ನಿಮಿಷ್ರಾರ್ಧಕ್ಕೆ ಇದ್ದೀನಿ ಅಂತಂದೆ ಏನು ಏನು ಅಂದರು ನಿಮಿಷಾರ್ಧಕ್ಕೆ ಇದ್ದೀನಿ ಅಂತ ಅರ್ಥ ನಿಮಿಷ್ರಾರ್ಧ ಅಂತ ತಪ್ಪಂದುಬಿಟ್ಟೆ ಅದು ನಿಮಿಷಾರ್ಧ ಅಂತ ಹೇಳ್ಬಿಟ್ಟಿದ್ರು ಅಂದದ್ದಾಯಿತು ಅಂತ ಆವತ್ತಿನಿಂದ ಎಡಗಡೆಗೆ ಶಾಲನ್ನು ಹೊದ್ಕೊಳ್ಳುವಂಥದ್ದು ಅಭ್ಯಾಸ ಮಾಡಿಕೊಂಡದ್ದಾಯಿತು ಈಗ ಎಡಗಡೆ ಬಲಗಡೆ ಹಾಕ್ಕೊಳಕ್ಕೆ ಹೋದರೆ ಏನೋ ಮುಜುಗರವಾಗುವಂತೆ ಆಗುತ್ತೆ ಎಡಗಡೆಗೆ ಶಾಲೆ ಇರ್ತು ಬಲಗಡೆಗೆ ಬ್ಯಾಗ್ ಹಾಗೆ ಉಳ್ಕೊಂಡಿರ್ತಕ್ಕಂಥದ್ದಾಗಿದೆ ಇದೇನು ನೀವು ಗ ಗೆದ್ದಿದ್ದನ್ನೇ ಹೇಳ್ತಾ ಇದ್ದೀರಾ ಸೋತಿದ್ದನ್ನೆಲ್ಲೂ ಹೇಳ್ತಾ ಇಲ್ಲವಾ ಅಂತಂದರೆ ಆ ಥರದ್ದಕ್ಕೂ ಕೂಡ ಸಂದರ್ಭ ಬಂದದ್ದು ಉಂಟು ಅದು ಒಮ್ಮೆ ಬೆಂಗಳೂರಿನಲ್ಲಿ ಭಾರತೀಯ ವಿದ್ಯಾಭವನದಲ್ಲಿ ಮಾಡಿದ ಒಂದು ಅವಧಾನ ಅನೇಕ ಅವಧಾನಗಳನ್ನು ಭಾರತೀಯ ವಿದ್ಯಾಭವನದಲ್ಲಿ ಮಾಡಿದ್ದೆ ಅಂಥದ್ರೊಳಗೆ ತುಂಬ ಸೊಗಸಾಗಿ ಪೃಚ್ಛಕ ವರ್ಗದಲ್ಲಿ ರಸವತ್ತಾದಂತಹ ವಸ್ತುಗಳನ್ನು ಕೊಟ್ಟು ಒಳ್ಳೆಯ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟು ತುಂಬ ಚೆನ್ನಾಗಿ ಸಂತೋಷ ಕೊಡುವಂತೆ ಅವಧಾನದ ನಿರ್ವಹಣೆಯನ್ನು ಮಾಡಿಸ್ತಾ ಇದ್ದಂಥ ಹಲವರು ವಿದ್ವಾಂಸರಿದ್ದರು ಅವರಲ್ಲಿ ಒಬ್ಬರು ಗೋಖಲೆ ಸಂಸ್ಥೆಗೆ ತುಂಬ ಬೇಕಾಗಿದ್ದಂತಹ ಟಿ ಎನ್ ಅವರು ಅವರು ಟಿ ಎನ್ ಪದ್ಮನಾಭನ್ ಅವರು ಆ ದಿವಸ ಸಮಸ್ಯೆ ಕೊಡೋದಕ್ಕೆ ಪೃಚ್ಛಕರಾಗಿ ನಿಯುಕ್ತರಾಗಿದ್ದರು ಅಂದೇ ಆ ಅವಧಾನಕ್ಕೆ ಹೋಗುವ ಮುನ್ನ ವೇದಿಕೆ ಹತ್ತುವ ಮುನ್ನ ಒಂದು ಸಹೃದಯರ ಪ್ರಶ್ನೆ ಬಂತು ನಿಮಗಿದವರೆಗೂ ಅವಧಾನದಲ್ಲಿ ಅತ್ಯಂತ ಕಷ್ಟಕರವಾದ ಸಮಸ್ಯೆ ಯಾವುದಿತ್ತು ಅಂತ ನಾನು ಇದುವರೆಗೂ ಯಾವುದು ಅಂತ ಕಷ್ಟಕರವಾದ ಸಮಸ್ಯೆ ಬಂದಿದ್ದೇ ಇಲ್ಲ ಎಲ್ಲವನ್ನೂ ನಾನು ನಿರ್ವಾಹ ಮಾಡಿದ್ದೀನಿ ಏನೂ ತೊಂದರೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಅಂತಂದೆ ಹಾಗೆ ಅಂದದ್ದೇ ಬಂತು ನೋಡಿ ವಕ್ರ ನನಗೆ ಸಭೆಯಲ್ಲಿ ಕೂತ್ಕೊಂಡ ತತ್ಕ್ಷಣವೇ ಎರಡನೇದಾಗಿ ಸಮಸ್ಯೆ ಮೊದಲನೇದು ನಿಷೇಧಾಕ್ಷರ ಎರಡನೇದು ಸಮಸ್ಯೆ ಸಂಡ ಶಂಡರು ಸೇರಿರಲ್ ಸುಖಶಾಂತಿದಂ ಪರಮಾರ್ಥದಂ ಅಂತ ಪದ್ಮನಾಭನವರು ಕೊಟ್ಟಿದ್ದರು ಅವರು ಬಹಳ ಸಹೃದಯರು ಸಜ್ಜನರು ಅರೆ ಆವತ್ತು ಮಾತ್ರ ನನಗೆ ಭಯಂಕರರಾಗಿಬಿಟ್ರು ಆ ಹೊತ್ತಿಗೆ ಅದು ತುಂಬ ಕಷ್ಟವಾಗಿಬಿಡ್ತು ಆ ಹೊತ್ತಿಗೆ ಸ್ಫುರಣೆ ಆಗಲೇ ಇಲ್ಲ ಅದು ಷಂಡ ಶಂಡರು ಇಬ್ಬರು ಷಂಡರ ಮಿಲನದಿಂದ ಸುಖ ಶಾಂತಿ ಪರಮಾರ್ಥ ಉಂಟಾಗುತ್ತೆ ಅಂತಂದರೆ ಅಶ್ಲೀಲಾತಿ ಅಶ್ಲೀಲವಾದಂಥ ಸಮಸ್ಯೆ ಆಮೇಲೆ ಮುಂದೆ ನಮ್ಮ ಶಂಕರನಾರಾಯಣ ಉಪಾಧ್ಯಾಯರಂಥವರು ಇನ್ನಿನ್ನೂ ಭಯಂಕರವಾದಂಥ ಅಶ್ಲೀಲದ ಪರಮಾವಧಿಗೆ ಹೋಗುವಂಥ ಮನೋಹರವಾದ ಸಮಸ್ಯೆಗಳನ್ನು ಕೊಟ್ಟರು ಬೇಕಾದಂತೆ ಆದರೆ ಸಿದ್ಧತೆ ಮನಸ್ಸಿಗೆ ಬಂದುಬಿಟ್ಟಿತ್ತು ಆ ಹೊತ್ತಿಗೆ ಬಂದಿರಲಿಲ್ಲವೇನೋ ನಾನು ದುರುಹ್ಯವಾದಂಥ ರೀತಿಯಲ್ಲಿ ಶಂಡ ಇಟ್ಚರಹ ಅಂತೆಲ್ಲ ಕೋಶದನ್ನು ತೆಗೆದುಕೊಂಡು ಸಮೂಹ ಅಂತ ಒಂದರ್ಥ ಮತ್ತು ಇನ್ನೊಂದರ್ಥ ಅಲ್ಲಿ ಸಂಚಾರ ಮಾಡತಕ್ಕಂಥದ್ದು ಅಂತ ಅಂದರೆ ಕಮಲ ಶಂಡದಲ್ಲಿ ಕಮಲ ಸಮೂಹದಲ್ಲಿ ಓಡಾಡುವಂಥ ದುಂಬಿ ಅಂತ ಏನೋ ಅರ್ಥ ಮಾಡಿಕೊಂಡು ಕಥಂಚಿತ ಸಮಸ್ಯೆಯನ್ನು ಪರಿಹಾರ ಮಾಡಿದ್ದೆ ಅದು ಸಂತೆ ಹೊತ್ತಿಗೆ ಮೂರಲ್ಲ ಎರಡೂವರೆ ಮೊಳನೂ ಅಲ್ಲ ಎರಡು ಮೊಳ ಅದು ಕಣ್ತಪ್ಪಿಸಿಬಿಟ್ಟು ದೂರ ದೂರಕ್ಕೆ ಗೇಣಿಗೇಣು ಉದ್ದಕ್ಕೆ ಹೂವನ್ನು ಕಟ್ಟಿಬಿಟ್ಟಿದನು ಚೋಟು ಕೈನಲ್ಲಿ ಹಿಂಗಿಂಗೆ ಆಳದು ಬಿಟ್ಟಿದನು ಹೂನವ್ರು ಮಾರಿಬಿಡ್ತಾರಲ್ಲ ಮೋಸ ಹಾಗೆ ಮಾಡಿದಂಥ ಪರಿಹಾರ ಆಯಿತು ಅದೇ ಪದ್ಮನಾಭನ್ ಅವರು ಮಾಡಿದಂಥ ಪರಿಹಾರ ಬಹಳ ಅದ್ಭುತವಾಗಿತ್ತು ಅದು ಒಂದು ವ್ಯಾಕರಣ ಚಮತ್ಕಾರದ ಆಧಾರ ಅದಕ್ಕೆ ಒಂದು ಮೂಲ ಸಂಸ್ಕೃತ ಶ್ಲೋಕ ಇದೆ ನಪುಂಸಕ ಪ್ರಿಯಾಯೈ ಪ್ರೇಷಿತಂ ಮನಃ ತತ್ತು ತತ್ರೈವ ರಮತೆ ಹತಾಹ್ ಪಾಣಿನಿನ ವಯಂ ಅಂತ ಈ ಮನಸ್ಸು ಸಂಸ್ಕೃತ ಭಾಷೆಯಲ್ಲಿ ನಪುಂಸಕ ಲಿಂಗದ ಶಬ್ದ ಮನಃ ಮನಸ್ಸಿ ಮನಾಂಸಿ ಅಂತ ಈ ಮನಸ್ಸನ್ನು ನಪುಂಸಕ ಅಂತ ಭಾವಿಸಿ ಏನೂ ತೊಂದರೆ ಇಲ್ಲ ಅಂತ ಪ್ರೇಯಸಿ ಹತ್ತಿರ ಕಳಿಸಿಕೊಟ್ಟೆ ಆದರೆ ಆ ಮನಸ್ಸು ಅವಳಲ್ಲಿಯೇ ರಮಿಸ್ತಾ ಇದೆ ಈ ಪಾಣಿನಿಯಿಂದ ನಾವು ಹಾಳಾಗ್ಬಿಟ್ವಿ ಅಂತ ಪಾಣಿನಿ ತಾನೇ ಲಿಂಗ ನಿರ್ವ ವಿಭಾಗ ಎಲ್ಲ ಮಾಡಿದ್ದು ಅಂತ ಅವರು ಈ ಶೃಂಗಾರದ ಆಭಾಸ ಇದ್ದು ಹಾಸ್ಯದ ಉತ್ಸ್ಫೋರಕ ಇರ್ತಕ್ಕಂಥ ಈ ಸಮಸ್ಯೆ ಈ ಒಂದು ಪದ್ಯದ ಆಧಾರದ ಮೇಲೆ ಅದ್ಭುತವಾದ ಶಾಂತರಸ ಪರ್ಯವಸಾನವಾಗುವ ಸಮಸ್ಯೆ ಮಾಡಿದರು ಷಂಡ ಅನ್ನು ನಪುಂಸಕಲಿಂಗದ ಮನಸ್ಸು ಬ್ರಹ್ಮ ಅನ್ನುವುದು ಕೂಡ ಬ್ರಹ್ಮ ಬ್ರಹ್ಮಣಿ ಬ್ರಹ್ಮಾಣಿ ಅಂತ ಪರಬ್ರಹ್ಮ ನಪುಂಸಕಲಿಂಗದ್ದು ಈ ನಪುಂಸಕವಾದ ಮನಸ್ಸು ಆ ನಪುಂಸಕವಾದ ಬ್ರಹ್ಮ ಎರಡೂ ಸೇರಿದರೆ ಮನಸ್ಸು ಬ್ರಹ್ಮವೇ ಆಗಿ ಅಹಂ ಬ್ರಹ್ಮಾಸ್ಮಿ ಅಂತ ಸಚ್ಚಿದಾನಂದ ಇರುತ್ತದೆ ಅಂತ ಅವರ ಪರಿಹಾರ ಆಗಿತ್ತು ತುಂಬ ಅದ್ಭುತವಾದಂಥ ಸಮಸ್ಯೆ ಆಗ ನನಗನ್ನಿಸ್ತು ಕಲಿಯುಗದಲ್ಲಿ ಕೈಮೇಲಿನ ಅಂತ ಒಂದು ಗಾದೆ ತಮಿಳಿಂದು ಕಲಿಯುಗದಲ್ಲಿ ಕೈಮೇಲೆ ಆಗಿಂದಾಗಲೇ ಫಲ ಬಂದ್ಬಿಡುತ್ತೆ ಕೆಟ್ಟ ಕೆಲಸ ಮಾಡಿದ ತಕ್ಷಣ ಹಿಂಗೆ ಹೀಗೆ ಯಾರಿಗೂ ಕೆಟ್ಟದ್ದು ಮಾಡ್ತೀವಿ ವಾಪಸ್ ಹಿಂಗೆ ತಗೊಳ್ಳೋವಾಗ ಜೊತೆಗೇನೆ ಫಲವನ್ನು ಅಂಟಿಸಿಕೊಂಡು ಬರ್ತೀವಿ ಹಾಗೆ ಯಾವ ಪರಿಹಾರ ಮಾಡುವಂಥ ದುಷ್ಕರದ ಸಮಸ್ಯೆಯೂ ಬಂದಿರಲಿಲ್ಲ ಎಲ್ಲ ಸುಲಭ ಅಂತ ಹೇಳಿ ಹೋಗಿದ್ದೆ ಆ ಕ್ಷಣವೇ ಆವತ್ತೇ ಅಂತ ಅಂತನಿಸಿತ್ತು ಇನ್ನೊಮ್ಮೆ ನನ್ನ ನಾಲ್ಕನೆಯ ಅವಧಾನದಲ್ಲಿ ಒಂದು ದುಷ್ಕರವಾದಂಥ ಸಂದರ್ಭ ಬಂದಿತ್ತು ಏನಂದರೆ ನಿಷೇಧಾಕ್ಷರಕ್ಕೆ ಲಂಕಾ ಕೃಷ್ಣಮೂರ್ತಿಯವರಿದ್ದರು ರಾಮಸ್ವಾಮಿಯವರು ಹೇಳಿದರು ಮಹನೀಯರಾದಂಥವರು ಅವರು ತುಂಬ ದೊಡ್ಡ ವ್ಯಕ್ತಿಗಳು ಅವರ ನಿಷೇಧಾಕ್ಷರ ಅವರ ನಿಷೇಧಾಕ್ಷರಕ್ಕೆ ಆಗ ಜೋರಾಗಿ ಮಳೆ ಬರ್ತಾ ಇತ್ತು ಮಳೆಯ ಮೇಲೇನೆ ಪದ್ಯ ಹೇಳಿ ಅಂತಂದರು ಕಂದ ಪದ್ಯದಿಂದ ಆರಂಭ ಮಾಡಬೇಕು ಆವತ್ತು ಅಪ್ರಸ್ತುತ ಪ್ರಸಂಗಕ್ಕೆ ಪ್ರಸಿದ್ಧರಾದ ಗಣಿತ ವಿದ್ವಾಂಸರು ವಿ ಕೆ ಅವರು ಬಂದಿದ್ದರು ಘಂಟಾವಾದನಕ್ಕೆ ಅದು ಬಡಗಿನಾಡು ಹಾಸ್ಟೆಲಲ್ಲಿ ಮಾಡಿದ ಕಾರಣ ಹಾಸ್ಟೆಲ್ನ ಯಾವುದೋ ಒಬ್ಬ ಎಳೆ ನಿಂಬೆ ಬಂದಿತ್ತು ಆತನಿಗೆ ನನ್ನ ದುರ್ದೈವದಿಂದ ಜಾಗಟೆ ಕೊಡೋದಕ್ಕೆ ಬದಲಾಗಿ ಹಾಸ್ಟೆಲ್ ಹಾಸ್ಟೆಲ್ಲಾಗಿದ್ದರೆ ಜಾಗಟೆ ಇರ್ತಾ ಇತ್ತೇನೋ ಇದು ಸ್ಮಾರ್ಟ್ರ ಹಾಸ್ಟೆಲ್ ಅನಿಸುತ್ತೆ ಏನೋ ಬರೀ ಮಂಗಳಾರತಿ ಗಂಟೆ ಮಾತ್ರ ಇದೆ ಒಂದು ಸರ್ತಿ ಹಿಂಗೆ ನೋಡಿದ್ರೆ ಗಣಗಣ ಅಂತ ನಾಲ್ಕೈದು ಗಂಟೆ ಬರುವಂಥದ್ದು ಅಷ್ಟು ಎಣಿಸಿಕೊಳ್ಳಬೇಕು ನನಗೆ ವಸಂತ ಭಾರದ್ವಾಜರ ಥರ ಧಾರ್ಷ್ಟಿ ಇದ್ದಿದ್ದರೆ ಇಲ್ಲ ಅಂತಂದು ಬಿಡ್ತಾ ಇದ್ದೆ ನನಗೆ ಹೊಸದು ಬೇರೆ ಏನು ಹೇಳಿದ್ರು ಏನೂ ಹೇಳುವಂತೆ ಇಲ್ಲ ಅಂತ ಆಮೇಲೆ ನನಗೆ ತೆಲುಗಿನ ಅವಧಾನಗಳು ಕೆಲವರು ಹೇಳಿದ್ರು ಒಂದು ಬಾರಿಗೆ ಒಮ್ಮೆ ಠಣ್ಣಂತ ಹೊಡೆದು ಆ ಶಬ್ದ ನಾಶವಾಗೋವರೆಗೂ ಮತ್ತೊಂದು ಶಬ್ದ ಹುಟ್ಟಬಾರದು ಆ ವಾದನದಿಂದ ಹಾಗೆ ಅಂತ ನಿಯಮ ಉಂಟು ಬರೀ ಗಣಗಣ ಢಂಡಣ ಅಂತ ಮಾಡೋಕ್ಕಾಗೋಲ್ಲ ಅದು ಒಂದು ಅವಧಾನದ ನಿಯಮ ಅಂತ ಅದು ಗೊತ್ತಿಲ್ಲ ನನಗೆ ಅವರು ಠಣ ಅಂತ ಎರಡು ಮೂರು ಬಾರಿ ನುಡಿಸುವರು ನಾನು ಅದನ್ನು ಎಣಿಸ್ಕೊಳ್ಬೇಕು ಆವತ್ತು ಸುಮಾರು ಎರಡು ಎರಡೂ ಕಾಲ ಗಂಟೆಯ ಅವಧಿಯಲ್ಲಿ ನೂರ ಹದಿನೇಳು ಬಾರಿ ಗಂಟೆ ನುಡಿಸಿದ್ದಾರೆ ಅಂದರೆ ಆವರೇಜ್ ನಿಮಿಷಕ್ಕೆ ಒಂದು ಅಂತ ಅಂದುಕೊಳ್ಬೋದು ಇದು ನನ್ನ ನಾಲ್ಕನೆಯ ಅವಧಾನ ಬೇರೆ ಶ್ರೀಕಂದ ರವಂ ಅಂತ ಆರಂಭ ಮಾಡಿಕೊಂಡು ಭದ್ರೋ ಅಂತ ಮೊದಲನೇ ಸಾಲ ಮುಗಿಸ್ದೆ ಮಂಗಳಕರವಾದ ಕಂ ಜಲವನ್ನು ದಾ ಕೊಡುವಂತಹ ಮೋಡದ ರವ ಗರ್ಜನೆ ಅಂತ ಅದು ಮೋಡದ ಗರ್ಜನೆ ಗುಡುಗು ಅಂತ ತೆಗೆದುಕೊಂಡು ಭದ್ರೋ ಅಂತ ಹೇಳಿದೆ ಭದ್ರಾ ಪ್ಲಸ್ ಉಕಾರ ಸೇರಿಸಿ ಗುಣಸಂಧಿ ಮಾಡಬೇಕು ಅಂತ ಮೊದಲನೇ ಸಾಲು ಮುಗಿದಿದೆ ಎರಡನೇ ಸಾಲಿಗೆ ಆದಿಪ್ರಾಸ ಬರಬೇಕು ಶ್ರೀಕಾ ಅಂತ ಬರುವಂತಾರೆ ಭೀಕಾಂತಲೋ ಅಂತಲೋ ಏನೋ ಬರಬೇಕು ಎರಡನೇ ಅಕ್ಷರ ಕಕಾರ ಪ್ರಾಸ ಉಕಾರಾದಿಯಾಗಿ ಆರಂಭವಾಗಿ ಕಕಾರಾಂತವಾಗಿ ಮುಗಿಯಬೇಕಾದದ್ದು ಅದು ಅಲ್ಲಿರ್ತಕ್ಕಂಥ ಆದ್ಯಂತದ ನಿರ್ಬಂಧ ಮಧ್ಯದ ಒಂದು ಅಕ್ಷರಕ್ಕೆ ಮಾತ್ರ ನನಗೆ ಸ್ವಾತಂತ್ರ್ಯ ಇದೆ ಇನ್ಯಾವುದಕ್ಕೂ ಇಲ್ಲ ನಾನು ಭದ್ರೋದ್ರೇಕ ಮಂಗಳಕರವಾದ ಉದ್ರೇಕ ಉತ್ಸಾಹ ಉಂಟಾಗುತ್ತೆ ಮಳೆಯನ್ನು ಕಂಡ್ರೆ ಅಂತ ಅಂದುಕೊಂಡಿದ್ದೆ ಹೇಳಬೇಕು ಅಂತ ಆದರೆ ಲಂಕಾ ಕೃಷ್ಣಮೂರ್ತಿಯವರು ಎಷ್ಟೆಷ್ಟು ಅವಧಾನಗಳಿಗೆ ಏಳ್ಕೆರೆ ನೀರು ಕುಡಿಸ್ದವರು ಅವರು ರೇಫ ನಿಷೇಧ ಅಂತಂದುಬಿಟ್ಟು ರ ನಿಷೇಧ ಅಂತ ಭದ್ರ ಉದ್ರೇಕ ಅಂತ ಹೇಳೋದಕ್ಕೆ ನನಗೆ ಉದ್ರೇಕವೇ ಉಳಿಲಿಲ್ಲ ಶಕ್ತಿಯೇ ಉಳಿಲಿಲ್ಲ ಈ ಕಡೆ ಗಂಟೆಯವನು ಜೀವ ಇದ್ದಾನೆ ಅವನ ಆ್ಯಾವರೇಜ್ ಸ್ಪೀಡೆ ನಿಮಿಷಕ್ಕೆ ಒಂದು ನಾನು ಆಲೋಚನೆ ಮಾಡೋಕೆ ಕೂತ್ಕೊಂಡ್ರಂತೂ ಹೊಡೆದು ಸಾಯಿಸ್ತಾನೆ ಜೊತೆಗೆ ವಿ ಕೆ ದೊರೆಸ್ವಾಮಿಗಳು ಒಂದಾದ ಮೇಲೊಂದು ಗಣಿತೀಯವಾದ ಪ್ರಶ್ನೆಗಳು ಒಂದು ಒಳಗೆ ಎರಡು ಪೆಟ್ಟಿಗೆ ಇದೆ ಆ ಎರಡು ಪೆಟ್ಟಿಗೆಯಲ್ಲಿ ನಾಲ್ಕು ನಾಲ್ಕು ಪೆಟ್ಟಿಗೆ ಇದೆ ಆ ನಾಲ್ಕು ಪೆಟ್ಟಿಗೆಯಲ್ಲಿ ಒಂದೊಂದರೊಳಗೂ ಕೂಡ ಎಂಟೆಂಟು ಪೆಟ್ಟಿಗೆಗಳಿವೆ ಅಂತ ಹೀಗೆ ತೆಗೆದುಕೊಂಡಿದ್ದೇ ಹದಿನಾರು ಪೆಟ್ಟಿಗೆವರೆಗೂ ಬಂದುಬಿಟ್ಟು ಒಟ್ಟು ಎಷ್ಟು ಪೆಟ್ಟಿಗೆ ಇದೆ ಹೇಳಿ ಅಂತ ಈ ನಿಮ್ಮ ಪೆಟ್ಟಿಗೆ ನಾನು ಇದ್ದೀನಿ ಅಂತ ಹೇಳಬೇಕು ಅಂತ ಹೇಳ್ಬಿಟ್ಟು ಮುಗಿಸ್ದೆ ಆ ಪ್ರಶ್ನೆಗೆ ಉತ್ತರವನ್ನು ಆಮೇಲೆ ಅವರು ನನ್ನ ಸಹನೆ ಬೇರೆ ಹೋಗ್ತಾ ಇದೆ ಮೊದಲೇ ನನಗೆ ಸಹನೆ ಅಷ್ಟಕ್ಕಷ್ಟೇ ಈ ತೊಡಕು ಬೇರೆ ಇದೆ ಆಗ ಭದ್ರೋತ್ಸೇಕಂ ಉತ್ಸೇಕ ಮಂಗಳಕರವಾದ ಸಿಂಪಡಿಸುವಿಕೆ ಆಗ್ತಾಯಿದೆ ಮಳೆದು ಗುಡುಗು ಗುಡುಗಾದ ಮೇಲೆ ಮಳೆ ಅಂತ ಹಾಗೆ ಆರಂಭ ಮಾಡಿಕೊಂಡು ಪದ್ಯವನ್ನು ಮುಂದುವರಿಸಿಕೊಂಡು ಹೋದೆ ಲಂಕಾ ಕೃಷ್ಣಮೂರ್ತಿಯವರು ತುಂಬ ಮೆಚ್ಚಿಕೊಂಡರು ಒಳ್ಳೆಯ ರೀತಿಯಲ್ಲಿ ಮಾಡಿದ್ರು ಉತ್ಸೇಕ ಅಂತ ಹೇಳಿಬಿಟ್ಟು ಅಂತ ಹೇಳಿ ಆ ತೊಡಕಲ್ಲಿದ್ದಾಗ ಅವರು ಅಪ್ರಸ್ತುತ ಪ್ರಸಂಗಿಗಳು ಈಗ ಸ್ವರ್ಗದಲ್ಲಿ ಶ್ರೀನಿವಾಸ ರಾಮಾನುಜನ್ ಗಣಿತಶಾಸ್ತ್ರಜ್ಞರು ಏನು ಮಾಡ್ತಾ ಇರಬಹುದು ಅಂತಂದರು ನಿಮ್ಮ ನಿರೀಕ್ಷೆಯಲ್ಲಿ ತುರ್ತಾಗಿರಬಹುದು ಅಂತ ನಾನು ಅಂದೆ ಕೋಪಕ್ಕೆ ಕೋಪವನ್ನು ತೀರಿಸಿಕೊಂಡಂತೆ ಆಯಿತು ಸಭಾರಂಜನೆಗೆ ಸಭಾರಂಜನವೂ ಆದಂತೆ ಆಯಿತು ಆಮೇಲೆ ಬುದ್ಧಿ ಬಂತು ನಮ್ಮ ರಾಗದ್ವೇಷಗಳನ್ನು ಹಾಗೆ ತೀರಿಸಿಕೊಳ್ಳುವಂಥದ್ದು ಅಲ್ಲ ಅವಧಾನದಲ್ಲಿ ಅಂತ ಹಾಗೆಯೇ ಅವಧಾನ ಮುಂದೆ ಅಹಂಕಾರ ಖಂಡನೆಗೆ ವೈವಿಧ್ಯವನ್ನು ಕಂಡು ಅಂಗೀಕರಿಸೋದಕ್ಕೆ ಆಸ್ವಾದ ಮಾಡೋದಕ್ಕೆ ಆ ಒಂದು ಪರಿಪಾಕ ಕೂಡ ಬೆಳೆಯುವಂತೆ ಆದದ್ದು ಅದು ಮುಂದಿನ ಹಂತ ಇರಲಿ ಆಮೇಲೆ ಅವಧಾನ ಸಲೀಸಾಗಿ ಮುಂದುವರಿಯಿತು ಏನೂ ತೊಡಕಾಗಲಿಲ್ಲ ಕೆಲವೊಮ್ಮೆ ಕಾವ್ಯವಾಚನ ಅಂತ ಒಂದು ಅಂಗ ಯಾವುದಿರುತ್ತೆ ಅಲ್ಲಿ ಸಾಕಷ್ಟು ತ್ರಾಸ ಬರುತ್ತೆ ಅದಕ್ಕೆ ಈಚಿನ ಎಷ್ಟೋ ಆಂಧ್ರದ ಅವಧಾನಿಗಳು ಕಾವ್ಯವಾಚನವನ್ನು ಇಟ್ಕೊಳ್ಳೋದೇ ಇಲ್ಲ ಕನ್ನಡದಲ್ಲಿಯೂ ಕೆಲವರು ಬೇಡವೇ ಬೇಡ ನಮಗೆ ಆಗ್ತಕ್ಕೆ ಉಸಾಬರಿ ನೋಡೋದಕ್ಕೆ ತುಂಬ ಚೆನ್ನಾಗಿರ್ತಕ್ಕಂಥ ಅಂಗ ಸಭಾರಂಜಕವಾದ ಅಂಗ ರಾಗರಾಗಗಳಲ್ಲಿ ಗಮಕಿಗಳು ಚೆನ್ನಾಗಿ ಅದನ್ನು ಹಾಡ್ತಾರೆ ಆದರೆ ನಾವು ಓದಿಲ್ದೆ ಇರೋ ಕಾವ್ಯ ಓದಿದರೂ ಜ್ಞಾಪಕ ಇಲ್ಲದೆ ಇರೋ ಕಾವ್ಯ ಮತ್ತು ಅದು ರಸವತ್ತಾದ ಸಂದರ್ಭ ಅಲ್ಲದೆ ಯಾವುದೋ ಮೂಲೆ ಇದು ಕೊಟ್ಟುಬಿಟ್ರೆ ಒಮ್ಮೆ ಹಾಗೇ ಆಗಿತ್ತು ಅದು ಮತ್ತೆ ಮೈಸೂರಿನ ಅವಧಾನದಲ್ಲಿ ನಾಲ್ಕು ಬಾರಿ ಬರತಕ್ಕಂಥ ಕಾವ್ಯವಾಚನದಲ್ಲೂ ನಾಲ್ಕು ಜಲಕ್ರೀಡೆಯ ವರ್ಣನೆಯನ್ನೇ ಕೇಳಿದರು ಅದು ಏನು ಷಟ್ಪದಿಗಳೇನೆ ಪುಣ್ಯವಶಾತ್ ಜ್ಞಾಪಕಕ್ಕೆ ಬಂತು ಒಂದು ರಾಘವಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ಹರಿಶ್ಚಂದ್ರ ಮೃಗಿಯಾದಿ ವಿನೋದಗಳಿಗೆ ಹೋದಾಗ ಮನವಿಹಾರಕ್ಕೆ ಹೋದಾಗ ಅವನ ಅಂತಃಪುರ ಕಾಂತೆಯರು ಮಾಡಿದ ಜಲಕ್ರೀಡೆ ಮತ್ತೊಂದು ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ವಿಷಯೆ ತನ್ನ ಸಖಿಯರ ಜೊತೆಗೆ ಮಾಡಿದಂಥ ಜಲಕ್ರೀಡೆ ಮತ್ತೊಂದು ಮಹಾಭಾರತದಲ್ಲಿ ಅಂದರೆ ಕುಮಾರವ್ಯಾಸ ಭಾರತದಲ್ಲಿ ಅಂಗಾರ ವರ್ಣ ಅಂತ ಹೆಸರಾದ ಗಂಧರ್ವ ಅವರು ಮಾಡಿದಂಥ ಜಲಕ್ರೀಡೆ ವರ್ಣನೆ ಮತ್ತೊಂದು ಕುಸುಮಾವಳಿ ಕಾವ್ಯದಲ್ಲಿ ಅವಳು ನಾಯಕಿ ಮಾಡತಕ್ಕಂಥ ಜಲಕ್ರೀಡೆ ವರ್ಣನೆ ನಾಲ್ಕನೇ ಕಾವ್ಯ ತುಂಬ ಜನಕ್ಕೆ ಕೇಳಿಯೂ ಗೊತ್ತಿಲ್ಲದ್ದು ಆಮೇಲೆ ನಾನು ಕೇಳಿದೆ ನಿಮಗೆ ತುಂಬ ಜಲಬಾಧೆಯಾಗಿತ್ತ ಅಂತ ಹೇಳಿಬಿಟ್ಟಿದೇ ಕಾವ್ಯವಚನದ ಜಲದ ಬಾಧೆ ಉಂಟಾಗಿತ್ತಾ ತುಂಬ ಜಲ ಬೇಕಿತ್ತು ಅಂತ ಅಂತ ಸಮಾಸಗಳನ್ನೆಲ್ಲ ವ್ಯತ್ಯಾಸ ಮಾಡಿ ಹೇಳಿದ್ದಾಯಿತು ಹೀಗಾಯಿತು ಆ ಶಬ್ದ ಬಂದ ತಕ್ಷಣ ನೆನಪಿಗೆ ಬರುತ್ತೆ ಮದ್ರಾಸ್ ಐ ಐ ಟಿಯಲ್ಲಿ ಒಮ್ಮೆ ಅವಧಾನ ಮಾಡುವಾಗ ಪಿ ವಿ ಶ್ರೀನಿವಾಸ್ ಅವರು ಅಪ್ರಸ್ತುತ ಪ್ರಸಂಗಿಯಾಗಿ ಬಂದಿದ್ದರು ಅವರು ಬರ್ತಾರೆ ಅನ್ನೋ ವಿಷಯ ಗೊತ್ತಾಗಿಯೇ ನನಗೆ ತುಂಬ ಸಂತೋಷವಾಗಿತ್ತು ಅವ್ರನ್ನ ಅಲ್ಲಿಯ ಕನ್ನಡ ಸಂಘದವರು ಬನ್ನಿ ಅಂತಂದರೆ ನಾನು ಅಪ್ರಸ್ತುತ ಪ್ರಸಂಗ ಮಾಡುವಂತ ಇದ್ದರೆ ಮಾತ್ರ ನೀವು ನನಗೆ ಆಹ್ವಾನ ಕೊಡಿ ಸುಮ್ಮನೆ ಪ್ರೇಕ್ಷಕನಾಗ ನನಗೆ ಬರೋಕ್ಕೆ ಇಷ್ಟ ಇಲ್ಲ ನನಗೆ ತುಂಬ ಇಷ್ಟ ಅವಧಾನದಲ್ಲಿ ಪಾಲ್ಗೊಳ್ಳೋದು ಅಂತಂದ್ರಂತೆ ತುಂಬ ಸಂತೋಷ ಅಂತ ಬಂದರು ಅವರು ಬಂದಾಗ ತುಂಬ ದೊಡ್ಡ ಕಲಾವಿದರು ನಾನು ಅವ್ರನ್ನ ಬಹಳ ಮೆಚ್ಚುವಂಥವನು ಅದರ ಬಗ್ಗೆ ಮಾತನಾಡಿದ್ದಾಯಿತು ಮತ್ತು ಅವರು ಕೇಳಿದರು ನಿಮಗೆ ಸ್ಟೇಜ್ ಫಿಯರೆಲ್ಲ ಏನೂ ಇಲ್ಲ ತಾನೇ ಇದು ಮದ್ರಾಸು ಎಲ್ಲರೂ ಕೂಡ ಟ್ಯಾಕ್ಸ್ ಮಾಡ್ತಾರೆ ಅದಕ್ಕೆ ತೊಂದರೆ ಇಲ್ವಾ ಅಂತ ಇಲ್ಲ ಇಲ್ಲ ಏನು ಸ್ಟೇಜ್ ಫಿಯರ್ ಏನೂ ಇಲ್ಲ ಬಿಡಿ ಸಭಾಕಂಪ ಅನ್ನೋದಕ್ಕೆ ಹೋಗಿ ಬಸಾ ಪಂಕ ಅಂತ ಎಷ್ಟೋ ಜನ ಹೇಳಿಬಿಡ್ತಾರೆ ಆ ಥರದ್ದು ಏನೂ ಇಲ್ಲ ಅಂತೆಲ್ಲ ಅಂತಿದ್ದೆ ಟ್ಯಾಕ್ಸಿಗೆ ಬಂದ ತಕ್ಷಣ ಪಾಪ ಅವರಿಗೆ ಜಲಬಾಧೆಗೆ ಅವಶ್ಯಕ ಆಯಿತು ನನಗೆ ಕೇಳಿದೆ ಏನು ಸ್ಟೇಜ್ ಫಿಯರ್ರಾ ಅಂತ ಆ ತರಹ ಕೆಲವೊಮ್ಮೆ ಪೃಚ್ಛಕರನ್ನು ಲೇವಡಿ ಮಾಡುವಂತೆ ಸಂದರ್ಭ ಬಂದರೂ ಕೂಡ ಸಹೃದಯತೆಯನ್ನು ಬಿಡುವಂತೆ ಆಗೋದಿಲ್ಲ ಆಮೇಲೆ ಅಲ್ಲಿ ಚೆನ್ನಾಗಿ ಅವಧಾನ ಮುಗಿಯಿತು ಅದು ಬೇರೆ ಸಂದರ್ಭ ಬಿಡಿ ಈ ಗಂಟೆಗಳ ರಗಳೆ ಬಗ್ಗೆ ಹೇಳದೆ ಆಗ ಆದಂಥ ಮತ್ತೊಂದು ಕಿಡಿಗೇಡಿತನವನ್ನು ಹೇಳ್ತೀನಿ ಒಮ್ಮೆ ಶಿರಸಿಯಲ್ಲಿ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಸ್ವಾಮಿಗಳ ಚಾತುರ್ಮಾಸ್ಯ ಗೌಡ ಸಾರಸ್ವತ ಸಮೂಹಕ್ಕೆ ಅವರು ದೊಡ್ಡ ಪೀಠಾಧಿಪತಿಗಳಲ್ಲೊಬ್ಬರು ಅವರ ಚಾತುರ್ಮಾಸ್ಯ ಅವರು ನನ್ನನ್ನು ಅವಧಾನ ಮಾಡಬೇಕು ಅಂತ ಕರೆಸಿದ್ರು ನಾನು ಅದೇ ಮೊದಲನೇದು ಎರಡನೇ ಎರಡನೇ ಬಾರಿಗೆ ಶಿರ್ಸಿಗೆ ಹೋಗಿ ಅವಧಾನ ಮಾಡ್ತಾಯಿದ್ದು ಅನಿಸುತ್ತೆ ಮೊತ್ತ ಮೊದಲಿಗೆ ವಾರಿಕಾಂಬ ದೇವಸ್ಥಾನದಲ್ಲಿ ಅವಧಾನ ಮಾಡಿದ್ದು ಎರಡನೇ ಬಾರಿ ಇಲ್ಲಿಗೆ ಯಾರೋ ಒಂದಿಬ್ಬರು ಮೂವರು ಮಾತ್ರ ಅಲ್ಲಿ ಸ್ಥಳೀಯರು ಪರಿಚಯ ಇದ್ದರು ಅವಧಾನ ಮುಂದುವರಿತಿತ್ತು ಅಂದೂ ಕೂಡ ಆ ಗಂಟೆವನು ಯಾರೋ ಪಾಪ ಅರ್ಚಕ ಅಂತ ಅನಿಸುತ್ತೆ ಹೆಜ್ಜೆ ಹೆಜ್ಜೆಗೂ ಗಂಟೆ ನುಡಿಸೋದು ಅದು ಕೈಯಲ್ಲಿ ನುಡಿಸುವಂಥ ಗಂಟಾ ಮಣಿಯೇ ಹೊರತು ಜಾಗಟೇ ಅಲ್ಲ ಒಂದಾದ ಮೇಲೆ ಒಂದು ಪುಂಖಾನುಪುಂಖವಾಗಿ ಬರ್ತಾಯಿದ್ದೆ ಆವತ್ತು ನೂರ ಮೂವತ್ತಾರು ಗಂಟೆಗಳನ್ನು ನುಡಿಸಿದ್ವು ಅಂತ ನನ್ನ ಲೆಕ್ಕ ಆ ಗಂಟೆಗಳು ಪ್ರಮಾದವೂ ಆಗಿರ್ಬೋದು ಅಷ್ಟು ರೀತಿಯಲ್ಲಿ ಆತ ನುಡಿಸ್ತಾ ಇದ್ದ ನನ್ನ ಆಗಷ್ಟೇ ಪರಿಚಿತನಾದಂಥ ಒಬ್ಬ ಸ್ನೇಹಿತ ಇದ್ದಾನೆ ಶ್ರೀಪಾದ್ ಗದ್ದೆ ಅಂತ ಮತ್ತು ಅವರು ಇನ್ನು ಕೆಲವರು ಸ್ನೇಹಿತರು ಅವರು ಶ್ರೋತೃ ವರ್ಗದಲ್ಲಿದ್ದಾರೆ ಅವರಿಗೂ ಇದೇನು ನ್ಯೂಸೆನ್ಸ್ ಆಗೋ ಮಟ್ಟಕ್ಕೆ ಈ ಗಂಟೆ ತೊಡಕು ಕೊಡ್ತಾ ಇದೆಯಲ್ಲ ಅಂತ ಅವಧಾನದ ಮುಗಿತಾಯ ಬಂದಾಗ ನೂರ ಮೂವತ್ತಾರು ಅಂತ ನಾನು ಹೇಳ್ತಿದ್ದಂತೆಯೇ ಇವರು ಜೋರಾಗಿ ಚಪ್ಪಾಳೆ ತಟ್ಟಿದ್ರು ಮಹಾಜನೋ ಏನೋ ಗತಸ್ಸ ಪಂಥ ಅಂತ ಎಲ್ಲರೂ ಕೂಡ ಚಪ್ಪಾಳೆ ತಟ್ಟಿದ್ರು ನಾನು ನನ್ನ ಎಣಿಕೆಗೆ ಮೀರಿತ್ತು ಇದು ಎಲ್ಲಿಯೋ ನಾನು ತಪ್ಪು ಮಾಡಿರ್ತೀನಿ ಅಂತ ಅನಿಸ್ತಲೇನೆ ನನಗೇನು ಎಣಿಕೆಗೆ ಬಂದಿತ್ತು ಆ ಸಂಖ್ಯೆಯನ್ನು ಹೇಳಿದ್ದೆ ಇವರೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿದ್ರಿಂದ ಗಂಟೆ ನುಡಿಸ್ತಾ ಇದ್ದವನಿಗೆ ತಬ್ಬಿಬ್ಬಾಗೋಗಿ ತಾನೇ ಗುರ್ತು ಮಾಡ್ಕೊಂಡಿದ್ದು ತಪ್ಪಿರಬೇಕು ಅಂತ ಹೌದು ನೀವು ನೂರ ಮೂವತ್ತಾರೇ ಗಂಟೆಗಳು ನುಡಿಸಿದ್ದು ನೋಡಿದ್ದು ಅಂತಬಿಟ್ಟ ಏಕೆಂತಂದರೆ ಆ ಅಲಿಬಾಬಾ ನಲವತ್ತು ಜನ ಕಳ್ಳರ ಕಥೆಯಲ್ಲಿ ಬರುತ್ತಲ್ಲ ಮಾರ್ಜಿಯಾನ ನೋಡ್ತಾಳೆ ಕಳ್ಳರ ಗುಂಪಿನಲ್ಲಿ ಒಬ್ಬ ಇವರ ಮನೆಯನ್ನು ಗುರ್ತು ಮಾಡಿಕೊಂಡು ಸುಣ್ಣದಲ್ಲಿ ಗುರ್ತು ಮಾಡಿಟ್ಟು ಹೋಗಿದ್ದಾನೆ ಅವಳು ನೋಡಿ ಇದು ಯಾರೋ ಮನೆ ಮೇಲೆ ಪ್ರಮಾದ ಮಾಡೋಕ್ಕೆ ಬಂದಿದ್ದಾರೆ ಅಂತ ಆ ಕೇರಿಯಲ್ಲಿದ್ದ ಎಲ್ಲ ಮನೆಗಳಿಗೂ ಸುಣ್ಣದ ಗುರ್ತು ಹಾಕಿಬಿಟ್ಟು ಯಾವುದಂತೂ ಗೊತ್ತಾಗಲ್ಲ ಬೆನಿಫಿಟ್ ಆಫ್ ಡೌಟ್ ಆ ರೀತಿಯಾಗಿ ಅದು ಒಂದು ಸಂದರ್ಭ ಮಾತ್ರ ನನಗೆ ನೆನಪಿಗೆ ಬರುತ್ತೆ ಗಂಟೆ ಇದು ಈ ಗಂಟೆ ತುಂಬ ತೊಡಕು ಅಂತ ಅನ್ನೋದು ಎಂದಿನಿಂದಲೂ ಅನ್ನಿಸ್ತಾ ಇದ್ದದ್ದಾದರೂ ಕೂಡ ಅದರೊಳಗೊಂದು ಸ್ವಾರಸ್ಯ ಅಂತ ಈಗಲೂ ಕೂಡ ಎಷ್ಟೋ ಅವಧಾನಗಳಲ್ಲಿ ಗಂಟಾವಾದನವನ್ನು ಉಳಿಸಿಕೊಂಡಿದ್ದೀನಿ ಆದರೆ ಒಮ್ಮೆ ಶೃಂಗೇರಿಯಲ್ಲಿ ಅವಧಾನ ಮಾಡುವಾಗ ಸ್ವಾಮಿಗಳ ಒಂದು ಸಾನ್ನಿಧ್ಯ ಭಾರತೀ ಕೃಷ್ಣ ಭಾರತೀಯ ಭಾರತೀ ತೀರ್ಥಸ್ವಾಮಿಗಳವರು ಅವರು ಘಂಟಾವಾದನದ ಎಣಿಕೆ ಹೇಳುವಾಗ ನನಗೊಂದು ಉಪಾಯ ಹೇಳಿಕೊಟ್ರು ಏನು ಸರಿಯಾಗಿ ಎಣಿಕೆ ಇಟ್ಕೊಂಡಿದ್ದೀರಾ ಎಲ್ಲಿ ಹೇಳಿ ನೋಡೋಣ ನಿಮ್ಮ ಸಂಖ್ಯೆ ತಪ್ಪೋ ಇಲ್ಲವೋ ಹೇಳ್ತೀನಿ ಅಂತ ಕಣ್ಣರಳಿಸಿ ನೀವು ಕೇಳಬೇಕು ಆವಾಗ ಅವರು ಬಾಯ್ಬಿಡ್ತಾರೆ ಮತ್ತು ತಾಳೆ ನೋಡ್ಕೊಂಡು ಹೇಳಿ ಪರವಾಗಿಲ್ಲ ಅಂತ ಅಡಿಕೆ ಕೊಟ್ಟ ಹೋದ ಮಾನ ಆನೆ ಕೊಟ್ಟರು ಬರೋದಿಲ್ಲ ಬೇಡ ಅವಧಾನದಲ್ಲಿ ದುಷ್ಕರವಾದ ಚಿತ್ರ ಬಂದ ನಿಷೇಧಾಕ್ಷರ್ಯ ಇವನ್ನೆಲ್ಲ ಮಾಡಿದ್ರೂ ಕೂಡ ಜನಕ್ಕೆ ಗೊತ್ತಾಗೋಲ್ಲ ಒಂದು ಗಂಟೆನಲ್ಲಿ ಸೋತರು ಅಂತ ಎಲ್ಲ ಹೋಗಿ ಸೊಳ್ಳೆ ತಿಂದು ಜಾತಿ ಕೆಟ್ಟರು ಅಂತಿದೆಯಲ್ಲ ಆನೆಯನ್ನೋ ಕುದುರೆಯನ್ನೋ ಒಂಟಿಯನ್ನೋ ತಿಂದು ಜಾತಿ ಕೆಟ್ಟರಾದರೂ ಫಲ ಉಂಟು ಇದು ಎಂಥದ್ದು ಇಲ್ಲ ಅಂತ ಹೇಳ್ಬಿಟ್ಟು ಅಂದಿದ್ದಾಯಿತು ಹೀಗೆ ಶೃಂಗೇರಿಯ ಸ್ವಾಮಿಗಳನ್ನು ನೆನಪಿಸಿಕೊಂಡಾಗ ಗೊತ್ತಾಗುತ್ತೆ ಸಾಮಾನ್ಯಕ್ಕೆ ಸನ್ಯಾಸಿಗಳ ಎದುರಿಗೆ ಅವಧಾನ ಮಾಡೋದು ಬಹಳ ಕಷ್ಟ ಕಾರಣ ಇಷ್ಟೇ ನಮಗೆ ಸ್ವಾತಂತ್ರ್ಯ ಇರೋದಿಲ್ಲ ಯಾಕೆ ಅಂದರೆ ಅವರಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ನಾವು ನಮ್ಮ ಸ್ವಾತಂತ್ರ್ಯಕ್ಕೆ ಕಟ್ಟು ಹಾಕ್ಕೊಳ್ಬೇಕಾಗತ್ತೆ ಸ್ವಾಮಿಗಳಿಗೆ ಅವರ ಆಶ್ರಮದ ನಿರ್ಬಂಧ ವಿಷಯಗಳಲ್ಲಿ ವೈವಿಧ್ಯ ಇರುವಂತೆ ಇಲ್ಲ ವೈವಿಧ್ಯದ ಪರಮಾವಧಿ ಅಂದರೆ ಶೃಂಗಾರ ಮೊದಲ ಶೃಂಗಾರಕ್ಕೆ ಅಲ್ಲಿ ಅರ್ಧಚಂದ್ರ ಪ್ರಯೋಗ ಇನ್ನು ಉಳ್ಕೊಳ್ಳುವಂಥದ್ದು ವೀರ ವೀರಕ್ಕೂ ಕೂಡ ಅವರಿಗೆ ವ್ರತ ಏನಾದರೂ ಅಡ್ಡ ಬರುತ್ತೋ ಗೊತ್ತಿಲ್ಲ ನಗಬಾರ್ದು ಅಂತಲೂ ಇದೆಯೋ ಏನೋ ಅಲ್ಲಿ ಹೇಳೇ ಬಿಟ್ಟ ಪಾಪ ಪಾದ ತಾಡಿತಕ ಅನ್ನುವಂಥ ಪ್ರ ಒಂದು ಭಾಣದಲ್ಲಿ ಪ್ರಪ್ನುವಂತಿ ಯತೆಯೋ ರುದಿತೇನ ಮೋಕ್ಷಂ ಸ್ವರ್ಗಾಯ ತಿಮ್ಮ ಪರಿಹಾಸ ಕಥಾ ಋಣದ್ದಿ ಅಂತ ಯತಿಗಳು ಗೋಳಾಡಿಬಿಟ್ಟು ಮೋಕ್ಷವನ್ನು ಕಳ್ಕೊಂಡಿದ್ದಿಲ್ಲ ನಕ್ಕ ಬಿಟ್ಟು ಯಾರಿಗೂ ಕೂಡೇ ಸ್ವರ್ಗ ತಡೆದದ್ದಿಲ್ಲ ಅಂತ ಹಾಗಾಗಿ ತಸ್ಮಾತ್ ಪ್ರತೀತ ಮನಸ್ಸ ಹಸಿತವ್ಯಮೇವ ಅಂತ ಹೇಳ್ತಾನೆ ನಿರ್ಮಲವಾದ ಮನಸ್ಸಿನಿಂದ ನಕ್ಕು ಹಗುರಾಗಿ ಬಿಡಿ ಅಂತ ಅದಕ್ಕೂ ಅಲ್ಲಿ ಅವಕಾಶ ಇರೋಲ್ಲ ಅದು ಹೋಗಲಿ ಅಂತಂದರೆ ಶಂಕರ ಮಠದಲ್ಲಿ ನಿಷೇಧಾಕ್ಷರಕ್ಕೆ ಶಂಕರಾಚಾರ್ಯರ ಬಗ್ಗೆ ಸ್ತೋತ್ರ ಸಮಸ್ಯೆಯಲ್ಲಿ ಕರಮಂ ಪಿಡಿಯುತ್ತೆ ಶಂಕರಂ ಕಂಗೊಳಿಸಿರ್ಪಂ ಅಂತ ಒಂದು ಸಮಸ್ಯೆ ಮಕರಮಂ ಪಿಡಿಯುತ್ತೆ ಅಂತ ಏನೋ ಸಮಸ್ಯೆ ಮಾಡಿಕೊಳ್ಬೇಕು ಪರಿಹಾರ ಅಂತ ಇನ್ನು ದತ್ತಪದಿಯಲ್ಲಿ ಹಾಗೇನೆ ಪದ್ಮಪಾದರು ಶಂಕರಾಚಾರ್ಯರು ಸೇರಿದಂಥ ಒಂದು ಸಂದರ್ಭ ವರ್ಣಿಸಿ ಅಂತ ಚಿತ್ರಕವಿತ್ವದಲ್ಲೂ ವ್ಯಾಸರು ಶಂಕರರಿಗೆ ಅನುಗ್ರಹ ಮಾಡಿದ್ದು ಅಂತ ಈಗ ಎಂಥದ್ದು ಬರ್ತಾ ಇರುತ್ತೆ ಇನ್ನು ಆಶುಕವಿತ್ವದಲ್ಲಿ ನಮ್ಮ ಸ್ವಾಮಿಗಳ ಬಗ್ಗೆ ಒಂದು ಪದ್ಯ ಹೇಳಿ ಅವರ ಅರ್ಚನೆ ಮಾಡ್ತಕ್ಕಂಥ ಶಾರದಾಂನವರ ಬಗ್ಗೆ ಒಂದು ಪದ್ಯ ಹೇಳಿ ಹೀಗೆ ಎಲ್ಲವೂ ಶಂಕರಮಯ ಆಗಿಬಿಡುತ್ತೆ ಸಕ್ಕರೆ ಆಗಲಿ ಬೆಣ್ಣೆ ಆಗಲಿ ಅದೊಂದೇ ತಿಂದರೆ ವ್ಯಗಟ ಆಗಿಬಿಡುತ್ತೆ ಈ ರೀತಿಯಾದಂಥ ನಿರ್ಬಂಧಗಳು ಸ್ವಾಮಿಗಳ ಸನ್ನಿಧಿಯಲ್ಲಿ ಸಾಕಷ್ಟು ಇದ್ದೇ ಇರ್ತವೆ ಆದರೆ ಭಾರತೀಯ ತೀರ್ಥಸ್ವಾಮಿಗಳ ಹತ್ತಿರ ತುಂಬ ದೊಡ್ಡ ಸಮಸ್ಯೆ ಏನಂತಂದರೆ ಅವರು ದೊಡ್ಡ ವಿದ್ವಾಂಸರು ಅವರು ಎಷ್ಟು ದೊಡ್ಡ ವಿದ್ವಾಂಸರು ಅಂತಂದರೆ ಎಂಥವರು ಅವರ ಎದುರಿಗೆ ಕುಬ್ಜರಾಗುವಂಥ ಮಟ್ಟದ ಸಾಂಪ್ರದಾಯಿಕವಾದ ಶಾಸ್ತ್ರೀಯ ಪಾಂಡಿತ್ಯ ಉಂಟು ಈ ಹೊತ್ತಿಗೂ ನನಗನಿಸುವಂತೆ ಕಾಷಾಯ ಹುಟ್ಟಂಥ ಮತ್ತೊಬ್ಬರು ಅವರಿಗಿಂತ ದೊಡ್ಡ ವಿದ್ವಾಂಸರಾಗಿ ಪೀಠಾಧಿಪತಿಗಳಾಗಿರುವಂಥವರು ಕಾಣಿ ನನಗೆ ನನ್ನ ಅನುಭವದಲ್ಲಂತೂ ಇಲ್ಲ ಜೊತೆಗೆ ಅವರಿಗೆ ಆ ಶ್ರೀಮದ್ ಗಾಂಭೀರ್ಯ ಉಂಟು ಆ ಪೀಠದ ಗತ್ತು ಎಲ್ಲ ಉಂಟು ದಕ್ಷಿಣಾಮೂರ್ತಿಯಾಗಿ ಕೂತ್ಕೊಳ್ತಾರೆ ಅದಕ್ಕಿಂತ ಮಿಗಿಲಾಗಿ ಅವರ ಧಾರಣ ಶಕ್ತಿ ಅಸಾಧಾರಣವಾದದ್ದು ನಾನು ಇನ್ನು ಯಾವ ಸನ್ಯಾಸಿಗಳು ಕೂಡ ಅಷ್ಟು ಏಕಾಗ್ರತೆಯಿಂದ ಅವಧಾನವನ್ನು ಪೂರ್ತಿ ನೋಡಿಕೊಂಡು ಅವಧಾನಿಗಿಂತ ಚೆನ್ನಾಗಿ ಅವಧಾನಿಯ ಪದ್ಯಗಳನ್ನು ಧಾರಣೆ ಹಿಡಿಯೋದನ್ನು ನೋಡಿಲ್ಲ ನಿಜ ನಾನು ಬಲ್ಲೆ ಸ್ವರ್ಣಪಲ್ಲಿಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳವರು ಕ್ಲೀನಾಗಿ ನೋಟ್ ಮಾಡಿಕೊಂಡು ಕಡೆಯಲ್ಲಿ ಇಂತಿಂಥ ವಿಷಯ ಹೀಗೆ ಅಂತ ಹೇಳ್ತಾರೆ ಅಷ್ಟು ಅವಧಾನದಿಂದ ಅವರು ನೋಡ್ತಾರೆ ಆದರೆ ಇವರು ಪುಸ್ತಕ ಲೇಖನಿ ಯಾವುದೂ ಇಲ್ಲ ಎಲ್ಲ ಧಾರಣದಿಂದಲೇ ಹಿಡ್ಕೊಳ್ತಾರೆ ಅಷ್ಟು ಮಾತ್ರವಲ್ಲದೆ ಇನ್ನೂ ಒಂದು ಏನಂದರೆ ಅವರೂ ಒಂದು ಬೈಕ್ ಇಟ್ಕೊಂಡು ಕೂತ್ಕೊಂಡು ಬಿಡ್ತಾರೆ ಎಂಟು ಜನರ ಜೊತೆಗೆ ಅವರು ಒಂಬತ್ತನೆಯವರಾಗಿ ಎಲ್ಲವೂ ಆಗಿ ಕೂತ್ಕೊಳ್ತಾರೆ ಈ ಪುಸ್ತಕ ಪ್ರಸಂಗವನ್ನು ನಿರ್ವಾಹ ಮಾಡೋದು ತುಂಬ ಕಷ್ಟ ಮಿಕ್ಕ ಅಪ್ರಸ್ತುತ ಪ್ರಸಂಗಿಗಳನ್ನು ಲಘುವಾಗಿ ತೇಲಿಸ್ಬೋದು ಇವರನ್ನು ಹಾಗೆ ಮಾಡೋದಕ್ಕೆ ಆಗೋದೇನೇ ಇಲ್ಲ ಹೇಳಿ ಕೇಳಿ ಸ್ವಾಮಿಗಳು ಆಶ್ರಮ ಜ್ಯೇಷ್ಠರು ಪೀಠಾಧಿಪತಿಗಳು ಮತ್ತು ಎಲ್ಲಿ ಬಾಯಿ ಬಿಟ್ಟರೆ ಯಾವ ಅಪಶಬ್ದ ಬಂದುಬಿಡುತ್ತೋ ಏನಾಗಿರುತ್ತೋ ಅನ್ನುವಂಥ ಈ ತೊಡಕು ಇಂಥದ್ದೆಲ್ಲ ಉಂಟು ಅದರೊಳಗಿದ್ದಾಗ ಹಾಗೆ ಒಮ್ಮೆ ಅವರ ಮುಂದೆ ಅವಧಾನ ಮಾಡುವಾಗ ಒಂದು ತೊಡಕು ಬಂದದ್ದನ್ನು ಜ್ಞಾಪಕ ಮಾಡ್ಕೊಳ್ತೀನಿ ಮೊದಲಿಗೆ ನಿಷೇಧಾಕ್ಷರ ನಿಷೇಧಾಕ್ಷರಕ್ಕೆ ಒಂದೊಂದು ಅಕ್ಷರ ನಿಷೇಧ ಮಾಡೋದು ಅಂತ ಸಾಮಾನ್ಯವಾದ ನಿಯಮ ಪ್ರಸಿದ್ಧವಾದಂಥ ನಿಯಮ ಅವರು ಹೇಳಿದರು ಈ ಒಂದು ಕ್ಷೇತ್ರಕ್ಕೆ ಸುಮಾರು ಅರವತ್ತು ವರ್ಷಗಳ ಕೆಳಗೆ ಪಿಸುಪಾಟಿ ಚಿದಂಬರಶಾಸ್ತ್ರಿಗಳು ಅಂತ ಆಂಧ್ರದ ದೊಡ್ಡ ಅವಧಾನಿಗಳು ಬಂದಿದ್ದರು ಆಗ ನಮ್ಮ ಪರಮಗುರುಗಳು ಇದ್ದಿದ್ದು ಚಂದ್ರಶೇಖರ ಭಾರತೀಸ್ವಾಮಿಗಳಿದ್ದು ಆ ಸಂದರ್ಭದಲ್ಲಿ ಒಂದೊಂದು ಬಾರಿಗೆ ಐದೈದು ಅಕ್ಷರ ನಿಷೇಧ ಮಾಡಿದ್ರು ಆಗಲೂ ಅವರು ಮಾಡಿದ್ರು ನೀವು ಏನಾದರೂ ಮಾಡ್ತೀರಾ ಆ ಥರದ್ದು ಅಂತ ಆಯಿತು ಅಕ್ಷರ ನಿಷೇಧ ಮಾಡಿ ಪರವಾಗಿಲ್ಲ ಮಾಡೋಣ ಅಂತ ಹೇಳಿ ಇಪ್ಪತ್ತೈದು ಅಕ್ಷರ ನಿಷೇಧದ್ದು ಪದ್ಯರಚನೆ ಮಾಡಿದ್ದಾಯಿತು ಆಮೇಲೆ ಆ ಪದ್ಯಕ್ಕೆ ಅರ್ಥ ಹೇಳೋದ್ರೊಳಗಾಗಿ ತಲೆ ತೋ ಪ್ರಾಣ ತೋಕಕ್ಕೆ ವಚ್ಚಿಂದ ಆಯಿತು ತಲೆ ಪ್ರಾಣ ಬಾಲಕ್ಕೆ ಬಂದು ಕೂತ್ಕೊಳ್ತು ಅಂತ ಅದಕ್ಕೆ ಅರ್ಥ ಮಾಡುವಂಥದ್ದೇ ದೊಡ್ಡ ಕಷ್ಟ ಪದ್ಯರಚನೆಗಿಂತ ಅಂಥ ಜಾಗದಲ್ಲಿ ಅರ್ಥರಚನೆಯೇ ಭಾಳ ಕ್ಲೇಶದಾಯಕ ಹಾಗಾಗ್ಬಿಡ್ತು ಆಗ ಸ್ವಾಮಿಗಳ ಪಾಪ ಇನ್ನೊಮ್ಮೆ ಒಂದು ಅವಧಾನವಾದಾಗ ಅವರು ಬಹಳ ಹಸನ್ಮುಖರಾಗಿ ಕೂತ್ಕೊಂಡ್ರು ಅಂದರೆ ಅವರ ನೋಟಕ್ಕೆ ಅಷ್ಟು ಶ್ರೀಮದ್ ಗಾಂಭೀರ್ಯವಾಗಿ ಭಯಕೃತ್ತಾಗಿದ್ದರೂ ಅವರ ಭಯನಾಶನ ಬಹಳ ಸರಸಿಗಳು ಅದರೊಳಗೆ ಯಾವ ಸಂದೇಹವೂ ನನಗೆ ಕಾಣುವುದಿಲ್ಲ ಅವರು ಬಹಳ ಗಂಭೀರವಾದ ಪ್ರಶ್ನೆ ಅನ್ನುವಂತೆ ಅಲೆಕ್ಸಾಂಡರ್ನು ಭಾರತ ದೇಶವನ್ನು ಆಕ್ರಮಣ ಮಾಡಬೇಕು ಅಂತ ಪ್ರವೇಶ ಮಾಡಿ ಮೊದಲನೇ ಹೆಜ್ಜೆ ಇಟ್ಟ ಮೇಲೆ ಏನು ಮಾಡ್ದ ಅಂತ ಕೇಳಿದ್ರು ಎರಡನೇ ಹೆಜ್ಜೆ ಇಟ್ಟ ಅಂತಂದೆ ಅದು ನನ್ನ ಪುಣ್ಯಕ್ಕೆ ಆವತ್ತು ಅವರ ಉತ್ಸಾಹನ ಸಾಕಷ್ಟು ಕುಗ್ಗಿಸ್ಬಿಡ್ತದೆ ತುಂಬ ಸಂತೋಷಪಟ್ಟರು ಮುಂದೆ ಪ್ರಶ್ನೆಗಳೇ ಕೇಳದಂತೆ ಆಗ್ಬಿಡ್ತು ಅವಧಾನ ಸಲೀಸಾಗಿ ಮುಂದುವರಿಯಿತು ಆದರೆ ಏನೆಲ್ಲ ಎಡವಟ್ಟುಗಳಾಗ್ಬಿಡುತ್ತೆ ಅಂದರೆ ಇನ್ನೊಂದು ಅವಧಾನ ಶೃಂಗೇರಿಯಲ್ಲೇ ಆದದ್ದು ಇನ್ನೂ ಒಂದು ಮಾತು ಹೇಳಬೇಕು ಸನ್ಯಾಸಿಗಳ ಉಪಸ್ಥಿತಿಯಲ್ಲಿ ಅವಧಾನ ಯಾವತ್ತೂ ಸರಿಯಾದ ಸಮಯಕ್ಕಾಗೋಲ್ಲ ಕಾರಣ ಅವರುಗಳಿಗೆ ನೂರೆಂಟು ಜನ ಭಕ್ತಾದಿಗಳ ಪೀಡೆ ಒಂದು ಕಡೆ ಇವರು ಸ್ವಾಮಿ ತಮ್ಮ ಆರಾಧ್ಯ ದೇವರಿಗೆ ಮಾಡಬೇಕಾದ ಪೂಜಾ ಪೀಡೆ ಒಂದು ಕಡೆ ಹತ್ತು ಕಡೆ ಇತ್ತು ಕಡೆ ಎರಡೂ ಕಡೆಯಿಂದ ಇವರಿಗೆ ಪೂಜೆ ಮಾಡಿಸೋರು ಕೆಲವರು ಇವ್ರು ಮಾಡಬೇಕಾದಂಥದ್ದು ಮಾಡಿಸ್ಕೊಳ್ಳುವಂಥವ್ರು ಕೆಲವರು ಹೀಗೆ ಎರಡೂ ಕಡೆಯಲ್ಲೇ ಅವರು ಒದ್ದಾಟ ಇರುತ್ತೆ ಮತ್ತು ಸನ್ಯಾಸಿಗಳು ದೇಶಕಾಲಾತೀತರು ಬಿಡಿ ಅವರಿಗೆ ಗಡಿಯಾರಕ್ಕಿಂತ ಕ್ಯಾಲೆಂಡ್ರೇ ಬಹಳ ಅನುಕೂಲವಾಗಿರುತ್ತೆ ಅದು ಇನ್ನೊಂದು ಘಟನೆಯನ್ನು ಅದನ್ನು ನಾನು ಹೇಳ್ತೀನಿ ಮುಂದೆ ಹೀಗಾಗಿ ಸ್ವಾಮಿಗಳಿಗೆ ತುಂಬ ತಡವಾಗಿಬಿಡ್ತು ಅವಧಾನಕ್ಕೆ ಬರೋದು ಅವರಿಲ್ಲದೇ ಅವಧಾನ ಮಾಡುವಂತ ಇಲ್ಲ ಅವ್ರು ಹೇಳಿದ್ರು ನಾವು ಇದ್ದೇ ಇರಬೇಕು ಅವಧಾನ ಆಗಬೇಕು ಅಂತ ರಾತ್ರಿ ಸುಮಾರು ಹನ್ನೊಂದೂವರೆ ಗಂಟೆ ಹನ್ನೊಂದು ಮುಕ್ಕಾಲು ಗಂಟೆಗೆ ಅವಧಾನ ಶುರುವಾದದ್ದು ಎರಡು ಗಂಟೆಗೆ ಮುಗಿದದ್ದು ನನಗಂತೂ ಸಿಕ್ಕಾಪಟ್ಟೆ ಔಟ್ ಆಫ್ ಮೂಡ್ ಏನೂ ಇಲ್ಲವೇ ಇಲ್ಲ ಅಲ್ಲಿ ಅವಧಾನ ಮಾಡುವಾಗ ಒಂದು ಕಡೆ ಮಾಲಿನಿ ಛಂದಸ್ಸಿನ ಪದ್ಯ ರಚನೆ ಆಗುವಾಗ ವಿಜಯತಿ ಅಂತ ಬಳಸಿಬಿಟ್ಟೆ ವಿಪರಾಭ್ಯಂ ಜೆ ಅಂತ ಒಂದು ವ್ಯಾಕರಣ ಸೂತ್ರದಂತೆ ವಿ ಎನ್ನುವ ಉಪಸರ್ಗ ಬಂದರೆ ಜಯತಿ ಎನ್ನುವ ಪರಸ್ಮೈಪದಿಯ ರೂಪ ವಿಜಯತೆ ಅಂತ ಆತ್ಮನೇ ಪದಿ ರೂಪವಾಗುತ್ತೆ ಆ ಕ್ಷಣಕ್ಕೆ ಹೊಳೆಯಲಿಲ್ಲ ಗೊತ್ತಾಗಲಿಲ್ಲ ವಿಜಯತಿ ಎಂದು ಬಿಟ್ಟೆ ಅಪಿನಾಮ ವ್ಯಾಕರಣ ಶಾಸ್ತ್ರ ಮಸ್ತಿ ಅಂತಂದ್ರು ವ್ಯಾಕರಣ ಅಂತ ಒಂದು ಶಾಸ್ತ್ರ ಇದೆ ಅಂತ ಹಾಂ 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 ಆಮೇಲೆ ಇನ್ನೊಂದು ಕಡೆ ಲಟ್ಲಕಾರದ ರೂಪ ಗ್ರಸತಿ ಅಂದ್ಬಿಟ್ಟೆ ಇದು ಗ್ಲಪತಿ ಅಂತ ಅದು ಗ್ಲಪಯತಿ ಅಂತ ಅದು ಮೊದಲನೇ ಗಣದ್ದಲ್ಲ ಅದು ಹತ್ತನೇ ಗಣದ್ದಾಗಬೇಕಾಗಿತ್ತು ಚುರಾದಿ ಗಣದ್ದಾಗಬೇಕಾಗಿತ್ತು ಅದು ಮತ್ತೆ ಅದೇ ಮಾಲಿನಿ ಛಂದಸ್ಸಿಂದೇನೆ ಆಹಾ ಹಿಂ ಧಾತುಪಾಟೆ ಇವ ವಿಸ್ಮತಿ ಅಂತಂದರು ಕ್ಷಂತವ್ಯಂ ಇದಂ ಸ್ಕಾಲಿತ್ಯಂ ಅಂತ ಹೇಳ್ಬಿಟ್ಟು ಮುಂದುವರೆಸ್ದೆ ಎರಡೂ ನನಗೆ ಬಹಳ ಬೇಸರ ಆಗಿಬಿಡ್ತು ಅವತ್ತು ದೊಡ್ಡ ವಿದ್ವಾಂಸರು ವಿ ವೆಂಕಟಾಚಲಂ ಅಂತ ಸಂಪೂರ್ಣ ವಿಶ್ವವಿದ್ಯಾಲಯದ ವೈಸ್ ಅವರು ಸಮಸ್ಯೆ ಕೊಟ್ಟಿದ್ದರು ಅವರು ಶಂಕರರು ವಂಧ್ಯಾಪುತ್ರ ಅನ್ನುವ ಅರ್ಥ ಬರುವಂತೆ ಒಂದು ಸಮಸ್ಯೆ ಕೊಟ್ಟಿದ್ದರು ವಂಧ್ಯಾಪುತ್ರೋ ಜಯತಿ ಸುತರಾಮ್ ಶಂಕರ ಶಂಕರಾರ್ಯ ಅಂತ ನಾನು ಅದಕ್ಕೆ ಕಾಕ ಕಾಕವಂಧ್ಯಾಪುತ್ರ ಅಂತ ಹೇಳಿ ಪರಿಹಾರ ಮಾಡಿದ್ದೆ ಅಂದರೆ ಒಬ್ಬನೇ ಮಗ ಹುಟ್ಟಿದರೆ ಆ ತಾಯಿಯನ್ನು ಕಾಕವಂಧ್ಯಾ ಅಂತ ಕರೀತಾರೆ ಅಂತ ಅದು ಸ್ವಾಮಿಗಳಿಗೆ ಅಷ್ಟು ಸಮಾಧಾನ ಬರಲಿಲ್ಲ ಶಾಸ್ತ್ರದಲ್ಲಿ ಉಂಟು ಕಾಕಬಂಧ್ಯಾ ಅಂತ ಏನೇ ಆಗಲಿ ನೀವು ಪರಿಹಾರವನ್ನು ಶಂಕರರ ತಾಯಿ ಬಂಜೆ ಅನ್ನುವ ಅರ್ಥ ಬರುವಂತೆಯೇ ಮಾಡಿಬಿಟ್ರಲ್ಲ ಅಂತ ಹೇಳ್ಬಿಟ್ಟಿದವೇ ಈ ಮೂರು ಕಾರಣಕ್ಕೆ ನನಗೆ ಬಹಳ ಬೇಸರವಾಗ್ಬಿಡ್ತು ಅವಧಾನ ಮೂರು ಕಡೆಯಲ್ಲಿ ಅವರಿಗೆ ತೃಪ್ತಿ ಕೊಡದಂತೆ ಆಯ್ತಲ್ಲ ಅಂತ ಹೇಳಿಬಿಟ್ಟು ಆಗ ಅವರು ಕೋಣೆಯಲ್ಲಿ ಮುಗಿದ ಮೇಲಿಂದ ಇಲ್ಲ ತುಂಬ ವೇಳೆ ಆಯಿತು ಈ ಈ ಅವಧಾನ ಮಾಡಿಸ್ಬಾರ್ದಾಗಿತ್ತು ಸಂಜೆನೆ ಮಾಡಿಸಬೇಕಾಗಿತ್ತು ಅದು ಸರಿಯಾಗಲಿಲ್ಲ ಅಂತ ಎಷ್ಟೋ ಸಮಾಧಾನ ಹೇಳಿ ತಟ್ಟಿ ಶಾಲು ಹೊತ್ತಿಸಿ ಎಲ್ಲ ಉಪಚಾರ ಮಾಡಿ ಕಳಿಸಿದ್ರು ಅದನ್ನು ನಾನು ಭಾಳ ಬೇಸರ ಪಟ್ಟುಕೊಂಡಿದ್ದು ಕೆಲವು ಸ್ವಾಮಿಗಳ ಆತ್ಮೀಯರಿಗೆ ಇನ್ನಷ್ಟು ಬೇಸರ ಆಗ್ಬಿಡ್ತು ಏನು ಸ್ವಾಮಿಗಳು ನಿಮಗೆ ತಟ್ಟಿ ಸಮಾಧಾನ ನಡೆಸ್ತಿದ್ದಾರೆ ಅವರು ಯಾರು ಮೈ ಮುಟ್ಟೋದಿಲ್ಲ ಅದು ಸನ್ಯಾಸ ದೀಕ್ಷೆ ಕೊಟ್ಟಂತೆ ಆಗಿಬಿಡುತ್ತೆ ಹಾಗಾಗಿ ನೀವು ಈ ಥರದ್ದೆಲ್ಲನೂ ಮತ್ತೆ ಮತ್ತೆ ನೀನು ಬೇಸರ ಆಯಿತು ಬೇಸರ ಆಯಿತು ಅಂತ ಹೇಳಬಾರ್ದು ಅವರು ಸ್ವಾಮಿಗಳಿಗೆ ನದಿಗೆ ಇಲ್ಲ ಏನು ಸಂತೋಷವಾಯಿತು ಅವಧಾನ ಅಂತಂದಿದ್ದಾರೆ ನೀವೇನು ಮತ್ತೆ ನಿಮಗೆ ಬೇಸರ ಆಗಿರ್ಬೋದು ಬೇಸರ ಆಗಿರ್ಬೋದು ಅಂತ ಅಲವತ್ಕೋತೀರಾ ಅಂತೆಲ್ಲ ಅಂದರು ಒಬ್ಬರು ಗೋಕರ್ಣದ ಒಬ್ಬರು ವಿದ್ವಾಂಸರು ಅವ್ರ ಹೆಸರು ಹೇಳೋಕ್ಕೆ ನಾನು ಇಷ್ಟಪಡೋಲ್ಲ ಪಾಪ ಅವ್ರಿಗೆ ಬೇಸರ ಆಗ್ಬೋದು ಅಂತ ಆ ವಿದ್ವಾಂಸರು ಆವತ್ತು ಪ್ರೇಕ್ಷಕ ವರ್ಗದಲ್ಲಿದ್ದರು ಅವರು ಅವ್ರ ಊರಿಗೆ ಹೋದ ಮೇಲೆ ಒಂದು ಕಥೆಯನ್ನು ಕಟ್ಟಿಬಿಟ್ರು ನಾನು ಉತ್ತರ ಕನ್ನಡಕ್ಕೆ ತುಂಬ ಹೋಗ್ತಾ ಇದ್ದವನು ಹಾಗಾಗಿ ಆ ಕಥೆಗೆ ತುಂಬ ದೊಡ್ಡ ರೆಕ್ಕೆ ಪುಕ್ಕ ಎಲ್ಲ ಬಂತು ಏನಂದರೆ ಅವಧಾನದಲ್ಲಿ ಮೂರು ಕಡೆ ನಾನು ತಪ್ಪು ಮಾಡಿಬಿಟ್ಟಿದ್ದರಿಂದ ಸ್ವಾಮಿಗಳಿಗೆ ಬೇಸರವಾಯಿತು ಅಂತ ನಾನು ಬೇಸರ ಪಟ್ಟುಕೊಂಡು ಯಾರು ಎಷ್ಟು ತಡೆದರೂ ಕೇಳಿದೆ ತುಂಗಾ ನದಿಗೆ ಹೋಗಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೊರಟೋಗ್ಬಿಟ್ಟೆ ಆಗ ಈ ಗೋಕರ್ಣದ ವಿದ್ವಾಂಸರು ಬೆನ್ಹತ್ತಿ ಬಂದುಬಿಟ್ಟು ಯಜ್ಞೋಪೀತ ಹಿಡ್ಕೊಂಡು ಹಿಂದೆ ಎಳೆದು ನಾನು ಎಷ್ಟು ಯಜ್ಞೋಪೀತ ಒಂದು ಹೊರಚಿ ಥರ ಹಾಕ್ಕೊಂಡಿರಬೇಕು ಹೊರಚಿ ಥರದ್ದು ಯಜ್ಞೋಪೀತ ಹಾಕ್ಕೊಂಡಿರಬೇಕು ಏನೋ ಗೊತ್ತಿಲ್ಲ ಎಳೆದು ಇಲ್ಲ ಜೀವನ್ ಭದ್ರಾಣಿ ಪಶ್ಯತಿ ನಾಳೆಯೆಲ್ಲ ನಾಡದ್ದು ನೀವು ಸ್ವಾಮಿಗಳು ಸಂತೋಷ ಪಡುವಂತೆ ಅವಧಾನ ಮಾಡ್ತೀರಾ ಅಂತ ಹೇಳಿದು ಕರ್ಕೊಂಡು ಬಂದೆ ಅಂತ ಹೇಳಿಬಿಟ್ಟು ಅದನ್ನು ನನಗೆ ತುಂಬ ಆತ್ಮೀಯ ಮಿತ್ರರಾದಂಥ ಮಹೇಶ್ ಅವರು ಏನಿದು ಸ್ವಾಮಿ ನೀವು ಇಂಥದ್ದಕ್ಕೆಲ್ಲ ಆತ್ಮಹತ್ಯಾ ಪ್ರಯತ್ನ ಮಾಡುವುದು ಅಂತ ಆಗ ನನಗೆ ಗೊತ್ತಾಯಿತು ಇಷ್ಟು ದೊಡ್ಡ ಕಥೆ ಬೆಳೆದಿದೆ ಅಂತ ಹೇಳಿಬಿಟ್ಟಿದ್ರೆ ಇಂಥ ಒಂದು ಸ್ವಾರಸ್ಯಕರವಾದ ಘಟನೆ ಅವಧಾನದ ಬೈ ಪ್ರಾಡಕ್ಟಾಗಿ ಜಗತ್ತೆಲ್ಲ ಓಡಾಡಿದ್ದು ನೋಡಿದ್ದೆ ಮತ್ತೆ ಶೃಂಗೇರಿ ಸ್ವಾಮಿಗಳ ಸನ್ನಿಧಿಯಲ್ಲೇ ಆದ ಮತ್ತೊಂದು ಅವಧಾರ ನೆನಪಿಗೆ ಬರುತ್ತೆ ನನಗೆ ಶಾಲೆಂದರೆ ಬಹಳ ಮೋಹ ಇದ್ದಂಥ ಒಂದು ಕಾಲ ಇತ್ತು ಎಷ್ಟರವರೆಗೂ ಅಂದರೆ ಅದರ ಬಗ್ಗೆ ಒಂದು ದೊಡ್ಡ ಲಲಿತ ಪ್ರಬಂಧ ಬರೆದಿದ್ದೀನಿ ಅದು ದುರ್ಲಲಿತ ಪ್ರಬಂಧ ಆಗ್ಬಿಟ್ಟಿದೆ ಶಾಲಿನ ಮೋಹ ನಮ್ಮ ಸ್ಕೂಲ್ನಲ್ಲಿ ಸಂಸ್ಕೃತ ವಿದ್ವಾಂಸರು ಪಿ ವಿಠಲದಾಸಾಚಾರ್ಯರು ಅಂತ ಅವರು ಕೆಂಪು ಶಾಲೆ ಬರ್ತಾ ಬರ್ತಾಯಿದ್ರು ಅದು ನೋಡಿದ ದಿವಸ ಜನ್ಮದಲ್ಲಿ ಇಂಥ ಒಂದು ಶಾಲು ಹೊದ್ಕೋಬೇಕು ಅಂತ ಅನಿಸಿತ್ತು ಯಾಕೆ ಕೊಳ್ಳೆಗಾಲದಲ್ಲಿ ಪಕೋಡಾ ಇತ್ಯಾದಿ ಅವಧಾನ ಆಯ್ತಲ್ಲ ಆ ಅವಧಾನ ದಿವಸವೇ ನನಗಂತ ಒಂದು ಕೆಂಪು ಶಾಲನ್ನೇ ಅವರು ಪಾಪ ಬಸವಣ್ಣನವರು ಹೊತ್ತಿದ್ರು ಇಂಥ ಜರ್ಬುಶಾಲ ಹೊದ್ಕೊಂಡು ಇನ್ಮೇಲೆ ನೀವು ಅವಧಾನಕ್ಕೆ ಬರಬೇಕು ಅಂತ ಇರಲಿ ಆ ಆ ರೀತಿ ಕೆಂಪು ಶಾಲೆಗಳು ಒಂದು ಬಂದರೆ ಪರವಾಗಿಲ್ಲ ಎರಡು ಬಂದರೆ ಪರವಾಗಿಲ್ಲ ಬಸ್ರಿ ಆದೊಳಗೆ ಎಲ್ಲರೂ ಕೂಡ ಹಸಿರು ಸೀರೆಯೇ ಓದಿಸ್ಬಿಟ್ರೆ ಅವಳು ಹಸಿರು ಸೀರೆ ಅಂಗಡಿ ಇಡಬೇಕಾದ ಸ್ಥಿತಿ ಬರುತ್ತೆ ಹಾಗೆ ನನಗೆ ಏನಿಲ್ಲ ಅಂತಂದ್ರೆ ಒಂದು ಹತ್ತನ್ನೆರಡು ಕೆಂಪು ಶಾಲೆಗಳು ನಾನು ವಾರ್ಡ್ ಈಚೆಗೆ ಅವಧಾನದ ಒಂದು ರೆಕಾರ್ಡಿಂಗ್ ನಡೆಯುವಾಗ ಒಂದು ಹನ್ನೆರಡು ಸಾಲ ಕಳೆದು ಹೋಯಿತು ಕಳೆದು ಹೋದ್ಮೇಲೂ ಕೂಡ ಅಷ್ಟು ಹಸಿರು ಕೆಂಪು ಶಾಲೆಗಳಿವೆ ಇನ್ನು ಕೆಲವರಿಗೆ ಕೆಂಪು ಶಾಲೆಗಳ ಕೆಲವರನ್ನ ವಿತರಣೆಯೂ ಮಾಡಿಬಿಟ್ಟಿದ್ದೀನಿ ಅಷ್ಟು ಮಾಡಿಯೂ ಕೂಡ ಬರ್ತಾನೆ ಇರುತ್ತೆ ಶೃಂಗೇರಿ ಸ್ವಾಮಿಗಳು ಮತ್ತೆ ಕೆಂಪು ಶಾಲೆ ಅವರೇ ಒಮ್ಮೆ ಹೊದಿಸಿರು ಕೆಂಪು ಶಾಲೆ ಇನ್ನೊಂದು ಅವಧಾನದಲ್ಲಿ ಮತ್ತೆ ಕೆಂಪು ಶಾಲೆ ಹೊತ್ಸೋಕೆ ಬಂದರು ನಾನು ಹೇಳಿದೆ ಇದಾನೀಮೇವ ರಕ್ತೋಸ್ಮಿ ಪ್ರಾಪ್ತು ಮುತ್ಸುಕ ಅಂತ ಈಗಾಗಲೇ ನಾನು ರಕ್ತನಾಗಿದ್ದೀನಿ ಅಂದರೆ ಕೆಂಪು ಶಾಲೆ ಹೊದ್ಕೊಂಡಿದ್ದೀನಿ ಕೆಂಪು ಶಾಲೆ ಒತ್ತಿಸಿದ್ದೀರಾ ವಿರಕ್ತಿ ಕೆಂಪಲ್ಲದ ಮತ್ತೊಂದು ಶಾಲನ್ನು ಬಯಸ್ತಾ ಇದ್ದೀನಿ ಅಂತ ಕಿಂ ಕಾಷಾಯಂ ಪ್ರದಾಸ್ಯಾಮಿ ವಾ ಅಂತ ಕೇಳಿದ್ರು ವಿರಕ್ತಿ ಬೇಕಲ್ಲ ಅಂತ ನೈವ ನೈವ ಅಂತಂದು ಬಿಟ್ಟಿದ್ರು ಅಂತೆ ಆಮೇಲೆ ಅವರು ಪಾಪ ಒಳ್ಳೆ ಹಸರ ಶಾಲೆ ಒತ್ತಿಸಿ ಕಳಿಸಿದ್ರು ಆ ಸ್ವಾಮಿಗಳ ಸಮಯದ ಬಗ್ಗೆ ಹೇಳ್ತಾ ಇದ್ದೆ ಒಮ್ಮೆ ನಮ್ಮ ಬಹಳ ಉದಾರಧೀಗಳಾದಂಥ ಹೃದ್ವೈಶಾಲ್ಯದ ಪರ್ಯಾಯ ಶಬ್ದದಂತೆ ಇರತಕ್ಕಂಥ ರಾಮಚಂದ್ರಾಪುರ ಮಠದ ಸ್ವಾಮಿಗಳು ರಾಘವೇಶ್ವರ ಭಾರತೀ ಸ್ವಾಮಿಗಳ ಸನ್ನಿಧಿಯಲ್ಲಿ ಅವರ ಪೀಠಾರೋಹಣದ ಸಂದರ್ಭದಲ್ಲಿ ಅವಧಾನ ತುಂಬ ತಡವಾಗಿ ಅವಧಾನ ಆರಂಭವಾಯಿತು ಆಮೇಲೆ ಹಲವು ಬಾರಿ ಹೋದಾಗಲೆಲ್ಲ ತಡ ಅವರ ಕಾರ್ಯಕ್ರಮಗಳು ಒಮ್ಮೆ ಅವಧಾನ ತುಂಬ ತಡವಾಗ್ತಿದೆ ನಾನು ಒಪ್ಪುವಂಥವನಲ್ಲ ನಮ್ಮ ಮಂಟಪರು ಅವರಿಗೆ ತುಂಬ ಭಕ್ತರು ಮಂಟಪ್ರಭಾಕರ ಉಪಾಧ್ಯಾಯರು ಒಮ್ಮೆ ಅವರ ಭಾಮಿನಿ ಪ್ರದರ್ಶನ ಇತ್ತು ಸ್ವಾಮಿಗಳಿಗಾಗಿ ಅಂತಲೇ ಮಾಡ್ಬೋದಾಗಿತ್ತು ಅವರೇ ಬಯಸಿದ್ರು ಅದನ್ನು ನೋಡಬೇಕು ಅಂತ ಒಂದೆರಡು ಬಾರಿ ನೋಡಿದ್ರು ಕೂಡ ಅವರು ಬರುವುದೆಂದಿನಂತೆ ಭಕ್ತಾದಿಗಳ ತೊಂದರೆಯಿಂದಾಗಿ ತಡವಾಯಿತು ಅವರು ಮಂಟಪರು ಹೇಳಿದ್ರು ಇವತ್ತು ಖಂಡಿತ ನಾಯಕಿಯಿಂದಲೇ ಶುರು ಮಾಡೋಣ ಅಂತ ಖಂಡಿತ ನಾಯಕಿ ಯಾರು ಅಂದರೆ ತನ್ನ ಸ್ವಾಮಿ ತುಂಬ ತಡೆದು ಬರ್ತಾ ಇದ್ದಾನೆ ತನಗೆ ನಿಷ್ಠನಾಗಿಲ್ಲ ಇನ್ಯಾರಿಗೋ ನಿಷ್ಠನಾಗಿದ್ದಾನೆ ಅಂತಂದರೆ ಅಂತ ಆ ರೀತಿಯಾದಂಥದ್ದು ಮಠದ ಸ್ವಾಮಿಗಳ ಒಂದು ಕಾಲ ಕಾಲ ನಿಯಮ ಆಗ ನಾನು ಒಂದು ಅವಧಾರದಲ್ಲಿ ಪದ್ಯ ಹೇಳಿದೆ ಖಲೀಕುರ್ವಂತಿ ಲೋಕೇಸ್ಮಿನ್ ಘಟ್ಯಸ್ತು ಸಕಲಾ ಇತಿ ಶ್ರಿಸ್ವಂ ಹಂತ ಹಂಸಾಸಿ ರಾಹುಗ್ರಸ್ತ ಪದ ಪದೇ ಪದೇ ಅಂತ ಈ ಲೋಕದಲ್ಲಿ ಎಲ್ಲ ಗಡಿಯಾರಗಳು ಒಂದಲ್ಲ ಒಂದು ರೀತಿ ಕೈ ಕೊಡುತ್ತವೆ ಅಂತ ಹೇಳಿ ಹಂಸ ಅಂದರೆ ಭಾನುರ್ ಹಂಸ ಸಹಸ್ರಾಂಶು ಸೂರ್ಯ ಸೂರ್ಯ ನಿನ್ನನ್ನು ನಾವು ಆಶ್ರಯಿಸಿದರೆ ನಿನಗೆ ಯಾವಾಗಲೋ ಒಮ್ಮೆ ಅಮಾವಾಸ್ಯೆ ದಿವಸ ವರ್ಷಕ್ಕೋ ಎರಡು ವರ್ಷಕ್ಕೋ ಒಮ್ಮೆ ಗ್ರಹಣ ಅಲ್ಲ ದಿನ ದಿನವೂ ಗ್ರಹಣ ಆಗ್ತಾ ಇದೆಯಲ್ಲ ರಾಹುಗ್ರಸ್ತನಾಗ್ತಿದ್ಯಲ್ಲ ಅಂತ ಈ ಭಕ್ತ ಶಿಖಾಮಣಿಗಳು ಬಂದು ನಿಮ್ಮ ಹತ್ರ ಖಾಸಗಿ ಭೇಟಿ ಖಾಸಗಿ ಭೇಟಿ ಅಂತ ಹೇಳಿಬಿಟ್ಟು ನೀವು ಮತ್ತೆ ಮತ್ತೆ ರಾಹುಗ್ರಸ್ತರಾಗ್ತಿದ್ದೀರಿ ಅಂತ ಹಂಸ ಅಂದರೆ ಸನ್ಯಾಸಿ ಅಂತ ಕೂಡ ಅರ್ಥ ಅಂತ ಆದರೆ ಅವರು ಈ ಪದ್ಯವನ್ನು ಕಠೋರವಾದ ಈ ಪದ್ಯವನ್ನು ಪಾಪ ಎಷ್ಟು ದೊಡ್ಡ ರೀತಿಯಲ್ಲಿ ತೆಗೆದುಕೊಂಡ್ರು ಅಂತಂದರೆ ನನಗದು ಗೊತ್ತಾಗಿದ್ದು ಒಂದೆರಡು ವರ್ಷ ಆದಮೇಲೆ ಇನ್ಯಾವುದೋ ಒಂದು ಸಮಾರಂಭ ಆ ದಿವಸ ನನ್ನ ಸನ್ಮಾನ ಕಾರ್ಯಕ್ರಮ ಇವರ ಅಧ್ಯಕ್ಷತೆ ಆಯೋಜಕರಿಗೆ ಹೇಳಿದ್ದೆ ಸ್ವಾಮಿಗಳು ತುಂಬ ತಡ ಮಾಡ್ಬೋದು ಅಂತ ಇಲ್ಲ ಇಲ್ಲ ಅವರು ಹೇಳಿದ್ದಾರೆ ಕರೆಕ್ಟ್ ಟೈಮಿಗೆ ಬರ್ತೀನಿ ಅಂತ ಕರೆಕ್ಟ್ ಟೈಮಿಗೆ ಬಂದರೂ ಎಲ್ಲ ಸವ್ಯವಾಗಿ ಸಾಗತು ಅವರು ಆಶೀರ್ವಚನ ಮಾಡ್ತಾ ಹೇಳಿದ್ರು ಈ ಶ್ಲೋಕವನ್ನು ಧಾರಣೆ ಅಂತ ಹೇಳಿದರು ಖಲೀಕರುವಂತೆ ಲೋಕೇಶಮಿನ್ ಘಟ್ಯಸ್ತು ಸಕಲ ಇತಿ ಶ್ರತಸ್ಥಂ ಹಂತ ಹಂಸಾಸಿ ರಾಹುಗ್ರಸ್ತ ಪದೇ ಪದೇ ಅಂತ ಆ ಅವಧಾನಿಗಳು ತುಂಬ ಒಳ್ಳೆಯವರು ಅಂತೆಲ್ಲ ಅಭಿನಂದನ ಭಾಷಣ ಹೇಳಿದ್ರು ಇಲ್ಲ ಅವರು ನಾಲಿಗೆ ಬಹಳ ಹರಿತವಾದದ್ದು ಮುಖಾ ನೋಡದೆ ಕೆತ್ತ ಬಿಡ್ತಾರೆ ನಮ್ಮನ್ನು ಬಿಡೋದಿಲ್ಲ ಈ ಪದ್ಯವೇ ಸಾಕ್ಷಿ ಆದರೆ ಈ ಪದ್ಯದಿಂದಾಗಿ ಕಾಲಿಟಿಗೆ ಹೋಗಿ ಶಂಕರರ ಸನ್ನಿಧಿಯಲ್ಲಿ ಪ್ರತಿಜ್ಞೆ ಮಾಡಿದ್ವಿ ಪೂಜೆಯನ್ನಾದರೂ ಕಾಲಕ್ಕೆ ಸರಿಯಾಗಿ ಮಾಡಿಯೇ ಮಾಡ್ತೀವಿ ಅದನ್ನಂತೂ ತಪ್ಪಿಸೋದಿಲ್ಲ ಅಂತ ಆ ಒಂದು ಅವಕಾಶವಾಯಿತು ಈ ಪದ್ಯದಿಂದ ಅಂತ ಹೇಳಿಬಿಟ್ಟು ಹೀಗೆ ಸ್ವಾಮಿಗಳ ಸನ್ನಿಧಿಯಲ್ಲಿ ಮಾಡಿದಂಥ ಚೇಷ್ಟೆಗಳನ್ನು ಅವರು ಒಳ್ಳೆಯ ರೀತಿಯಿಂದ ತೆಗೆದುಕೊಳ್ಳುವಂಥದ್ದು ನೋಡಿದ್ದು ನನಗೆ ಬಹಳ ಸ್ವಾರಸ್ಯಕರವಾದಂಥ ಸಂದರ್ಭವಾಗಿ ಕಾಣಿಸುತ್ತೆ ಆಮೇಲೆ ಇನ್ನೊಂದು ಸಂದರ್ಭ ನನಗೆ ನೆನಪಿಗೆ ಬರುವಂಥದ್ದು ವಿಜ್ಞಾನಿಗಳ ಸಮೂಹದಲ್ಲಿ ಮಾಡಿದಂಥ ಅವಧಾನ ನಿಮ್ಮಾನ್ಸಿನಲ್ಲಿ ಅವಧಾನವನ್ನು ನೋಡಬೇಕು ಆ ಅವಧಾನದ ಮೇಲೆ ಪರೀಕ್ಷೆ ಮಾಡಬೇಕು ಅದೆಲ್ಲ ಅಬ್ಸರ್ವ್ ಮಾಡಬೇಕು ಅಂತೆಲ್ಲ ಆಯಿತು ಈಗ ಸುಮಾರು ಒಂದು ಹದಿನೆಂಟು ವರ್ಷದ ಕೆಳಗೆ ಪಾಪ ನಮ್ಮ ಟಿ ಭಟ್ರು ಎಲ್ಲರೂ ಅವತ್ತು ಬಂದಿದ್ದರು ಪದ್ಮನಾಭನವರು ಲಂಕಾ ಕೃಷ್ಣಮೂರ್ತಿಯವ್ರದ್ದು ಏರ್ಪಾಟು ಎಲ್ಲರೂ ಕೂಡ ಬಂದಿದ್ದರು ಬಂದರೆ ನಿಮ್ಮಾನ್ಸ್ನಲ್ಲಿ ದೊಡ್ಡ ಆಡಿಟೋರಿಯಂನಲ್ಲಿ ಎಲ್ಲರೂ ಕೂಡ ಯಾವುದೋ ಒಂದು ಪೋಸ್ಟ್ ಮಾರ್ಟಮ್ ನಡೀತಾ ಇದೆ ಎನ್ನುವ ಧೀರ ಗಂಭೀರವಾದಂಥ ನಿಶ್ಚೇಷ್ಟವಾದ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ವೇದಿಕೆ ಮೇಲೆ ನಡೀತಾ ಇದೆ ಅಪ್ರಸ್ತುತ ಪ್ರಸಂಗಿ ಅವತ್ತು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಪಾಪ ಅವರು ಇವತ್ತು ಬದುಕಿಲ್ಲ ರಾಜೀವ ಲೋಚನ ಅಂತ ತುಂಬ ಸಹೃದಯರಾದವರು ಎಲ್ಲ ಅಂಗಗಳಲ್ಲಿಯೂ ಅವಧಾನದಲ್ಲಿ ನಿರ್ವಾಹ ಮಾಡಿದಂಥವರು ಅಂದು ಅವಧಾನದಲ್ಲಿ ಪಾಲ್ಗೊಂಡಂಥ ಪೃಚ್ಛಕರಲ್ಲಿ ಐದು ಜನ ಪಾಪ ಇವತ್ತು ಕೀರ್ತಿಶೇಷರೇ ಆಗಿದ್ದಾರೆ ಆದರೆ ಆವತ್ತು ಅಷ್ಟು ಪ್ರೇಕ್ಷಕರು ಸೀರಿಯಸ್ ಆಗಿ ಹೆದರಿಕೆಯೋ ಆಶ್ಚರ್ಯವೋ ಕುತೂಹಲವೋ ಅಥವಾ ಅಬೋಧತೆಯೋ ಏನೋ ಗೊತ್ತಿಲ್ಲ ಒಂದು ಚೂರು ನಿಷ್ಪಂದವಾಗಿ ನೋಡ್ತಾ ಇದ್ದಾರೆ ಕಡೆಗೆ ನನ್ನ ಸ್ನೇಹಿತರೊಬ್ಬರು ಬಂದವರು ಹೇಳಿದ್ರು ವೇದಿಕೆ ಮೇಲೆ ಎಂಟು ಜನ ಇಸ್ಪೀಟ್ ಆಡದಂತೆ ಇತ್ತು ನಮಗೆ ಏನೂ ಗೊತ್ತಾಗಲಿಲ್ಲ ಅಂತ ಇಸ್ಪೀಟ್ ಆಟ ಆಡ್ತಾ ಇದ್ದರೆ ಕಾರ್ಡ್ಸ್ ಇಟ್ಕೊಂಡವ್ರಿಗೆ ಮಾತ್ರ ಗೊತ್ತಾಗ್ತಿರುತ್ತೆ ಕಾರ್ಡ್ಸ್ ಪೊಸಿಷನ್ ನೋಡೋರಿಗೆ ಏನು ಗೊತ್ತಾಗ್ತಾ ಇರುತ್ತೆ ಹಾಗೆ ನೀವು ನೀವು ಏನೋ ಮಾಡ್ಕೊಂಡಿದ್ರಿ ಅಂತ ಅನ್ನಿಸ್ತಾ ಇತ್ತು ಅಂತ ಹೇಳಿಬಿಟ್ಟು ನಿಜವಾಗಿ ನನಗೆ ಅನ್ನಿಸ್ತು ಕಡೆಗೆ ಒಂದು ಪದ್ಯವನ್ನು ಹೇಳಿದೆ ಈ ಅವಧಾನ ಮಾಡಿದ ಮೇಲೆ ನನಗೆ ಇಲ್ಲೇ ಇರೋಣ ಅನ್ನೋ ಮನಸ್ಸಾಗ್ತಾ ಇದೆ ಇಲ್ಲೇ ದಾಖಲಾಗಿ ನಾನು ಇನ್ಪೇಷಂಟ್ ಆದರೆ ನನ್ನ ಪೇಷಂಟನ್ನು ಲೂಸ್ ಮಾಡಿಕೊಂಡಿದ್ದಕ್ಕೆ ಒಂದು ಅವಕಾಶ ಬರುತ್ತೆ ಅಂತ ಅನಿಸುತ್ತೆ ಅಂತ ಅಂದು ಬಂದದ್ದಾಯಿತು ಅದು ಒಂದು ನೆನಪು ಬರುತ್ತೆ ಇನ್ನೊಂದು ಆ ಥರದ ಸಂದರ್ಭ ಬಂತು ಅದು ದೊಮಲೂರಲ್ಲಿ ಮಾಡಿದಂಥ ಅವಧಾನ ಅದು ಪಾಪ ದುರ್ದೈವದಿಂದ ನಮ್ಮ ಲಂಕಾ ಕೃಷ್ಣಮೂರ್ತಿಯರೇ ವ್ಯವಸ್ಥೆ ಮಾಡಿದ್ದಾಯಿತು ಯಾರೋ ಕಾರ್ಯಕರ್ತರು ಕನ್ನಡ ರಾಜ್ಯೋತ್ಸವಕ್ಕಾಗಿ ಅಂತ ಅವಧಾನ ಅಂತ ಹೇಳಿದ್ದಾರೆ ನಾನು ಆವಾಗ ಚಿಕ್ಕ ಹುಡುಗ ನನಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ ಲಂಕಾ ಕೃಷ್ಣಮೂರ್ತಿಯೂ ಹೇಳಿದ್ರೆ ಆಯಿತು ಅಂತ ನೇರವಾಗಿ ಓದದ್ದಾಯಿತು ದಮ್ಮಲೂರಿನಲ್ಲಿ ಅದು ಒಂದು ಬಯಲು ರಂಗಮಂದಿರದಲ್ಲಿ ಕನ್ನಡ ರಾಜ್ಯೋತ್ಸವ ಏರ್ಪಾಟು ಅಲ್ಲಿ ಅಂತ ಈಗಲೂ ಏರ್ಪೋರ್ಟ್ ಕಡೆ ಹೋದಾಗಲೆಲ್ಲ ನನಗೆ ಆ ಬೈಲು ರಂಗಮಂದಿರ ಅಣಕಿಸ್ತಾ ಇರುತ್ತೆ ಇಲ್ಲೇ ನಿಮ್ಮ ಅವಧಾನಗಳಾಗಿ ಪರಾಭವ ಆಗಿದ್ದು ಅಂತ ನಾಲ್ಕು ಗಂಟೆಗೆ ಅವಧಾನ ಅಂತ ಮೂರುವರೆಗೆ ಹೋದ್ವಿ ಪೃಚ್ಛಕರು ಬಂದಿದ್ದಾರೆ ಕೇಶವ ಭಟ್ರು ಎಲ್ಲರೂ ಬಂದಿದ್ದರು ಮೂರು ಮುಕ್ಕಾಲಾಯಿತು ನಾಲ್ಕು ಗಂಟೆ ಆಯಿತು ಯಾರೂ ಇಲ್ಲ ಮೈಕ್ ಇದೆ ಎಲ್ಲ ಇದೆ ಜನಗಳಿಲ್ಲ ಆಯೋಜಕರಿಲ್ಲ ಯಾರೂ ಇಲ್ಲ ಲಂಕಾ ಕೃಷ್ಣಮೂರ್ತಿ ನಾಲ್ಕು ಗಂಟೆ ಆಯಿತು ನಾಲ್ಕೂವರೆ ಆಯಿತು ಒಂದು ರೌಂಡ್ ಹೊಡೆದು ಬರೋಣ ಅಂತ ಅಲ್ಲೆಲ್ಲ ರಸ್ತೆಗಳನ್ನು ಸುತ್ತಕೊಂಡು ಬಂದ್ವಿ ಏನು ಮಾಡಿದ್ರೂ ಇಲ್ಲ ಕಡೆಗೆ ಲಂಕಾ ಕೃಷ್ಣಮೂರ್ತಿ ಹೇಳಿದರು ಪೃಚ್ಛಕರೆಲ್ಲ ಬಂದಿದ್ದಾರೆ ಅವರು ಪೃಚ್ಛಕರಿಗೆಲ್ಲ ಸಂಭಾವನೆಯನ್ನು ನನ್ನ ಕೈನಲ್ಲಿ ಕೊಟ್ಟಿದ್ದಾರೆ ಆಯೋಜಕರು ಮಾತ್ರ ಬಂದಿಲ್ಲ ಯಾಕೆ ವ್ಯರ್ಥ ಆಗೋದು ಕೂತ್ಕೊಂಡು ಅವಧಾನ ಮಾಡೋಣ ಆ ಸದ್ದುಗಾದರೂ ಯಾರಾದರೂ ಬರ್ತಾರೆ ಅಂತ ಮಾಡಿದ್ವಿ ಅವಧಾನವನ್ನು ಒಬ್ಬರೂ ಬರಲಿಲ್ಲ ನಿಮ್ಮಾನ್ಸಲ್ಲಿ ಹಾಲು ತುಂಬಿ ತುಳುಕಾಡುವಂತೆ ಪ್ರೇಕ್ಷಕರಿದ್ದೂ ಇಲ್ಲದಂತೆ ಇಲ್ಲಿ ಯಾರೂ ಇಲ್ಲದಂತೆ ಆ ಮರಗಳಿಗೆ ಗಿಡಗಳಿಗೆ ಅಕ್ಕಪಕ್ಕ ಹೋಗೋ ವೆಹಿಕಲ್ಗಳಿಗೆ ಅವಧಾನ ಮಾಡಿದ್ದು ಆ ಎರಡು ಮಾತ್ರ ನನಗೆ ಅನ್ಯಾದೃಶ್ಯವಾಗಿ ನೆನಪಿನ ಇದೆ ಒಂದು ಬಂಜರ ಭೂಮಿನಲ್ಲಿ ಮಾಡಿದ್ದು ಇನ್ನೊಂದು ಸಮುದ್ರದ ಮುಂದೆ ಮಾಡಿದ್ದು ಎರಡೂ ಕಡೆಯೂ ಅಷ್ಟೇ ನೀರಿಲ್ಲ ಜೀವನವಿಲ್ಲ ಆ ರೀತಿಯಾಗಿ ಆದಂಥದ್ದು ಮತ್ತು ಇಲ್ಲಿ ಎನ್ ಆರ್ ಕಾಲ್ನಿಯ ರಾಮಮಂದಿರ ಯಾವ ರಾಮ ಮಂದಿರದ ಆಶ್ರಯದಲ್ಲಿ ಏನೇ ಒಂದು ಸ್ವರ್ಣ ಮಹೋತ್ಸವ ಅಂತ ಆದಾಗ ಇಲ್ಲಿ ಆಚಾರ್ಯ ಪಾಠಶಾಲ ಎದುರುಗಡೆ ದೊಡ್ಡ ಬಯಲಿದೆಯಲ್ಲ ಅಲ್ಲಿ ದೊಡ್ಡದಾಗಿ ಶಾಮಿಯಾನ ಎಲ್ಲ ಹಾಕಿ ಅವಧಾನದ ಏರ್ಪಾಡು ಮಾಡಿದರು ಪತ್ರಿಕೆಯಲ್ಲೆಲ್ಲ ತುಂಬ ಪ್ರಚಾರ ಕೊಟ್ಟಿದ್ದರು ಅವಧಾನದ ಹಿಂದಿನ ದಿವಸ ನನಗೆ ಒಂದು ಫೋನ್ ಬಂತು ಯಾರೋ ಒಬ್ಬರು ಗಂಡಸರು ನನಗೆ ಒಂದು ಸಮಸ್ಯೆ ಕೊಡಬೇಕು ಅಂತ ಇದೆ ನಿಮಗೆ ನಿಮ್ಮ ಹತ್ರ ಒಂದು ಸಮಸ್ಯೆ ಹೇಳಬೇಕಾಗಿದೆ ನಾಳೆ ಅವಧಾನ ಇದೆಯಲ್ವ ಅಂತ ಸಮಸ್ಯೆಗಳನ್ನು ಸಭಾಮುಖವಾಗಿ ಕೇಳಿ ತುಂಬ ಚೆನ್ನಾಗಿರುತ್ತೆ ಪ್ರಕರ ಸಮಸ್ಯೆ ಅಲ್ಲದೆ ಪ್ರೇಕ್ಷಕರಿಂದಲೂ ಬಂದರೆ ತುಂಬ ಚೆನ್ನಾಗಿ ಅಲ್ಲಿಂದ ಅಲ್ಲಿಗೆ ರಂಜನೆ ಆಗುತ್ತದೆ ಅಂತ ಇಲ್ಲ ಇಲ್ಲ ಇದು ತುಂಬ ಗಹನವಾದ ಸಮಸ್ಯೆ ಅಂದರು ಆದಷ್ಟು ಒಳ್ಳೆಯದು ಸ್ವಾಮಿ ಬನ್ನಿ ಅಲ್ಲಿ ಅಂತ ಫೋನ್ ಇಟ್ಟೆ ಆಮೇಲೆ ಆ ಅವಧಾನದ ಸಭೆಯ ಜಾಗಕ್ಕೆ ಬಂದೆ ಒಂದು ಅರ್ಧ ಗಂಟೆ ಮುಂಚೆ ಹೋಗಿರ್ತೀವಿ ಹೋಗಿದ್ದಾಗ ಅವರುಗಳು ಬಂದರು ಒಬ್ಬರು ಪ್ರೇಕ್ಷಕರೆಲ್ಲ ಬಂದರು ಪಕ್ಕದಲ್ಲಿ ಕೂತಿದ್ವಿ ಸೈಡ್ ವಿಂಗ್ನಲ್ಲಿ ಆಗೊಬ್ಬ ಗಂಭೀರವಾದಂಥ ಒಬ್ಬ ವ್ಯಕ್ತಿ ಬಂದರು ಸುಮಾರು ಒಂದು ಮೂವತ್ತೈದು ವರ್ಷದವರು ಇದ್ದಿರಬಹುದು ಅವರು ಬಂದು ಸಮಸ್ಯೆಯನ್ನು ಹೇಳಲ್ಲ ಅಂದರು ಸಭೆಯಲ್ಲಿ ಹೇಳಿ ಇಲ್ಲಿ ಹೇಳಿ ಅದನ್ನು ಕ್ವಶನ್ ಪೇಪರ್ ಲೀಕ್ ಮಾಡೋದು ಯಾತಕ್ಕೆ ಅಂತ ಇಲ್ಲ ಇಲ್ಲ ನಂಗೆ ಸಂಕೋಚ ಆಗುತ್ತೆ ಅಂತಂದರು ಸ್ಟೇಜ್ ಫಿಯರ್ ಇದ್ದರೆ ಯೋಚನೆ ಮಾಡಬೇಡಿ ಒಂದು ಚೀಟಿನಲ್ಲಿ ಬರೆದು ಕಳಿಸಿ ಅಂತ ಆಮೇಲೆ ಚೀಟಿನಲ್ಲಿ ಬರೆದು ಕಳಿಸಿದ್ರು ನನ್ನ ವಿವಾಹ ವಿಚ್ಛೇದಕ್ಕೆ ಎಂದು ತೀರ್ಪು ಬರುತ್ತೆ ಅಂತ ಅವರು ಪಾಪ ಪ್ರಶ್ನೆಗಳು ಅಂದರೆ ಯಾವುದೋ ಜ್ಯೋತಿಷದ್ದು ಯಾವುದೋ ಪ್ರಶ್ನತಂತ್ರದ್ದು ಅಂತ ಭಾವಿಸಿಕೊಂಡು ತದೇಕವಾಗಿ ಎರಡು ರೌಂಡ್ ಅವಧಾನ ನೋಡಿದ್ದಾರೆ ಅವರ ಚೀಟಿ ನನ್ನ ಕೈಗೆ ಬರೋಷ್ಟೊತ್ತಿಗೆ ಅಷ್ಟಾಗಿದೆ ಆಮೇಲೆ ಅದನ್ನು ನೋಡಿದ ತಕ್ಷಣ ಏನೂ ಉತ್ತರ ಕೊಡಲಿಲ್ಲ ಇದು ಯಾವುದೋ ಖಾಸಗಿ ಸಮಸ್ಯೆ ಇದಕ್ಕೆ ಅವಧಾನದಲ್ಲಿ ಪರಿಹಾರ ಇಲ್ಲ ಜೀವನದಲ್ಲಿ ಪರಿಹಾರ ಅಷ್ಟೇನೆ ಅಂತಂದೆ ಅವ್ರ ಪಾಪ ಎದ್ದೇ ಹೋಗ್ಬಿಟ್ರು ಈ ರೀತಿಯಾದಂಥ ಕೆಲವೊಂದು ತೊಡಕುಗಳು ನನಗೆ ನೆನಪಾಗ್ತಾ ಬರ್ತವೆ ಮತ್ತೊಮ್ಮೆ ತುಂಬ ಪೂಜನೀಯರಾದ ಮಹನೀಯರು ರಂಗನಾಥ್ ಶರ್ಮ ಅವರು ತಮ್ಮ ಹುಟ್ಟೂರು ನಡೆಹಳ್ಳಿ ಹತ್ತಿರದ ಸೊರಬ ಅಲ್ಲಿಗೆ ಅವಧಾನಕ್ಕೆ ಕರ್ಕೊಂಡು ಹೋಗಿದ್ದರು ಆಗ ರಾತ್ರಿ ಬಸ್ನಲ್ಲಿ ಪ್ರಯಾಣ ನಾನು ಟಿ ಎನ್ ಪದ್ಮನಾಭನವರು ಲಂಕಾ ಕೃಷ್ಣಮೂರ್ತಿಯವರು ರಂಗನಾಥ್ ಶ ಶರ್ಮರು ನಾಲ್ಕು ಜನ ನಾನು ಪದ್ಮನಾಭನ್ ಹಿಂದಿನ ಸೀಟಲ್ಲಿ ಕೂತಿದ್ವಿ ಅವರಿಬ್ಬರು ನಮ್ಮ ಮುಂದಿನ ಸೀಟಲ್ಲಿ ಕೂತಿದ್ದರು ಇಬ್ಬರಿಗೂ ಒಂದು ಚರ್ಚೆ ಅದು ಒಂದು ಕನ್ನಡ ಪದ್ಯದಂತೆ ತೋರುವ ಅಥವಾ ಸಂಸ್ಕೃತ ಪದ್ಯದಂತೆ ತೋರುವ ಒಂದು ಪದ್ಯ ಎರಡೂ ಭಾಷೆ ಇದ್ದಿರ್ತಕ್ಕಂಥ ಭಾಷಾಶ್ಲೇಷ ಅತ್ತಿಗೆ ಹೇಳಿ ಸಂತೋಷಂ ತಂಗೀತಂ ಮನ ಸಾಹಸಂ ಭಾವ ಕೇಳಿ ಮದೋಲ್ಲಾಸಂ ನಾದಿನಿ ಬಿಸಿನೀರಥ ಇದು ಕನ್ನಡದಲ್ಲಂತೂ ಅರ್ಥ ಆಗುತ್ತೆ ಸಂಸ್ಕೃತದಲ್ಲಿ ಹೇಗೆ ಅರ್ಥ ಆಗುತ್ತೆ ಅಂತ ಅಲ್ಲಿ ತಂಗೀತಂ ಮನ ಸಾಹಸಂ ತಂಗೀತಂ ಮನಸಾಹಸಂ ಅಂತಂದರೆ ಗೀತಂ ನಪುಂಸಕಲಿಂಗ ಶಬ್ದ ಅದು ತದ್ಗೀತಂ ಆಗಬೇಕು ತಮ್ ಗೀತಂ ಹೇಗಾಗುತ್ತೆ ಈ ಥರದ ಕೆಲವು ವ್ಯಾಕರಣದ ತೊಡಕುಗಳು ಲಂಕಾ ಕೃಷ್ಣಮೂರ್ತಿಯವರೆಗೂ ರಂಗನಾಥ್ ಶರ್ಮರಿಗೂ ರಾತ್ರಿ ಇಡೀ ಅದರ ಮೇಲೆ ಕೋಟಿಗಳು ಚರ್ಚೆಗಳ ಮೇಲೆ ಚರ್ಚೆ ವಾಕ್ಯಾರ್ಥದ ಮೇಲೆ ವಾಕ್ಯಾರ್ಥ ನಾನು ಪದ್ಮನಾಭನ್ನು ಸುಮಾರು ಹನ್ನೆರಡು ಮುಕ್ಕಾಲ್ವರೆಗೂ ಕೇಳಿಸ್ಕೊಂಡು ಮಲಗಿಬಿಟ್ವಿ ಮರುದಿವಸ ಅವಧಾನ ಮುಗೀತು ಅವಧಾನ ಮುಗಿದ ಮೇಲೆ ಹೊರಡೋದಕ್ಕೆ ಆಗೋದಿಲ್ಲ ಒಂದು ದಿವಸ ಇದ್ದು ಹೋಗಬೇಕು ಅಲ್ಲಿ ಕೆಳದಿ ಇದೆ ಮತ್ತೊಂದಿದೆ ಊರೆಲ್ಲ ನೋಡಬೇಕು ಅಂತಂದಿದ್ದರಿಂದ ಉಳ್ಕೊಂಡ್ವಿ ಹಾಗೆ ಉಳಿದಾಗ ಹೊಸಬಾಳೆ ಸೀತಾರಾಮರ ಇರುವಂಥ ಪ್ರಸಿದ್ಧ ಗಮಕಿಗಳು ಅವ್ರ ಮನೆಗೆ ಹೋಗಿದ್ವಿ ಬಹಳ ಸೊಗಸಾಗಿತ್ತು ಅವ್ರ ಮನೆ ಹಂಡೆ ನೋಡೋದಕ್ಕೆ ಒಂದು ಆನಂದ ಫಳಫಳ ಅಂತ ಹೊಳೆಯುವಂತೆ ತಿಕ್ಕಿದ್ರು ಸಮೃದ್ಧವಾಗಿ ನೀರು ಒಂದು ದೊಡ್ಡ ಮರದ ದಿಮ್ಮಿನೇ ಅದಕ್ಕೆ ತುರ್ಕಿಟ್ಟುಬಿಟ್ಟಿದ್ರು ಆ ವೈಭವ ಎಲ್ಲ ನೋಡ್ತಾ ಮನೆಯಲ್ಲಿ ಎದ್ದು ತಕ್ಷಣವೇ ಗೋಪುಚ್ಛ ದರ್ಶನ ಈ ಥರದ್ದೆಲ್ಲ ವ್ಯವಸ್ಥೆ ನಾಲ್ಕು ಜನ ಇದ್ವಿ ನಾನು ಮೂರು ಹಾಸಿಗೆ ಒಂದು ಕಡೆ ಹಾಸಿತ್ತು ಒಂದು ಜಗಲಿ ಈ ಥರದ ಜಾಗದಲ್ಲಿ ಕೆಳಗಡೆ ಇನ್ನೊಂದು ಹಾಸಿಗೆ ನಾನು ಹೇಳಿದೆ ಅದಕ್ಕೆ ನೀವು ದೊಡ್ಡವರು ಮೂರು ಜನ ಇಲ್ಲಿ ಮಲಗಿರಿ ನಾನು ಕೆಳಗೆ ಮಲಗ್ತೀನಿ ಅಂತ ಆಯಿತು ಅಂತಂದರು ರಂಗನಾಥ್ ಶರ್ಮ ಆ ಪಕ್ಕ ಈ ಪಕ್ಕ ಲಂಕಾ ಕೃಷ್ಣಮೂರ್ತಿಯವರು ಮಧ್ಯದಲ್ಲಿ ಟಿ ಎನ್ ಪದ್ಮನಾಭನು ಇವರು ಮಲಗಿದ್ದರು ಕೆಳಗೆ ನಾನು ಬೆಳಗಾಯಿತು ಆಯಿತು ಎದ್ದ ಮೇಲೆ ಪದ್ಮನಾಭನವರು ಚೆನ್ನಾಗಿ ಸ್ನಾನ ಸಂಧ್ಯಾ ಒಂದೇ ಮುಗಿಸಿ ಆ ಪರಿಸರ ಭಾಳ ಚೆನ್ನಾಗಿದೆ ಅಂತ ಹಸನ್ಮುಖಿಯಾಗಿ ಅವರು ಬಂದರು ಏನು ಚೆನ್ನಾಗಿ ಇದ್ದರೆ ಬಂತ ಅಂತ ಕೇಳಿದೆ ಆಗ ಅವರನ್ನು ಪಕ್ಕಕ್ಕೆ ಕರ್ಕೊಂಡೋಗಿ ವಿತ್ ಡ್ಯೂ ರೆಫರೆನ್ಸ್ ಟು ದೀಸ್ ಟೂ ಗ್ರೇಟ್ ಸ್ಕಾಲರ್ಸ್ ನಿನ್ನೆ ಕೊಂದುಬಿಟ್ರು ಸಾರ್ ನನ್ನನ್ನು ಇದೇ ಮಾತವ್ರು ಹೇಳಿದ್ರು ಯಾಕೆ ಅಂತ ಹೇಳಿದೆ ಒಬ್ಬರು ಹೈವರಟ್ಟಂತ ಗೊರಕೆ ಬಿಟ್ಟರೆ ಇನ್ನೊಬ್ಬರು ಜಳಾಮ್ ಜಶ್ ಅಂತ ಗೊರಕೆ ಬಿಡ್ತಾರೆ ಇನ್ನೊಬ್ಬರು ಗಡದಶ್ ಅಂತ ಗೊರಕೆ ಬಿಟ್ಟರೆ ಇನ್ನೊಬ್ಬರು ಕಬೈ ಷಡತು ಅಂತ ಗೊರಕೆ ಬಿಡ್ತಾರೆ ಮಹೇಶ್ವರ ಸೂತ್ರ ವ್ಯಾಕರಣ ಸೂತ್ರಗಳ ಪ್ರಕಾರ ಗೊರಕೆ ಬಿಟ್ಟುಕೊಂಡು ನೆನ್ನೆ ರಾತ್ರಿ ನಿದ್ದೆಗೆಟ್ಟಿದ್ದನ್ನೆಲ್ಲ ತೀರಿಸ್ಕೊಂಡು ಬಿಟ್ಟರು ಈ ವಾಕ್ಯಾರ್ಥದಲ್ಲಿ ಯಾರೂ ಸೋಲಿಲ್ಲ ನಿದ್ರೆ ಸೋತೋಯ್ತು ಅಂತ ಹೇಳಿಬಿಟ್ಟಂತಂದರು ಇದು ಅವಧಾನದ ಉಪಾಂಗವಾಗಿ ನನಗೆ ನೆನಪಿಗೆ ಬರುವಂಥದ್ದು ಆದರೆ ಅವಧಾನದಲ್ಲಿ ಒಂದು ಸ್ವಾರಸ್ಯ ಆಯಿತು ಅಪ್ರಸ್ತುತ ಪ್ರಸಂಗ ಅಲ್ಲಿ ಒಬ್ಬರು ಪಾಪ ಗಂಭೀರವಾದ ಪ್ರಶ್ನೆಗಳು ಹಾಕ್ತಾ ಇದ್ರು ಅದಕ್ಕೆ ಏನೇನು ತಲೆ ಚೆಚ್ಚಿಕೊಂಡ್ರೂ ಕೂಡ ವಿನೋದದ ಉತ್ತರ ಕೊಡೋಕ್ಕಾಗ್ತಾನೇ ಇರಲಿಲ್ಲ ನನಗೆ ಅಲ್ಲೋ ಇಲ್ಲೋ ಒಂದೋ ಎರಡೋ ಕೊಟ್ಟೆ ನೋಡಿದ್ರೆ ಅವಧಾನ ಶ್ರಾದ್ದ ಮಂಟಪದಂತೆ ಬದಲಾವಣೆ ಆಗ್ತಾ ಇತ್ತು ಅಲ್ಲಿ ಆಕಳಿಸ್ತಾ ಇದ್ದಾರೆ ಜನ ಇಲ್ಲಿ ಕಾಲು ಚಾಚ್ತಾ ಇದ್ದಾರೆ ಮೈ ಕೆರಕೋತಾ ಇದ್ದಾರೆ ಇನ್ನು ಮುಗೀತು ನನ್ನ ಕಥೆ ಅಂತ ಅವಧಾನದಲ್ಲಿ ಒಂದಂತೂ ಗ್ಯಾರಂಟಿ ನಾಲ್ಕು ಜನ ಪ್ರೇಕ್ಷಕರು ಹೊಸ್ಟೇಲಾಗಿದ್ದಾರೆ ಅಂದರೆ ಎಂಥ ಅವಧಾನಿಗೂ ಎದೆಗುಂದು ಬಿಡುತ್ತೆ ಸಭಾಸದರು ಅವಧಾನದ ನೀರಸತೆಯನ್ನು ಸಹಿಸ್ತಾ ಇಲ್ಲ ಅಂತ ಗೊತ್ತಾದಾಗ ಉಂಟಾಗುವ ಕಳವಳ ಇನ್ನು ಯಾವ ಪ್ರಶ್ನೆ ಅಂದ್ರೂ ಉಂಟಾಗುವಲ್ಲ ಬಹಳ ದೊಡ್ಡ ಹೃದಯದ ಭಾರ ಆಗ ಅವರು ಭಾರತವು ಗಣಿತಶಾಸ್ತ್ರಕ್ಕೆ ಕೊಟ್ಟ ಕೊಡುಗೆ ಏನು ಅಂತಂದರು ನೀವಿಂದಿನ ಅವಧಾನಕ್ಕೆ ಕೊಟ್ಟಂತೆ ಸೊನ್ನೆ ಅಂತಂದೆ ಆಮೇಲೆ ನನಗೆ ಬಂದು ಕೋಪ ಎಲ್ಲ ಅಲ್ಲಿ ತೀರಿಸಿಕೊಂಡಿದ್ದೆ ಆಮೇಲೆ ಅವಧಾನ ಮುಗಿದ ಮೇಲೆ ಅವ್ರ ಮನೆಯಲ್ಲೇ ಊಟ ಅವ್ರ ಪಾಪ ಆ ಏಟಿನಿಂದ ಇನ್ನೂ ಸುಧಾರಿಸ್ಕೊಂಡಿಲ್ಲ ಒಂದು ರೀತಿ ಸಪ್ಪಗೇನೆ ಇದ್ರು ಬಹಳ ರುಚಿಯಾದ ಸಿಹಿ ಖಾರ ಎಲ್ಲ ಕೂಡ ಒಳ್ಳೆ ಹವ್ಯಕರ ಅಡುಗೆ ಮಾಡಿದ್ರು ಗೋಧಿ ಪಾಯಸ ತುಂಬ ಚೆನ್ನಾಗಿತ್ತು ಎಲ್ಲ ಆಮೇಲಿಂದ ಅವರ ಹೆಂಡತಿ ಪಾಪ ಅವ್ರಿಗೂ ತುಂಬ ಬೇಸರ ಆಗಿತ್ತು ಬಡಿಸ್ತಾ ಕೇಳಿದ್ರು ನಮ್ಮ ಯಜಮಾನರಿಗೆ ಯಾಕೆ ಹಂಗೆ ಅಂದುಬಿಟ್ರಿ ಅಂತ ಇಲ್ಲಮ್ಮ ತುಂಬ ಪ್ರಶಂಸಾರ್ಥಕವಾಗಿ ಹೇಳಿದ್ದು ಜನ ಗ್ರಹಿಸಲಿಲ್ಲ ಅಂದರೆ ನಾನು ಏನು ಮಾಡಲಿ ಅಂತ ಇಲ್ಲ ನಕ್ಕು ಬಿಟ್ಟರು ನೋಡಿ ಅಂತ ಇಲ್ಲ ನಗಬಾರ್ದಿತ್ತು ತುಂಬ ಗಂಭೀರವಾದ ಉತ್ತರ ಅಂತ ಏನಂದರೆ ಸೊನ್ನೆ ದಶಮಾಂಶ ಪದ್ಧತಿಯ ಬಹಳ ಮುಖ್ಯವಾದಂಥ ಅಂಗ ಬೇರೆ ದೇಶದವ್ರಿಗೆ ಗೊತ್ತಿರಲಿಲ್ಲ ಪೂರ್ಣತ್ವದ ಸಂಕೇತ ಶೂನ್ಯತ್ವ ಹಾಗಾಗಿ ಅದು ಕೊಟ್ಟಿದ್ದು ಅಂತ ನಾನು ಆ ಅರ್ಥದಲ್ಲಿ ಹೇಳಿದ್ದು ಅದು ಇನ್ನೊಂದು ಅರ್ಥದಲ್ಲಿ ತೊಗೊಂಡ್ಬಿಟ್ರು ನೋಡಿ ಮೊದಲಿಂದಲೂ ಕೂಡ ಗಂಭೀರವಾಗಿದ್ದ ಪ್ರೇಕ್ಷಕರು ಬಿಟ್ರೇನು ಅಂತ ಆ ಇದು ತುಂಬ ಚೆನ್ನಾಗಿದೆ ಇನ್ನೆರಡು ಸೌಟ್ ಹಾಕ್ಕೊಳ್ಳಿ ಅಂತ ಬಿಟ್ಟು ಪಾಯಸ ಸುರದರು ಹೀಗೆ ಈ ರೀತಿ ಅವಧಾನಗಳಲ್ಲಿ ಬಗೆ ಬಗೆಯಾದಂಥ ತೊಡಕಗಳು ಬರುತ್ತವೆ ಮತ್ತೊಂದು ನನಗೆ ನೆನಪಾಗುವಂಥದ್ದು ಗದಗಿನಲ್ಲಿ ತೋಂಟಗಾರಿಯ ಸ್ವಾಮಿಗಳ ಮಠದಲ್ಲಿ ಮಾಡಿದ ಅವಧಾನ ಅದು ನಮ್ಮ ಕುಮಾರ ಸ್ವಾಮಿಗಳು ಅವರು ಕರ್ಕೊಂಡು ಹೋಗಿ ಮಾಡಿಸಿದ್ದು ಆ ಅವಧಾನದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕಲಬುರಗಿಯವರು ಸೇರಿದಂತೆ ಎಲ್ಲರೂ ಕೂಡ ಪ್ರೇಕ್ಷಕ ವರ್ಗಕ್ಕೆ ಅಂತ ಅವರಿಗೆ ಅವಧಾನದ ಸ್ವರೂಪ ಹೇಳಿ ಕಳಿಸಿದ್ದರಂತೆ ಇವರು ಆದರೆ ಅವರಿಗೆ ಏನೋ ಗೊತ್ತಾಗಲಿಲ್ವೋ ಎಂಥದ್ದು ದೋ ಶಾಬ್ಬ್ದಬಹುದು ಅವ್ರಿಗೆ ಯಾರಿಗೂ ಸಮಸ್ಯೆ ದತ್ತಪದಿ ಏನೂ ಮಾಡ್ಕೊಂಡು ಬರೋಕ್ಕೆ ಗೊತ್ತಿಲ್ಲ ಅವಧಾನ ಆರು ಗಂಟೆಗೆ ಆರಂಭವಾಗಬೇಕು ಏಳು ಗಂಟೆ ಆದರೂ ಅವಧಾನ ಆಗ್ತಾ ಇಲ್ಲ ಆ ಹೊತ್ತು ನನಗಿನ್ನೂ ಒಂದು ದೊಡ್ಡ ತೊಡಕು ಬಂತು ತುಂಬ ಸಹೃದಯರು ಅಲ್ಲಿಯವರು ಎಲ್ಲ ಸರಿಯೇ ಆದರೆ ಎಲ್ಲ ಕಡೆಯಲ್ಲಿಯೂ ಬೆಳ್ಳುಳ್ಳಿ ನನಗೂ ಈರುಳ್ಳಿಯೂ ಸೇರೋದಿಲ್ಲ ಇನ್ನು ಬೆಳ್ಳುಳ್ಳಿ ಗತಿ ಏನು ಹಾವಿನ ಮಂತ್ರ ಇರಲಿ ಚೇಳಿನ ಮಂತ್ರವೇ ಬರೋಲ್ಲ ಇನ್ನು ಘಟಸರ್ಪ ಇರೋ ಹುತ್ತ ಕೈ ಹಾಕದಂತೆ ಆಗಿದೆ ಆದರೆ ನನಗೆ ಅವರಷ್ಟು ಜನ ಒಳ್ಳೆಯವರು ಆತಿಥೇಯರಿಗೆಲ್ಲ ಅಲ್ಲಿ ನೀರು ನನಗೆ ಬೆಳ್ಳುಳ್ಳಿ ವಾಸನೆ ಬರ್ತಾ ಇದೆ ಚಿಗಳಿ ಉಂಡೆನೂ ಬೆಳ್ಳುಳ್ಳಿ ವಾಸನೆ ಬರ್ತಾ ಇದೆ ಏನು ಮಾಡೋದು ಈ ಥರದ ಸಮಸ್ಯೆ ನನಗಾಗಿದೆ ಇದೆಲ್ಲ ಸೇರೋಲ್ಲ ಅಂತ ನನಗೆ ಕೇಳೋದಕ್ಕೆ ನನಗೆ ಸಂಕೋಚ ದಾಕ್ಷಿಣ್ಯ ಅವರು ಒಳ್ಳೆಯತನ ಅಡ್ಡಿ ಬರ್ತಾ ಇದೆ ಆದರೆ ಊಟ ತಿಂಡಿ ಇಲ್ಲದೆ ಬದುಕೋಕ್ಕೆ ಆಗೋದಿಲ್ಲ ಅನ್ನಗತಾ ಪ್ರಾಣ ಅಂತ ನನ್ನ ಸ್ಥಿತಿ ಅದಕ್ಕೆ ಏನು ತಗೋತಾ ಇಲ್ಲ ಏನೂ ತಗೋತಾ ಇಲ್ಲ ಯಾವುದು ಏನ್ರಿ ಯಾವುದು ಯಾವುದೂ ಒಲ್ಲೆ ವಲ್ಲೆ ಅಂತಿರಲ್ಲ ರೀ ಏನು ಕರೆ ಇಲ್ಲವೇ ಇಲ್ಲ ಅಂತ ಕೇಳ್ತಿದ್ದಾರೆ ಇಲ್ಲ ಇವತ್ತು ಕರಸೇವೆ ಮಾಡ್ತಾ ಇದ್ದಾರೆ ಆವತ್ತು ಡಿಸೆಂಬರ್ನ ಮೂರನೇ ತಾರೀಕು ಏನೋ ಕರಸೇವಾ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾನು ಉಪವಾಸ ಅಂತಂದೆ ಏನ್ರಿ ರೀ ಪ್ರತಿಭಟನೆ ಹತ್ತೀರಿ ಏನು ಅಂತಂದರು ಏನಾದರೂ ಅಂದುಕೊಳ್ಳಿ ಪ್ರತಿಭಟನೆಯೋ ಅನುಮೋದವೋ ಒಟ್ಟಿನಲ್ಲಿ ಇವತ್ತು ಉಪವಾಸ ನಾನು ಮಾಡ್ತಾಯಿದ್ದೀನಿ ಅದು ಅಲ್ಲದೆ ಅವಧಾನ ಬೇರೆ ನಿಯಮ ಅಂತಂದ್ಬಿಟ್ಟೆ ಅವರು ಅದಕ್ಕೆ ಪಾಪ ಬಲವಂತವು ಮಾಡಲಿಲ್ಲ ಇನ್ಯಾವ ಆಲ್ಟರ್ನೇಟಿವ್ಗಳು ಹಣ್ಣು ಪಣ್ಣು ಹೇಳಲಿಲ್ಲ ತಲೆನೋವು ಬೇರೆ ಬಂದುಬಿಟ್ಟಿದೆ ನನಗೆ ಒಂದು ಕಡೆ ತಲೆನೋವು ಇನ್ನೊಂದು ಕಡೆ ತಡವಾಗ್ತಾ ಇದೆ ಅಂತ ಏನಪ್ಪ ಗತಿ ಅಂತ ಆಮೇಲೆ ಗೊತ್ತಾಯಿತು ಪೃಚ್ಛಕರಿಗೆಲ್ಲ ಪದ್ಯಗಳನ್ನು ಪ್ರಶ್ನೆಗಳನ್ನು ನಿರ್ಮಾಣ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕಾಗಿ ಒದ್ದಾಟ ಆಗ್ತಾ ಇದೆ ಅವರೆಲ್ಲ ಒಂದು ರೂಮಲ್ಲಿ ಕೂಡ ಹಾಕ್ಕೊಂಡು ಬಸವಣ್ಣನವರು ಆಗ ಸನ್ಯಾಸಿಗಳಾಗಿದ್ದರು ಅವರು ಚೀಮಾರಿ ಹಾಕ್ಬಿಟ್ಟು ನಿಮ್ಮ ಜಾಯಮಾನ ಇಷ್ಟು ನಿಮ್ಮ ಜನ್ಮ ಇಷ್ಟು ಅಂತೆಲ್ಲ ಆ ಶಬ್ದಗಳ ಕೇಳಿಸ್ತಾ ಇದ್ರು ನನಗೆ ಬಾಗಿಲಿಂದ ಆಚೆಗೆ ಎಲ್ಲಿ ಎಲ್ರಿಗೂ ಅವರೇ ಬರ್ಕೊಟ್ಟಿದ್ದಾರೆ ಅದು ನನಗೆ ಹೇಗೆ ಗೊತ್ತಾಯಿತು ಅಂದರೆ ಪ್ರಶ್ನೆಗಳೆಲ್ಲ ಶಿವಪರ ಅದರಿಂದ ಗೊತ್ತಾಗ್ಬಿಡ್ತು ಇವರದೇ ಅಂತ ಅವಧಾನವನ್ನು ಮುಗಿಸಿದ್ದಾಯಿತು ಮುಗಿಸೋ ಅಷ್ಟೊತ್ತಿಗೆ ತಲೆನೋವು ಹೋಗಿತ್ತು ಪಾಪ ಪ್ರೇಕ್ಷಕರಿಗೆ ಅವಧಾನ ಅಂದರೆ ಇರಲಿ ಏನೂ ಗೊತ್ತಾಗುವಂಥ ಪ್ರೇಕ್ಷಕರಲ್ಲ ಆದರೆ ತುಂಟದಾರಿ ಸ್ವಾಮಿಗಳು ತುಂಬ ದೊಡ್ಡ ಕೆಲಸ ಇದ್ದವರು ಸಮಾಜ ಸೇವಕರಾದವರು ಸಾಹಿತ್ಯ ಪ್ರೇಮಿಯಾದವರು ಅವರು ಹೇಳಿದ್ದಾರೆ ಅಂತ ಎಲ್ಲರೂ ಬಂದಿದ್ದಾರೆ ಅವರು ಗೌರವಕ್ಕೆ ಇಡೀ ಗದಗೇ ಬಂದು ಕಿಕ್ಕಿರಿದು ಕೂತಿದೆ ಅಲ್ಲಿ ತುಂಬ ಜನಕ್ಕೆ ಏನೂ ಗೊತ್ತೇ ಇಲ್ಲ ಆಗ ನಾನು ಹೇಳಿದೆ ನನ್ನ ತಲೆನೋವನ್ನು ನಿಮಗೆಲ್ಲರಿಗೂ ಹಂಚಿಬಿಟ್ಟಿದ್ದರಿಂದ ನನಗೀಗ ತಲೆನೋವು ಇಲ್ಲದಂತೆ ಆಗಿದೆ ಅಂತ ಬಸ್ ಹತ್ತಿ ಬಂದದ್ದಾಯಿತು ಈ ಥರದ್ದು ಅವಧಾನದ ನೇರವಾಗಿ ಪದ್ಯಗಳಿಗೆ ಸಂಬಂಧಪಡದೇ ಇರತಕ್ಕಂಥದ್ದಾಯಿತು ಆದರೆ ಇನ್ನು ಕೆಲವು ಪದ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಪ್ರಸಂಗಗಳನ್ನು ಇಟ್ಟುಕೊಂಡು ಇನ್ನು ಬೇರೆ ಕೆಲವು ಅವಧಾನಿಗಳ ಅವಧಾನಾದಿಗಳನ್ನು ಇಟ್ಟುಕೊಂಡು ನನ್ನ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ ಯಾಕೆಂದರೆ ಮೊದಲು ನನ್ನ ಅನುಭವ ಹೇಳ್ಕೊಳ್ಳೋಣ ಮತ್ತು ನಿಜವಾದ ರುಚಿ ಸ್ವಾರಸ್ಯ ಬೇರೆ ಅವಧಾನಿಗಳ ಮಹನೀಯರ ಒಂದು ವರ್ತನೆಯಲ್ಲಿ ಘಟನೆಗಳಲ್ಲಿ ಇದ್ದಿರಬಹುದು ಅಂತ ಅನಿಸುತ್ತೆ ಒಂದು ಅವಧಾನಿಗಳ ಅಗ್ರಗಣ್ಯರು ಅಂತ ಹೇಳ್ಬೋದಾದದ್ದು ಕಾವ್ಯಕಂಠ ಗಣಪತಿ ಮುನಿಗಳು ಅವರು ಒಮ್ಮೆ ಮದ್ರಾಸ್ನಲ್ಲಿ ಮೈನಾಪುರ ಸಂಸ್ಕೃತ ಕಾಲೇಜಿನ ಆವರಣದಲ್ಲಿ ಅವಧಾನ ಮಾಡಬೇಕಾಯಿತು ಅವರ ಅವಧಾನದಲ್ಲಿ ವ್ಯಸ್ತಾಕ್ಷರಿ ಅಂತ ಒಂದು ವಿಭಾಗ ಇಟ್ಕೊಳ್ತಾ ಇದ್ದರು ನಾನು ಕೆಲವು ಅವಧಾನಗಳಲ್ಲಿ ಮಾಡಿದ್ದೀನಿ ಅದು ತುಂಬ ಕಷ್ಟಕರವಾದಂಥದ್ದು ಅಂತ ಅನಿಸುತ್ತೆ ಆ ಒಂದು ವ್ಯಸ್ತಾಕ್ಷರಿಯಲ್ಲಿ ಅವಧಾನವನ್ನು ಮಾಡುವಂಥದ್ದು ನಿಜವಾಗಿ ಅವಧಾನಿಯ ಶಕ್ತಿಗೆ ಹೊರೆಗಲ್ಲು ಅಂತ ಯಾವುದಾದರೂ ಒಂದು ಪದ್ಯವನ್ನು ವಾಕ್ಯವನ್ನು ಅದು ಯಾವ ಭಾಷೆಯದಾಗಿದ್ದಿರ್ಬೋದು ಒಂದೊಂದೇ ಅಕ್ಷರವನ್ನು ಬಿಡಿಸಿ ಬಿಡಿಸಿ ರ್ಯಾಂಡಮ್ ಆಗಿ ಅದನ್ನು ಮಿಕ್ಸ್ ಮಾಡಿ ಕೊಡ್ತಾ ಬರ್ತಾರೆ ಆ ಒಂದು ಪದ್ಯದ ವಾಕ್ಯದ ಮೂವತ್ತಾರನೇ ಅಕ್ಷರ ಇಷ್ಟು ಅಂತ ತೋರಿಸ್ತಾರೆ ವಾಪಸ್ಸು ತೊಗೋತಾರೆ ಚೀಟಿನ ನಲವತ್ತೇಳನೇ ಅಕ್ಷರ ಇಂಥದ್ದು ಅಂತ ಹೀಗೆ ಕೊಡ್ತಾರೆ ಆಮೇಲೆ ಅವಧಾನ ಅಂತ ಒಂದರಿಂದ ಐವತ್ತೋ ಇಪ್ಪತ್ತೋ ಎಷ್ಟೋ ಅಕ್ಷರಗಳದನ್ನು ಸೇರಿಸಿಬಿಟ್ಟಿದ್ದನ್ನು ಹೇಳಬೇಕು ಅದು ತುಂಬ ಕಷ್ಟಕರವಾದಂಥ ಚಾಲೆಂಜು ಆ ಒಂದು ಈ ವಿಲಕ್ಷಣವಾದಂಥ ದುಷ್ಕರವಾದ ಅಂಗಕ್ಕೋಸ್ಕರವಾಗಿ ಒಬ್ಬ ವಿದ್ವಾಂಸರು ಕೊಟ್ಟಂಥ ಒಂದು ಪದ್ಯ ಮಾಧವೀಯ ಶಂಕರ ವಿಜಯದಲ್ಲಿ ಬರ್ತಕ್ಕಂಥದ್ದು ಆರನೇ ನಾಲ್ಕನೇ ಸರ್ಗದಲ್ಲಿ ಶಂಕರರ ವಿದ್ವತ್ತೆಯನ್ನ ಬಗ್ಗೆ ಹೇಳ್ತಕ್ಕಂಥದ್ದು ದ್ರಪ್ಸಾಂ ದ್ರಪ್ಸಾಮಿಪ್ಸ ಚಿರತರ ಮಚರಂ ಕ್ಷೀರಮದ್ರಾಕ್ಷಿಕ್ಷುಂ ದ್ರಾಕ್ಷಂ ದ್ರಾಕ್ಷಾಂ ಸಾಕ್ಷಾ ದಜಕ್ಷಂ ಮಧುರಸ ಮದಯಂ ದ್ರಾಗವಿಂದಂ ಮರಂದಂ ಮೋಚಾ ಮೋಚಾ ಮಾಚಾಮ ಮನ್ಯೋ ಮಧುಮಯ ಗರಿಮಾ ಶಂಕರಾಚಾರ್ಯ ವಾಚಾಂ ಆಚಾಂತೋ ಹಂತಕಿಂತೈರಲಮಿ ಚುಧಾ ಸಾರಸೀ ಸಾರಸೀಂನಾಂತ್ ಇದು ಒಟ್ಟು ಎಂಬತ್ನಾಲ್ಕು ಅಕ್ಷರ ಇರತಕ್ಕಂಥ ಪದ್ಯ ಎಂಬತ್ನಾಲ್ಕು ಅಕ್ಷರಗಳನ್ನು ವ್ಯಸ್ತ ಮಾಡಿಕೊಟ್ಟಾಗ ಮತ್ತೆ ಎಷ್ಟು ಪ್ರಾಸಗಳಿದೆ ಅಪ್ಸಾಮ್ ದ್ರಪ್ಸಾಮ್ ಮಲಿಪ್ಸಾಮ್ ಸಾರಸಿ ಸಾರಸೀಮ್ನ ಮತ್ತು ಮೋಚಾ ಮನ್ಯು ಮಧುಮಯ ಗರಿಮ ದ್ರಾಕ್ಷಾಂ ಸಾಕ್ಷಾ ದಜಕ್ಷಂ ಈ ಥರದ್ದೆಷ್ಟೋ ತುಂಬ ತೊಡಕಾಗಿರುವಂಥದ್ದು ಆದರೆ ಅವರದನ್ನು ಕರೆಕ್ಟಾಗಿ ಹೇಳಿದರು ಆಮೇಲೆ ಕಾವ್ಯವಾಚನಕ್ಕೆ ಇದೇ ಪದ್ಯವನ್ನು ಕೊಟ್ಟರಂತೆ ಅದೇ ವಿದ್ವಾಂಸರೇ ಕೊಟ್ಟರು ಆಗ ಅವರಿಗೆ ಅದರ ಮೇಲೆ ಬಂದಿದ್ದ ಸಿಟ್ಟನ್ನೆಲ್ಲ ತೀರಿಸ್ಕೊಳ್ಳುವಂಥ ಅವಕಾಶ ಬಂತು ಈ ಪದ್ಯ ಅಷ್ಟು ಕೂಡ ಭಾಷಾ ದೃಷ್ಟಿಯಿಂದ ಒಂದು ಸ್ವಲ್ಪವೂ ಸರಿಯಾಗಿಲ್ದೇ ಇರೋದು ಕೊಟ್ಟವ್ರಿಗೂ ವ್ಯಾಕರಣ ಬರೋಲ್ಲ ಬರೆದವ್ರಿಗೂ ಬರೋದಿಲ್ಲ ಅಂತ ಹೇಳಿಬಿಟ್ಟು ಅಪ್ಸಾಮ್ ಅಲಿಪ್ಸಾಮ್ ಅಂತಂದರೆ ಅಪ್ಸಾಮ್ ದ್ರಪ್ಸ ದ್ರಪ್ಸ ಅಂತಂದರೆ ಈ ಹಾಲಿನ ನೀರಿನ ಮೇಲೆ ತೇಲ್ತಕ್ಕಂಥ ಹಗುರವಾದ ಪದಾರ್ಥ ಕೆನೆ ಅಲ್ಲ ಅಂದರೆ ಮೊಸರು ಇತ್ಯಾದಿ ಮೇಲೆ ತೇಲ್ತಕ್ಕಂಥ ನಿಸ್ಸಾರವಾದದ್ದು ಆ ನಿಸ್ಸಾರವಾದದ್ದರ ಜೊತೆಗೆ ಶಂಕರರ ಮಾತನ್ನು ಪ್ರಾಸಕ್ಕೆ ಆ ಪ್ರಾಸದ ಪ್ರೀತಿಗೋಸ್ಕರ ಸೇರಿಸ್ತಾ ಇದ್ದಾರಲ್ಲ ಮತ್ತು ಅದನ್ನೇನು ಚಿರತರ ಮಚರಂ ಅಂತ ಚರತಿಯಿಂದ ಸಂಸ್ಕೃತದಲ್ಲಿ ಮೇಯ್ತಾನೆ ಅಂತ ಮೇಯೋನು ದನ ಆಗಬೇಕಲ್ವ ಈ ಶಂಕರಾಚಾರ್ಯರು ಮಾತನ್ನು ಮೆಚ್ಚುವಂಥವನು ದನ ಅಂತ ಅರ್ಥ ಆಗಿಬಿಡುತ್ತೆ ಅಂದರೆ ಅವರಿಗೆ ಗೌರವ ಬರುತ್ತೆ ಕ್ಷೀರ ಅದ್ರಾಕ್ಷಂ ಹಾಲಿನ ರುಚಿಯನ್ನು ನೋಡ್ತಾರೆ ಹೊರತು ಕುಡಿತಾರೆ ಹೊರತು ಹಾಲಿನ ರುಚಿ ನೋಡೋದು ಅಂದ್ರೆ ಕಣ್ಣಿಂದ ನೋಡೋದಕ್ಕಾಗತ್ತಾ ಅದೇನು ದ್ರಾಕ್ಷಾಂ ಸಾಕ್ಷಾತ್ ಅಜಕ್ಷಂ ದಾ ದ್ರಾಕ್ಷಿಯನ್ನು ಸಾಕ್ಷಾತ್ತಾಗಿ ತಿಂದೆ ಸಾಕ್ಷಾತ್ತಾಗಿ ತಿಂದೆ ಪರೋಕ್ಷವಾಗಿ ತಿನ್ನೋದಕ್ಕೆ ಸಾಧ್ಯವಾದ ದ್ರಾಕ್ಷಿನ ಏನಿದೆ ಅರ್ಥ ಇದು ವ್ಯರ್ಥಪದ ಅಲ್ವಾ ಹೀಗೆಲ್ಲ ಕೂಡ ದ್ರಾಗವಿಂದಂ ಮರಂದಂ ಸ್ವಲ್ಪ ಮಕರಂದಮನ್ನು ಕುಡಿದೆ ಅಂದರೆ ಪೂರ್ತಿ ಅಲ್ಲ ಶಂಕರಾಚಾರ್ಯರ ಮಾತಿಗೆ ಸ್ವಲ್ಪವೇ ಜೇನಿನ ಸ್ವಾರಸ್ಯ ಇರೋದು ಅಂತಲಾ ಅಂತೆಲ್ಲ ಹೇಳಿಬಿಟ್ಟು ಅವ್ರನ್ನ ಹರಿದು ಚಿಂದಿ ಬಿಡಾಯಿಸಿಬಿಟ್ರಂತೆ ಹೀಗೆ ಅವಧಾನಿಗಳಿಗೆ ಕೆಲವೊಮ್ಮೆ ಹಿಂಸೆ ಕೊಟ್ಟರೆ ಈ ತರಹ ಮಾಡುವಂಥದ್ದಾಗುತ್ತೆ ಅದಕ್ಕೆ ತಿರುಪತಿ ವೆಂಕಟಕವಿಗಳು ಆಂಧ್ರದ ಅಸಾಧಾರಣವಾದಂಥ ಅವಧಾನಿಗಳು ಅವರ ಹೆಸರು ಹೇಳಿದ್ರೇ ಸಾಕು ಅವಧಾನ ಕಲೆ ಶಾಶ್ವತವಾಗುತ್ತದೆ ಅವರಿಗೆ ಬೇಕಾದಷ್ಟು ಬಿರುದುಗಳಿದ್ವು ಅರೆ ಅವರೇ ಒಂದು ಬಿರಿದಿಟ್ಕೊಂಡಿದ್ರು ಕಿಂಕವೀಂದ್ರ ಘಟ ಪಂಚಾನನ ಅಂತ ಯಾರೋ ಕೇಳಿದ್ರಂತೆ ಇದು ಯಾತಕ್ಕೆ ಇಂಥ ಬಿರಿದು ಅಂತ ಹೌದು ನಾವು ಕೆಟ್ಟ ಕವಿಗಳು ಅನ್ನುವಂಥ ಆನೆಗಳಿಗೆ ಆ ಇದ್ದಂತೆ ಅಂತ ಇದು ಯಾರು ಕೊಟ್ಟಂತ ಬಿರದು ಇದು ನಾವೇ ಅಂತ ನೀವು ಯಾಕೆ ಕೊಟ್ಕೊಂಡ್ರೆ ಇಂಥ ಬಿರ್ದು ಇನ್ನು ಯಾರೂ ಕೊಡೋದಿಲ್ಲ ನಮಗೆ ನಾವೇ ಕೊಟ್ಕೊಂಡ್ವಿ ಅಂತಂದಿದ್ದಂತೆ ಅದರೊಳಗೆ ವೆಂಕಟ ಕವಿಗಳು ಅಂತ ಒಬ್ಬರು ತಿರುಪತಿ ಕವಿಗಳಂತ ಒಬ್ಬರು ಇಬ್ಬರು ಸೇರಿ ಅವಧಾನ ಮಾಡೋರು ಒಬ್ಬೊಬ್ಬರು ಒಂದೊಂದು ಸಾಲು ಹೇಳಿ ಪದ್ಯ ಪೂರ್ಣ ಮಾಡೋರು ಅವರ ಶಿಷ್ಯರು ಕಾಟೂರಿ ಪಿಂಗಳಿ ಕವಲು ಅಂತ ಪಿಂಗಳಿ ಕಾಟೂರಿ ಕವಲು ಅಂತ ಇಬ್ಬರಿದ್ದರು ಅವರು ನಾವು ನಮ್ಮ ಅಂಥ ಗುರುಗಳ ಶಿಷ್ಯರು ಒಬ್ಬೊಬ್ಬರು ಇನ್ನೊಂದು ಅಕ್ಷರ ಹೇಳಿ ಒಟ್ಟಿಗೆ ಪದ್ಯವನ್ನು ರಚನೆ ಮಾಡ್ತೀವಿ ಅಂತ ಆ ಥರ ಮಾಡ್ತಾ ಇದ್ದಂಥವ್ರು ಆ ಅದ್ಭುತವಾದಂಥ ಶಕ್ತಿ ಅವರಿಗೆ ವೆಂಕಟ ಕವಿಗಳು ಮೀಸೆ ಬಿಟ್ಟಿದ್ರು ಆ ಮೀಸೆಯನ್ನು ಯಾತಕ್ಕೆ ಬಿಟ್ಟಿದ್ದೀರಾ ನೀವು ವೈದಿಕರು ಮೀಸೆ ಬಿಡಬಾರ್ದಲ್ವ ಅಂದರೆ ಸಂಸ್ಕೃತ ಆಂಧ್ರ ಭಾಷೆಗಳಲ್ಲಿ ನಮ್ಮಂಥ ಅಸಾಧಾರಣವಾದ ಅವಧಾನಗಳು ಯಾರೂ ಇಲ್ಲ ಅಂತ ಕೊಂಬು ಬೆಳೆಸ್ಕೊಳ್ಳೋಣ ಅಂದರೆ ಆ ಕುಂಬು ಬೆಳೆಸ್ಕೊಳ್ಳೋದಕ್ಕೆ ನಮಗಾಗ್ತಾ ಇಲ್ಲವಾದ್ದರಿಂದ ಮೀಸೆಯನ್ನೇ ಕೊಂಬಿನ ಥರ ಗೋಂದ್ ಹಾಕಿ ಹುರಿ ಮಾಡಿಟ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು ಅವರು ಹೇಳಿದಂತೆ ದೋಸಮಟನ್ನ ಟನ್ನು ಮೀಸಮ ದೋಸೆ ತಪ್ಪು ಅಂತಾದರೂ ಈ ಮೀಸೆಯನ್ನು ಆ ಥರ ಬೆಳೆಸಿದ್ದೀವಿ ಅಂತ ಅದಕ್ಕೆ ಅವರ ಪ್ರತಿಸ್ಪರ್ಧಿಗಳು ಇಬ್ಬರಿದ್ದರು ಅಣ್ಣ ತಮ್ಮಂದರು ಕೊಪ್ಪರೂಪ ಸೋದರಲು ಅಂತ ಅವರು ಗಂಟೆಗೆ ಏಳ್ನೂರು ಪದ್ಯ ಆಶುಧಾರಿಯಿಂದ ಹೇಳ್ತಾ ಇದ್ರು ಅಸಾಧಾರಣವಾದವರು ಅದು ಹೇಳಿ ಹೇಳಿ ಅವ್ರ ತಲೆನೋವು ಬಂದು ಒಂದೊಂದು ಅವಧಾನಕ್ಕೆ ಒಂದೊಂದು ಅಮೃತಾಂಜನ ಡಬ್ಬಿ ಖರ್ಚು ಮಾಡೋರಂತೆ ಉಜ್ಜಿಕೊಳ್ತಾನೆ ಇರೋರಂತೆ ತಲೆಗೆ ಅಮೃತಾಂಜನ ಅವ್ರು ಹೇಳಿದ್ರಂತೆ ನಿಮ್ಮ ಸಂಸ್ಕೃತದ ಮೀಸೆ ಗತಿ ಏನೋ ನಮಗೆ ಗೊತ್ತಿಲ್ಲ ತೆಲುಗಿನ ಅರ್ಧ ಮೀಸೆ ಅಂತೂ ಬೋಳಸ್ತೀವಿ ಬನ್ನಿ ನಮ್ಮ ಜೊತೆಗೆ ಸ್ಪರ್ಧೆಗೆ ಅಂತ ಹೇಳಿಬಿಟ್ಟಿದ್ನು ಆ ಸಂದರ್ಭದಲ್ಲಿ ಈ ಇಬ್ಬರು ತಿರುಪತಿ ವೆಂಕಟ ಕವಿಗಳಿಗೆ ಶಿಷ್ಯರಾಗಿದ್ದಂಥ ವೇಲೂರಿ ಶಿವರಾಮಶಾಸ್ತ್ರಿ ಅಂತ ಒಬ್ಬರು ಅಸಾಧಾರಣವಾದಂಥ ಅವಧಾನಿಗಳು ಶಿಷ್ಯರು ಅವರು ಹೇಳ್ಕೊತಾರೆ ತಿರುಪತಿ ವೆಂಕಟೇಶ ಕವಿಧೀರುಲ ಶಿಷ್ಯುಡ ನಾದು ಪೇರು ವೇಲೂರಿ ಶಿವರಾಮ ಶಾಸ್ತ್ರೀನೇ ಲೋಕಮು ವಾಕುನು ಆಡ್ಯಮಯನ ವ್ಯಾಕರಣಮ್ಮು ಸೊಮ್ಮು ವ್ಯಾಕರಣದಲ್ಲಿ ತುದಿ ಮುಟ್ಟಿಸಿದ್ದೀನಿ ನಾನು ವ್ಯಾಕರಣಮ್ಮು ಸೊಮ್ಮು ಇತಿಹಾಸ ಪುರಾಣ ನಾಟಕಾಕರಮುಲ ನಾಟಕಾಕರಮುಲ ಎಂದಧಿಕಾರಮು ಚಯ್ಯ ಜಾಲದನ ಅಖಂಡ ಮುಖಾಗ ಶತಾವಧಾನಮುನ್ ನಮಗೆ ಕಾವ್ಯ ನಾಟಕಾದಿಗಳಲ್ಲಿ ಅಧಿಕಾರ ಇದೆ ಅಖಂಡವಾಗಿ ಶತಾವಧಾನ ಮಾಡ್ತೀವಿ ಅಂತ ಆಗೆಲ್ಲ ಆಂಧ್ರದಲ್ಲಿ ಘಂಟಾ ತೋಡ ಅಂತ ಕಟ್ತಾಯಿದ್ರು ಕಂಕಣ ಕಂಕಣಗಳಿಗೆ ಗಂಟೆ ಅವರು ಗಂಟೆ ಬಾರಿಸ್ಕೊಂಡೇನೆ ಬರ್ತಾ ಇದ್ರಂತೆ ಅವಧಾನಗಳಿಗೆ ಈ ಥರದ್ದು ನಮ್ಮ ಶಕ್ತಿ ಪ್ರೌಢಿ ಅಂತೆಲ್ಲ ಹೇಳಿಬಿಟ್ಟು ಅದಕ್ಕೆ ನಮ್ಮ ಗುರುಗಳ ಮೇಲೆ ಚಾಲೆಂಜ್ ಮಾಡ್ತೀರಾ ಮೀಸೆ ಬಳಸ್ತೀನಿ ಅಂತ ಗಂಟಲು ಕಟ್ಟಿಕೊಂಡಿ ವಟ ಗಂಟಕ್ಕೂ ಒಂದಲು ವೇಯು ಪದ್ಯ ಪದ್ಯ ಮುಲ್ ಗಂಟೆದ ನಂಚು ನೇಡು ಪರಿಕೆಂಚದ ಗೆಂಟುಟ ಎಟ್ಟಿದೋ ವಿಂಟದನೇ ಅವಧಾನ ಮುನ ಗೆಲ್ಚದ ನೀ ರಸಧಾರ ಎಂದು ನೀ ಘಂಟಿಕ ಲೂಡ ಕೊಟ್ಟೆದನು ಗಾಚುಕೊನಂಗೆ ಗಮಕಿಂಚು ಮಿತ್ತರಿನ್ ಅಂತ ಏನೋ ಸುಬ್ಬರಾಯ ಕೊಪ್ಪರಪ್ಪು ಸುಬ್ಬರಾಯ ಅಂತ ಗಂಟೆ ಕಟ್ಕೊಂಡಿದೆಯಂತೆ ಗಂಟೆಗೆ ನೂರು ಇನ್ನೂರು ಮುನ್ನೂರು ಪದ್ಯಗಳನ್ನು ಉರುಳಿಸ್ತೀನಿ ಗಂಟೆದ ಅಂದರೆ ಉರುಳಿಸ್ತೀನಿ ಅಂತಲ್ಲ ನಿನ್ನನ್ನು ಉರುಳಿಸ್ತೀನಿ ನಿನ್ನ ಗಂಟೆಗಳನ್ನು ಉದುರಿಸ್ತೀನಿ ಬಾ ಅವಧಾನ ಮಾಡ್ತೀನಿ ಅಂತ ಹೇಳಿ ಅವರು ಸವಾಲು ಹಾಕಿದ್ರು ಆಗ ಅವರು ತಮ್ಮ ಬಲಾಬಲ ನೋಡಿಕೊಂಡು ಗುಂಟೂರಿನಲ್ಲಿ ಅವಧಾನ ಮಾಡೋದಕ್ಕೆ ಏರ್ಪಾಟ್ ಮಾಡಿದ್ರು ಗುಂಟೂರಿನಲ್ಲಿ ತಿರುಪತಿ ವೆಂಕಟಕವಿಗಳಿಗಿಂತ ಇವರಿಗೆ ಹೆಚ್ಚು ಬಲ ಬೆಂಬಲ ಜಾಸ್ತಿ ಅಂಥಾದ್ರೊಳಗೆ ಇವರನ್ನು ಅವಧಾನ ಮಾಡಬೇಕು ಅಂತ ಹತ್ತೊಂಬತ್ತು ವರ್ಷ ಅಷ್ಟೇ ವೇಲೂರು ಶಾಸ್ತ್ರಿಗಳಿಗೆ ಆಗ ಅವರು ಆರಂಭ ಮಾಡಿದ್ರು ಅವಧಾನವನ್ನು ಗುರುಗಳು ಕೂಡ ಇದ್ದರು ನೋಡಿ ಆ ತಿರುಪತಿ ಕವಿಗಳೇನೇ ಹೇಳ್ತಾರೆ ಅವಧಾನದಲ್ಲಿ ಯಾರೇ ಆಗಲಿ ಎದುರಾಳಿಗಳು ಇದ್ದರೆ ಕಷ್ಟ ಮಾಡೋದು ಅವಧಾನಿಗೆ ವಿರುದ್ಧವಾದವರು ನಾಲ್ಕು ಜನ ಸಭೆನಲ್ಲಿದ್ದರೂ ಅವಧಾನಿಗೆ ಕಷ್ಟವಾಗುತ್ತದೆ ಹಾಗಿರುವಾಗ ನೂರಾರು ಜನ ಪ್ರತಿಸ್ಪರ್ಧಿಗಳಾದ ವಿದ್ವಾಂಸರಿರುವಾಗ ಹೇಗಾಗುತ್ತೋ ಅಂತ ಗುರುಗಳಿಗೆ ಹೆದರಿಕೆ ಅವರು ಧೈರ್ಯವಂತರು ಮೀಸೆಯೆಲ್ಲ ಹುರಿ ಮಾಡುವಂಥವರು ಅಂಥವರಿಗೂ ಹೆದರಿಕೆ ಆಗ್ಬಿಡ್ತು ಅವರು ಹೇಳ್ತಾರೆ ಎರಗಡು ಪಿಲ್ಲಕಾಯ ತಿಳಿಯಲಾರದ ಎಳೆ ಇವನು ಪಿಲ್ಲಕಾಯ ಅಂತಂದರೆ ಹುಡುಗ ಎಟುಲೇ ನರಿಂಚು ಶತಾವಧಾನಮ ಸರಸಲು ನೆಲ್ಲನು ಸಭ್ಯುಲು ಪೇರ್ಮಿನ ಅನುಗ್ರಹಿಂಪುಡು ಆದರ ಮುನ ತಪ್ಪುಲನ್ನು ಬಿಡಚಿ ತದ್ದಯ ನೊಪ್ಪಲೆ ಚೂಚಿ ಮೆಚ್ಚುಡಿ ತಿರುಪತಿ ವೆಂಕಟೇಶ ಕವಿದೀರಳ ಶಿಷ್ಯುನಿ ಕಾಮು ನಿನ್ನಂತ ಏನಪ್ಪ ಎಳೆ ನಿಂಬೆ ನಮ್ಮ ಹುಡುಗ ಅವಧಾನ ಮಾಡ್ತಾ ಇದ್ದಾನೆ ಇವನ ತಪ್ಪನ್ನೂ ಸರಿ ಅಂತ ಭಾವಿಸ್ಕೊಂಡು ವಿದ್ವಾಂಸರು ದಯಮಾಡಿ ಕಾಪಾಡಿಕೊಳ್ಬೇಕು ಇಲ್ಲದೇ ಇದ್ರೆ ಕಷ್ಟ ಅಂತ ಹೇಳಿದ್ರು ಆದರೆ ಇವರು ಹೇಗೆ ಅವಧಾನ ಮಾಡಿದ್ರು ಅಂತಂದರೆ ಅದು ಒಂದು ರೀತಿ ಅವಧಾನದ ಕ್ಷೇತ್ರದಲ್ಲಿಯೇ ಆಂಧ್ರ ಅವಧಾನದಲ್ಲಿ ಈ ಹೊತ್ತಿಗೂ ಅದು ರೆಕಾರ್ಡ್ ಒಂದು ರೀತಿ ಇನ್ಯಾರೂ ಮಾಡಿಲ್ಲ ಅನ್ನುವಂತೆ ಅವಧಾನವಾಯಿತು ನೂರು ಪದ್ಯಗಳನ್ನು ಅಖಂಡವಾಗಿ ಮೊದಲಿಗೆ ಆಂಧ್ರದ ಅವಧಾನಿಗಳಿಗೆ ಹೆಚ್ಚಿನ ಛಂದಸ್ಸಿನ ಪ್ರಾವೀಣ್ಯ ಇಲ್ಲ ಇದ್ದಿದ್ರೊಳಗೆ ತಿರುಪತಿ ವೆಂಕಟಕವಿಗಳೇ ಹೆಚ್ಚು ಛಂದಸ್ಸು ಬಳಸಿರೋದು ಸುಮಾರು ಮೂವತ್ತೆರಡು ಛಂದಸ್ಸು ಬಳಸಿದ್ದಾರೆ ಆದರೆ ಮಿಕ್ಕವರೆಲ್ಲ ಏಳು ಎಂಟು ಛಂದಸ್ಸಲ್ಲೇ ಮುಗಿಸ್ತಾರೆ ಇವರಿಗೆ ಎತ್ಕೊಳ್ತಲೇ ವಿದ್ಯುನ್ಮಾಲ ಛಂದಸ್ನಲ್ಲಿ ಪದ್ಯ ಹೇಳಿ ಕಾಳಿ ಸ್ತುತಿ ಮಾಡಿ ಅಂತ ವಿದ್ಯುನ್ಮಾಲ ಎಂಟೆಂಟು ಅಕ್ಷರಗಳು ಬರ್ತಕ್ಕಂಥ ನಾಲ್ಕು ಸಾಲಿಗೆ ಇಪ್ಪತ್ನಾ ಮೂವತ್ತೆರಡು ಅಕ್ಷರ ಬರುವಂಥ ಎಂಟು ಗುರುಗಳೇ ಇರ್ತಕ್ಕಂಥದ್ದು ಎಲ್ಲ ದೀರ್ಘ ಅಕ್ಷರಗಳೇ ಬರಬೇಕು ಅಂಥ ಛಂದಸ್ಸಿನ ಪದ್ಯ ಕಷ್ಟ ಧಾರಣೆಗೆ ಒಗ್ಗೋದು ಸ್ವಲ್ಪ ಕಷ್ಟ ಆದರೆ ಅಂಥದ್ದನ್ನೆಲ್ಲ ಲೀಲಾಜಾಲವಾಗಿ ಮಾಡಿದ್ರು ಅದು ಮಾತ್ರವಲ್ಲ ಕವಿರಾಜ ವಿರಾಜಿತ ಅಂತಂದರೆ ನಿಮಗೆಲ್ಲ ಗೊತ್ತಿರಬಹುದು ಈ ಐಗಿರಿ ನಂದಿನಿ ನಂದಿತ ಮೇದಿನಿ ಅಂತ ಯಾವುದಿದೆ ಆ ಒಂದು ಛಂದಸ್ಸು ಅದರೊಳಗಡೆಗೆ ಒಂದು ಗೊದ್ದ ಅದರ ಬಗ್ಗೆ ದಪ್ಪಗಿರತಕ್ಕಂಥ ಇರುವೆ ಬಗ್ಗೆ ಪದ್ಯ ಹೇಳಿ ಈ ಥರದ್ದು ಏನೇನೋ ಎಲ್ಲ ಅಚ್ಚ ತೆಲುಗುನಲ್ಲಿ ತಾಳೆ ಮರಕ್ಕೂ ವಿಷ್ಣುವ ಶ್ಲೇಷ ಇಟ್ಟು ಪದ್ಯ ಹೇಳಿ ಈ ಥರದ್ದೆಲ್ಲವನ್ನು ಕೂಡ ಕೇಳಿದರು ಆಗ ಸಭೆಯಲ್ಲಿ ಒಂದು ಗೂಬೆ ಹಾರ್ಕೊಂಡು ಬಂತು ಆ ಗೂಬೆ ಮೇಲೆ ಪದ್ಯ ಹೇಳಿ ಅಂತ ಕೇಳಿದ್ರು ಅದಕ್ಕೆ ಅಲ್ಲಿದ್ದ ವಿದ್ವಾಂಸರನ್ನೇ ಪರ್ಯಾಯವಾಗಿ ಇಟ್ಟುಕೊಂಡು ಅವರು ಪದ್ಯವನ್ನು ರಚನೆ ಮಾಡಿದ್ರು ಅಂದರೆ ಈ ವಿದ್ವತ್ತೆಯ ಸಭೆಯಲ್ಲಿ ನಿನಗೇನೋ ಪ್ರಯೋಜನ ಅಂತ ಹೇಳಿಬಿಟ್ಟಿದೇ ಗಡ್ಡ ಮುನ್ ಮೀಸ ಮುಲುಲೇನಿ ಕೌಶಿಕುಂಡ ಕವಿತೆ ಚಪ್ಪಗಲೇನಿ ಘೂ ಕವಿವರುಂಡ ಚೂಡಗ ವಚ್ಚಿನಾಡವೋ ನೇಡಿ ಚಟಿಕಿ ಕುಟಿಲ ಋತಮುಲ ಧೂಬಯೋ ಗುಡ್ಲ ಗೂಬ ಅಂತ ಹೇಳ್ಬಿಟ್ಟು ಅಂದರೆ ಗಡ್ಡ ಮೀಸೆಯಿಲ್ಲದೆ ಇರ್ತಕ್ಕಂಥ ಕೌಶಿಕ ಅಂತ ಗೂಬೆಗೆ ಕೌಶಿಕ ಅಂತ ಒಂದು ಹೆಸರು ನೀನು ವಿಶ್ವಾಮಿತ್ರ ಗೋತ್ರ ಅವರು ವಿರೋಧಿಗಳು ನೀನು ಕೌಶಿಕ ಗೋತ್ರದವನು ಅಂತ ಬಂದಿದ್ದೀಯಾ ಬರೀ ಗೂಬೆ ನೀನು ಅಂತ ಹೇಳ್ಬಿಟ್ಟಿದ್ದ ಅರ್ಥವಾಗಬೇಕು ಮತ್ತು ಗೂ ಕವಿ ಅಂತಂದರೆ ವಿ ಅಂದರೆ ಪಕ್ಷಿ ಘೂಕ ಅಂದರೆ ಗೂಬೆ ಕವಿತ್ವವನ್ನು ಹೇಳೋಕ್ಕಾಗದೇ ಇರುವ ಗೂಕ ವಿವರ್ ಉಂಡ ಪಕ್ಷಿವರನೆ ಗೂಬೆ ಅನ್ನುವ ಪಕ್ಷಿ ಶ್ರೇಷ್ಠನೇ ಅಂತ ನೀನು ಕವಿತ್ವ ಹೇಳೋಕ್ಕಾಗದೆ ಬಂದು ಪ್ರಶ್ನೆ ಕೇಳ್ತಾ ಇದ್ದೀಯಾ ಅಂತಲೂ ಒಂದು ವ್ಯಂಗ್ಯ ಹೀಗೆ ಅವರ ಮಾತನ್ನು ಅವರಿಗೇ ತಿರುಗಿಸಿಬಿಟ್ಟಿದ್ದನೂ ಅವರು ಆ ಪದ್ಯವನ್ನು ಹೇಳದಂಥದ್ದು ಇವತ್ತಿಗೂ ಕೂಡ ನೆನಪಿಗೆ ಬರುವಂಥದ್ದಾಗಿದೆ ಆಮೇಲೆ ಶ್ರೀನಾಥ ಮಹಾಕವಿ ಆತ ಅವಧಾನಿಗಳಿಗೆ ಅಗ್ರೇಸರ ಅನ್ನಬೇಕು ಹದಿನೈದನೇ ಶತಾಬ್ದಿಯಲ್ಲಿ ಆಂಧ್ರದಿಂದ ಕರ್ನಾಟಕಕ್ಕೆ ಬಂದು ಅವನು ಪ್ರೌಢದೇವರ ಆಸ್ಥಾನದಲ್ಲಿ ಮುತ್ತಿನ ಮಂಟಪದಲ್ಲಿ ಕೂತ್ಕೊಂಡು ಕನಕಾಭಿಷೇಕ ಮಾಡಿಸ್ಕೊಂಡು ಅವನು ಹೇಳ್ತಾನೆ ದೀನಾರ ಟಂಕಾಲ ತೀರ್ಥ ಮಾಡಿಂಚಿತಿ ಅಂತ ದೀನಾರದಗಳ ಟಂಕ ಅಂದರೆ ಇವತ್ತು ಕನಕಾಭಿಷೇಕ ಅಂತ ತಲೆ ಮೇಲೆ ನಾಲ್ಕು ಹುಫಲ್ಲಿ ಹಾರು ಹೋಗುವಂಥ ಬಂಗಾರದ ಹೂಗಳನ್ನು ತಲೆ ಮೇಲೆ ಇಟ್ಟು ಅಭಿಷೇಕ ಮಾಡ್ತಾರೆ ಅವನಿಗೆ ದೋಸಿಳ್ಳ ಬೊಗಸೆಗಳಲ್ಲಿ ತಲೆ ಮೇಲೆ ದಳದಳದಳದಳನೆ ಸುರಿದಿದ್ದು ನೂರೆಂಟು ಬೊಗಸೆನಲ್ಲಿ ಕನಕ ಅಂದರೆ ಬಂಗಾರದ ನಾಣ್ಯಗಳನ್ನು ಸುರಿದು ಮಾಡಿದಂಥದ್ದು ಅದನ್ನಷ್ಟನ್ನು ದಾನ ಮಾಡದಂತೆ ಅದು ಇನ್ನೂ ದೊಡ್ಡದು ಅವನನ್ನು ಅಲ್ಲಿ ಶತಾವಧಾನ ಮಾಡಬೇಕು ಅಂತ ಕರೆದಿದ್ದು ಆದರೆ ಅವನಿಗೆ ಈ ಮಹಾರಾಜನ ನೋಡೋದಕ್ಕೇ ಅವಕಾಶ ಬರಲಿಲ್ಲ ಆ ಸ್ಥಾನದಲ್ಲಿ ವಿದ್ವಾಂಸರುಗಳ ಕೆಳವ ಸರ್ತಿ ಯಾವ ಥರ ಇರ್ತಾರೆ ಅಂದರೆ ಬೇರೆ ಕವಿಗಳಿಗೆ ಪ್ರವೇಶವೇ ಆಗದಂತೆ ಮಾಡಿಬಿಡ್ತಾರೆ ಮತ್ತು ಬಂದರೂ ಕೂಡ ಅವನಿಗೆ ಅಲ್ಲಿ ಮನ್ನಣೆ ಸಿಗದಂತೆ ಮಾಡಿಬಿಡ್ತಾರೆ ಈಗೇನೇನೋ ಇರುತ್ತೆ ಆ ಸ್ಥಾನದ ಪಾಲಿಟಿಕ್ಸ್ ಆ ಥರ ಇರುತ್ತೆ ಅದನ್ನೇ ಇನ್ನು ಯಾವಾಗಲಾದರೂ ಒಮ್ಮೆ ತೆಗೆದುಕೊಳ್ಬೋದು ಈ ರಾಜಸ್ಥಾನಗಳ ಪಾಲಿಟಿಕ್ಸ್ ಇಂಥದ್ದು ಅಂತ ಕಡೆಗೂ ಇವನಿಗೆ ಅವಕಾಶ ಸಿಗದೇ ಇದ್ದಾಗ ಹೇಗೂ ಅವಕಾಶ ಮಾಡಿಕೊಳ್ಬೇಕು ಅಂತ ಒಂದು ಪದ್ಯವನ್ನು ಅವನು ಹೇಳಿದ ಕುಲ್ಲಾ ಯುಂಚಿತಿ ಗೋಸು ಕಟ್ಟಿತಿ ದಾಲ್ಚಿತಿನ್ ವೆಲ್ಲುಲ್ಲಿನ್ ತಿಲಪಿಷ್ಟ ಮುನ್ ಪಿಸಿಕಿತೀನ್ ವಿಶ್ವಸ್ಥ ಯೊಡ್ಡಿಂಪಗನ್ ಚಲ್ಲಾನಂಬಲಿ ತ್ರಾಗಿತಿನ್ ರುಚುಲ ದೋಸಂಬಂಚು ಪೋನಾಡಿತಿನ್ ತಲ್ಲಿ ಕನ್ನಡ ರಾಜ್ಯ ಲಕ್ಷ್ಮಿ ದಯಲೇದ ನೇನು ಶ್ರೀನಾಥುಡನ್ ಅಮ್ಮ ನಾನು ಕುಲ್ಲಾವಿ ಇಟ್ಕೊಂಡೆ ವಿಜಯನಗರದ ಸ್ಪೆಷಲ್ ಡ್ರೆಸ್ಸು ಸೋಮಾರಿ ಟೋಪಿ ಥರ ಉದ್ದಕ್ಕಿರ್ತಕ್ಕಂಥ ಟೋಪಿ ತಿರುಪತಿಯಲ್ಲಿ ಯಾರಾದರೂ ದೇವಸ್ಥಾನದಲ್ಲಿ ಕೃಷ್ಣದೇವರಾಯನ ಕಂಚಿನ ವಿಗ್ರಹ ಇದೆ ಪಂಚಲೋಹ ವಿಗ್ರಹ ನೋಡಿದ್ರೆ ಗೊತ್ತಾಗುತ್ತೆ ಅದೊಂದು ವಿಜಯನಗರ ಕಾಲದ ವಿಶೇಷವಾದ ಹೆಡ್ಗೇರ್ ಕುಲ್ಲಾವಿ ಆ ಕುಲ್ಲಾವಿನೂ ಇಟ್ಕೊಂಡೆ ನಾನು ವೈದಿಕ ಇಟ್ಕೋಬಾರ್ದು ಅದೆಲ್ಲ ಮತ್ತು ಈ ಒಂದು ಆಂಧ್ರ ಸ್ಟೈಲ್ ಪಂಚೆ ಬಿಟ್ಟು ಕರ್ನಾಟಕದ ಸ್ಟೈಲ್ ಪಂಚೆ ಉಟ್ಕೊಂಡೆ ಕೋಕ ಚುಟ್ಟತಿ ಮಹಾಕುರ್ಪಾಸ ಮುಂದಾಲ್ಚಿತನ ಬ್ರಾಹ್ಮಣ ಹೊಲದ ಬಟ್ಟೆ ಹಾಕ್ಕೋಬಾರ್ದು ಈ ಲಾಂಗ್ ಕೋಟನ್ನು ಹಾಕ್ಕೊಂಡೆ ವಿಜಯನಗರದ ರಾಜಮರ್ಯಾದೆ ಆಸ್ಥಾನಕ್ಕೆ ಅಂತ ಮಹಾಕೃಪಾಸ ಮುಂದಿ ತಿಂದು ಅದು ಹೋಗಲಿ ಬ್ರಾಹ್ಮಣ ಕಲಂಜ ಭಕ್ಷ ಮಾಡಬಾರ್ದು ಭಕ್ಷಣ ಅಂದರೆ ಬೆಳ್ಳುಳ್ಳಿ ತಿನ್ನಬಾರ್ದು ಹಾಗೆ ಮಾಡಿದ್ರೆ ಪ್ರಾಯಶ್ಚಿತ್ತವಾಗಿ ಕುಷ್ಮಾಂಡ ಹೋಮ ಮಾಡಿಕೊಳ್ಬೇಕು ಅಂತ ಇದೆ ಇಲ್ಲಿ ಯಾವುದೋ ಒಬ್ಬ ಹಡುಗುಳಜ್ಜಿ ಬಡಿಸಿದರೆ ಬೆಳ್ಳುಳ್ಳಿನೂ ತಿಂದೆ ಮತ್ತು ಅವನಿಗೆಲ್ಲದಕ್ಕಿಂತ ಎಲ್ಲದಕ್ಕಿಂತ ಬೇಜಾರಾಗಿದ್ದು ಮಡಿ ಹೆಂಗಸು ಬಡಿಸಿದ್ದಂತೆ ವಿಶ್ವಸ್ಥ ಯೊಡ್ಡಿಂಪಗನ್ ಚಲ್ಲಾ ನಂಬಲಿ ತಣ್ಣಗಿರ್ತಕ್ಕಂಥ ಅಂಬಲಿ ಒಬ್ಬ ಮಡಿ ಹೆಂಗ್ಸ್ ಬಡಿಸ್ಬಿಟ್ಲಲ್ಲ ಅದು ನಂಗೆ ಭಾಳ ಬೇಜಾರಾಯಿತು ಅದನ್ನೂ ಇಲ್ಲ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಕುಡದೆ ಏನು ಮಾಡಲಿ ತಲ್ಲಿ ಕನ್ನಡ ರಾಜ್ಯಲಕ್ಷ್ಮಿ ದಯಲೇದ ನೀನು ಶ್ರೀನಾಥುಡನ್ ನಾನು ಶ್ರೀನಾಥ ನೀನು ಕನ್ನಡ ರಾಜ್ಯಲಕ್ಷ್ಮಿ ನಿನಗೆ ದಯೆ ಬರಲಿಲ್ವ ಅಂತ ಕಡೆಗೆ ಅವನಿಗೆ ದಯೆ ಬಂತು ಪ್ರೌಢದಯರಾಯ ಆಸ್ಥಾನದಲ್ಲಿ ಮಾಡಿಸಿದ ಆಗ ಅವನು ಆಸ್ಥಾನದಲ್ಲಿ ಶತಾವಧಾನವನ್ನು ಮಾಡಿ ಆ ಶತಾವಧಾನದ ಕಡೆಯಲ್ಲಿ ಅವನ ಮೇಲೆ ಕೀರ್ತಿಯನ್ನೇ ಕುರಿತು ಬಹಳ ಸೊಗಸಾಗಿ ಖಂಡೇಂದು ಮೌಳಿಪೈ ಮೌಳಿ ಪೈ ಕಲಹಂಸ ಬಾಳಿಪೈ ಕರ್ಪೂರ ಧೂಳಿಪೈ ಕಾಲುದೂವು ಮಿನ್ನೇಟಿ ತರಲಪೈ ಮಿಂಚುತಾ ಮರಲಪೈ ಪೈ ಮಹಿಮಂಚು ನುರುಳ ಮಲ್ಲರಿಂಚು ಜಂಬಾರಿ ಗಜಮಪೈ ಚಂದ್ರಿಕಾ ರಜಮಪೈ ಚಂದನಧ್ವಜಮಪೈ ಜೌಗಳಿಂಚು ಮುತ್ಯಾಲ ಸುರುಳ ಪೈ ಮುದಿಕಲ್ಪ ತರುಳ ಪೈ ಮೋಹರಿಂಚು ವೆಂಡಿ ಮಲಯಕ್ಕೆ ಶೇಷಾಹಿ ವೆನ್ನುದನ್ನಿ ತೊಡರಿ ದುಗ್ಧಾಬ್ಧಿ ತರಗಲ ತೋಡ ನಡರಿ ನರತನಂಬಾಡಿ ನೀ ಕೀರ್ತಿ ನಿಂಡೆನಹ ಲಕ್ಷಣೋಪೇತ ದೇವರಾಜ ಕ್ಷಿತೀಂದ್ರ ಅಂತ ಹೇಳಿ ಪ್ರಾಸಾನುಪ್ರಾಸಗಳಿಂದ ಪುಂಖಾನುಪುಂಖವಾಗಿ ಒಂದಕ್ಕಿಂತ ಒಂದು ಬೆಳ್ಳಗಿರತಕ್ಕಂಥದ್ದು ನಿನ್ನೆ ಕೀರ್ತಿ ಆ ಶಿವನನ್ನು ಮೀರಿಸಿ ಶಿವ ಬೆಳ್ಳಗಿರ್ತಕ್ಕಂಥಾನು ಕಲಹಂಸಗಳ ಸಾಲನ್ನು ಮೀರಿಸಿ ಕರ್ಪೂರದ ಧೂಳಿನ ಮೇಲೆ ಕಾಲು ತಳ್ಳಿ ಆ ಗ ಆಕಾಶ ಗಂಗೆಯ ಅಲೆಗಳನ್ನು ದಾಟಿ ಮತ್ತು ಬೆಳ್ದಾವರಗಳನ್ನು ಮೀರಿಸಿ ಮಂಜನನ್ನು ನಕ್ಕು ಐರಾವತದ ಮೇಲೆ ಬೆಳದಿಂಗಳಿನ ಮೇಲೆ ಚಂದನದ ಮೇಲೆ ತನ್ನ ವಿಜಯ ಪತಾಕಿಯನ್ನು ಹಾರಿಸಿಕೊಂಡು ಮುತ್ತಿನ ಮಾಲೆಗಳ ಮೇಲೆ ಮಲ್ಲಿಗೆಯ ಗುಚ್ಛಗಳ ಮೇಲೆ ಕಲ್ಪವೃಕ್ಷದ ಹೂಗಳ ಮೇಲೆ ತಾನು ತನ್ನ ವಿಜಯವನ್ನು ಸಾರಿಕೊಂಡು ಹಿಮಾಲಯವನ್ನು ಹತ್ತಿ ಆದಿಶೇಷನ ಸಾವಿರ ಹೆಡೆಗಳನ್ನು ತುಳಿದು ಸಮುದ್ರದ ಕ್ಷೀರಸಾಗರದ ಅಲೆಗಳಲ್ಲಿ ಓಲಾಡಿಕೊಂಡು ನಿನ್ನ ಕೀರ್ತಿ ತನ್ನ ಧಾವಳ್ಯವನ್ನು ಪ್ರಸ್ಥಾಪನೆ ಮಾಡ್ತಾ ಇದೆ ಅಂತೆಲ್ಲ ಹೇಳಿಬಿಟ್ಟಿದೇ ಪದ್ಯ ಬರದ ಅಂತ ಅದೆಲ್ಲ ಬರುತ್ತೆ ಹೀಗೆ ಶ್ರೀನಾಥ ಬೇಕಾದಂತೆ ಮಾಡಿದ್ದ ಅಂತ ಅವಧಾನಗಳನ್ನು ಮಾಡಿದ್ದ ಅಂತ ಅವನ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೂಡ ತರತರಾವರಿಯಲ್ಲಿ ಅವನ ಒದ್ದಾಟಗಳು ಅದನ್ನೆಲ್ಲವನ್ನೂ ಕವಿತೆ ಮಾಡಿಕೊಂಡ ಅಂತ ಗೊತ್ತಾಗುತ್ತೆ ಅವಧಾನಿಗಳಿಗೆ ಒಂದು ಸ್ವಾರಸ್ಯ ಏನೆಂದರೆ ಯಾವಾಗ ಯಾವುದ್ರ ಮೇಲೆ ಬೇಕಾದರೂ ಪದ್ಯವನ್ನು ರಚನೆ ಮಾಡ್ತಕ್ಕಂಥ ಶಕ್ತಿ ಇರುತ್ತೆ ಹಾಗಾಗಿ ಈ ಸುಖ ದುಃಖ ಕಹಿ ಸಿಹಿ ಎಲ್ಲ ಪದ್ಯವಾಗುತ್ತೆ ಅದು ತೆಲುಗಿನ ಆದ್ಯ ಪ್ರವರ್ತಕ ಅವಧಾನಿ ವರಣ್ಯ ಶ್ರೀನಾಥ ಅವನ ನೆನಪಾಗುತ್ತೆ ಮತ್ತು ಈಚಿನ ಅವಧಾನಿಗಳಲ್ಲಿ ಆಂಧ್ರದ ಅವಧಾನಿಗಳಲ್ಲಿ ತುಂಬ ಒಬ್ಬರು ಮಾಡುಗುಲ ನಾಗಮಣಿ ಶರ್ಮಾ ಅಂತ ಅವರ ಸಂಗೀತ ಪದ್ಧತಿಯ ಗಾನ ತುಂಬ ಪ್ರಸಿದ್ಧವಾದದ್ದು ಒಂದೆರಡು ಮನೋಹರವಾದ ರಾಗಗಳಲ್ಲಿ ಪದ್ಯ ರಚನೆ ಮಾಡಿದ್ದನ್ನು ಗಾನ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಆದರೆ ಆತನಿಗೆ ತುಂಬ ಸ್ವಪ್ರತಿಷ್ಠೆ ಅವಧಾನಿಗಳು ಎಷ್ಟೋ ಜನ ಸ್ವಪ್ರತಿಷ್ಠೆಯಿಂದ ಹಾಳಾಗ್ಬಿಡ್ತಾರೆ ಅವರು ಒಮ್ಮೆ ಹೊಸೂರಿನಲ್ಲಿ ಅವಧಾನಕ್ಕೆ ಬಂದಿದ್ದರು ಆಗ ಸಮಸ್ಯೆ ಪೃಚ್ಛಕರು ಬರೋಕ್ಕಾಗದೆ ಲಂಕಾ ಕೃಷ್ಣಮೂರ್ತಿಯವರು ನೋಡೋಕ್ಕೆ ಹೋದವರು ಪೃಚ್ಛಕರಾಗಬೇಕಾಯಿತು ವೇದಿಕೆಯ ಮೇಲೆ ಅವರು ಆಶುವಾಗಿ ಸಮಸ್ಯೆಯೊಂದನ್ನು ಮಾಡಿ ಕೊಟ್ಟರು ಚತುರಶ್ಚತುರೋ ಚತುರಶ್ಚತುರ ಅಂತ ಇವರು ಅವಧಾನ ಏನು ಮಾಡ್ಕೊಂಡ್ಬಿಟ್ರು ತಾವು ತನ್ನ ಅವಧಾನವನ್ನು ಕಂಡು ಪಾಂಡಿತ್ಯವನ್ನು ಕಂಡು ಸಭೆಯಲ್ಲಿ ಚತುರ 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 ಅಂತ ನಾಲ್ಕು ಸರ್ತಿ ಹೇಳಿ ಹೊಗಳಿದೆ ಅಂತ ಹೇಳಿ ಪದ್ಯ ರಚನೆ ಮಾಡಿಬಿಟ್ರು ಆಮೇಲೆ ಪದ್ಯ ರಚನೆ ಆದ ಮೇಲೆ ಇವರು ಕೇಳಿದ್ರು ಒಂದು ಬಾರಿ ನೀವು ಮೂರ್ಖರಾಗಿದ್ರಾ ಅಂತ ಎಲ್ಲಿ ಅಂದರೆ ಚತುರಶ್ಚತುರೋ ಚತುರಶ್ಚತುರ ಅಂತ ಇದೆ ವಿಸರ್ಗಸಂಧಿ ಮಾಡಿದ್ರೆ ಚತುರ ಚತುರ ಚತುರಃ ಆಚತುರ ಚತುರ ಆಗುತ್ತೆ ಚತುರಶ್ಚತುರೋ ಚತುರಶ್ಚತುರ ಆಗುತ್ತೆ ಹಾಗಿದ್ರೆ ಜನ ಒಂದು ಸರ್ತಿ ನಿಮ್ಮನ್ನು ಅಂತಲೂ ಕೊಂಡಾಡಿದಾರಾ ಅಂತ ಅವಧಾನಿ ಆತ್ಮಪ್ರಶಂಸಾ ರೂಪವಾಗಿ ಆಗಿಲ್ಲದೆ ಇದ್ದರೆ ಇದನ್ನು ಹೇಗಾದರೂ ನಿಭಾಯಿಸಬಹುದಾಗಿತ್ತು ಆದರೆ ಇದರ ವ್ಯಾಕರಣ ಚಮತ್ಕಾರ ಏನಂದರೆ ಚತುಶಬ್ಧದ ದ್ವಿತೀಯ ವಿಭಕ್ತಿ ಏಕವಚನ ಚತುರ ಚತುರ ಬಹುವಚನ ವಚನ ಚತುರ ಅಂತ ಆಗುತ್ತೆ ಹಾಗಾಗಿ ವಿನಯಂ ಸಹನಂ ಕರುಣಾ ಸುಮತಿಂ ಲಭತೆ ಸುಗುಣಾನ್ ಇ ಸಜ್ಜನತಃ ವಿಪರೀತತೆಯ ವಗುಣಾನ್ ಕ್ರಮಶ್ಚತುರಶ್ಚುರೋ ಚತುರಶ್ಚುರ ಅಂತ ನಾಲ್ಕನ್ನು ಅಂತ ಬರುತ್ತೆ ಚತುರ ಚತುರ ಜಾಣನಾದವನು ನಾಲ್ಕನ್ನು ಅಚತುರ ಪೆದ್ದನಾದವನು ನಾಲ್ಕನ್ನ ಉಳಿಸಿಕೊಳ್ತಾನೆ ವಿನಯ ಸಹನ ಕರುಣ ಸುಮತಿ ಇದನ್ನು ಸು ಸುಗುಣವಾಗಿ ಸಜ್ಜನ ಪಡ್ಕೊಂಡ್ರೆ ದುರ್ಜನನು ಅವಿನಯ ಅಸಹನ ಅಕರುಣೆ ಕುಮತಿ ಇದನ್ನು ಪಡ್ಕೊಳ್ತಾನೆ ಅಚತುರ ಚತುರ ಗುಣಾನ್ ವಿಪರೀತತೆಯ ವಿರುದ್ಧವಾಗಿ ಪಡ್ಕೊಳ್ತಾನೆ ಅಂತ ಲಂಕಾಕೃಷ್ಣಮೂರ್ತಿಗಳು ಪರಿಹಾರ ಇತ್ತು ಅದು ನೋಡಿದಾಗ ಅವಧಾನಿಗೆ ಇರಬೇಕಾದಂಥ ನಮ್ರತೆ ಎಂಥದ್ದು ಅನ್ನೋದು ಕೂಡ ಗೊತ್ತಾಗುತ್ತೆ ವೇಲೂರಿ ಶಿವರಾಮ ಶಾಸ್ತ್ರಿಗಳು ತಾವು ಅವಧಾನವನ್ನು ಮಾಡುವುದಷ್ಟೇ ಅಲ್ಲದೆ ಗುಜರಾತಿ ಮಲಯಾಳಿ ಬಂಗಾಳಿ ಮೊದಲಾಗಿ ಅನೇಕ ಭಾಷೆಗಳಲ್ಲಿ ಕೂಡ ಪಾಂಡಿತ್ಯ ಇತ್ತು ಬೇಕಾದಂತೆ ದೊಡ್ಡ ವಿದ್ವಾಂಸರಾಗಿದ್ದರು ಅವರಂತೆ ಬಹುಭಾಷಾ ಕೋವಿದರಾಗಿಲ್ದೇ ಇದ್ದರು ಗಾಡೇಪಲ್ಲಿ ಶಾಸ್ತ್ರಿ ಅಂತ ಮತ್ತೊಬ್ಬ ದೊಡ್ಡ ಅವಧಾನಿ ಇದ್ದರು ಅವರು ಪ್ರಗಲ್ಭವಾದಂಥ ಅವಧಾನಕ್ಕೆ ಶ್ರೇಷ್ಠವಾದಂಥ ಉದಾಹರಣೆ ಅಂತ ಅನ್ಬೋದು ಅವರು ಅವಧಾನದಲ್ಲಿ ಒಮ್ಮೆ ಕೂತ್ಕೊಂಡು ವಾಗಘ್ರದಿನಿ ವೆಡಲೆ ನಿಟ ಅಂತ ಶುರು ಮಾಡಿದ್ರಂತೆ ಪದ್ಯ ಕಂದ ಪದ್ಯದಲ್ಲಿ ಇದು ಎಂಥ ಪ್ರಾಸ ವಾಗಘ್ರದಿನಿ ಮಹಾಪ್ರಾಣ ಘಾಕ್ಕೆ ರಾವತ್ತಿದೆ ಈ ಥರ ದುಷ್ಕರವಾದ ಪ್ರಾಸ ಇಟ್ಕೊಂಡು ಪದ್ಯ ನಿರ್ವಾಹ ಮಾಡೋದು ಉಂಟ ಅವಧಾನದಲ್ಲಿ ಕಷ್ಟ ಆಗುತ್ತೆ ಆದರೆ ಅವರು ಶೀಘ್ರಮಗ ರಾಸುಕೊಂಡ್ರು ಅಂತ ಮುಂದೆ ಶುರು ಮಾಡಿದ್ರು ಬೇಗ ಬರ್ಕೊಳ್ಳಿ ಅಂತ ಸಲೀಸಾಗಿ ಆ ಪ್ರಾಸದ ಪದವಿನ ಹಾಗೆಯೇ ತೆಗೆದುಕೊಂಡು ಹೋದರು ಅಂಥದ್ದು ಅವರೊಮ್ಮೆ ಸಭೆಗೆ ಸಭೆಗೆ ಬಂದಿದ್ದಾಗ ಶಾಲೆ ಹೊದ್ಕೊಂಡಿರಲಿಲ್ಲವಂತೆ ಇದೇನು ಬರೀ ಜುಬ್ಬ ಹಾಕ್ಕೊಂಡು ಬಂದಿದ್ದೀರಾ ಆ ಶಾಲಿಲ್ಲ ಅಂದರೆ ನಾವು ಸಭೆಗೆ ಬರುವಾಗ ಶಾಲೆ ಹೊದ್ಕೊಳ್ಳಲ್ಲ ಸಭೆಯಿಂದ ಹೋಗುವಾಗ ನಮ್ಮ ಹೆಗಲ ಮೇಲೆ ಇರುತ್ತೆ ಅಂತಂದ್ರಂತೆ ಆವತ್ತು ಆಯೋಜಕರು ಶಾಲೆ ತಂದಿರಲಿಲ್ಲ ಆಗ ಇನ್ನು ನಮಗೆ ಮರ್ಯಾದೆ ಹೋಗುತ್ತೆ ಅಂತ ಹೇಳಿಬಿಟ್ಟು ಬೆಲೆ ಬಾಳುವಂಥ ಶಾಲನ್ನು ಹೊದ್ದುಕೊಂಡು ಬಂದರಂತೆ ಮತ್ತೊಮ್ಮೆ ಇನ್ನೊಬ್ಬರು ಅವಧಾನಿಗಳು ಅವರು ತಾವು ಆ ಅವಧಾನಿಗಳ ಅವರ ಪ್ರಸಿದ್ಧಿ ಕೂಡ ತುಂಬ ವಿಶೇಷವಾದಂಥದ್ದೇನೆ ಅವರು ಜೋಡಿ ಕವಿಗಳು ರಾಜಶೇಖರ ವೆಂಕಟ ವೆ ವೆಂಕಟಶೇಷ ಅವಧಾನಿಗಳು ಅಂತ ಗಡಿಯಾರಂ ವೆಂಕಟಶೇಷ ಶಾಸ್ತ್ರಿಗಳು ಅಂತ ಬಹಳ ಪ್ರಸಿದ್ಧರಾದಂಥ ಕವಿಗಳು ಅವಧಾನಿಗಳಾಗಿದ್ವು ಅವರು ಒಮ್ಮೆ ಅವಧಾನ ಸಭೆಗೆ ಹೋದರು ಹೋದಾಗ ತಡವಾಗಿಬಿಟ್ಟಿದೆ ಗಡಿಯಾರ ಇಲ್ಲ ಇದೇನು ತಡವಾಗಿ ಬಂದಿದ್ದೀರಾ ಅಂತ ಒಬ್ಬರು ಶ್ರೀಮಂತರು ಕೇಳಿದ್ರಂತೆ ಅವರು ಆವತ್ತಿನ ದಿವಸವೇ ಹೊಸದಾಗಿ ಪಾಕೆಟ್ ವಾಚ್ ಮಾಡಿಸ್ಕೊಂಡು ಬಂದಿದ್ದಾರೆ ಅದು ಬಂಗಾರದಲ್ಲಿ ಸರಪಣಿ ಎಲ್ಲ ಹಾಕಿಸ್ಕೊಂಡು ಮಹಾಪ್ರಭು ನಿಮ್ಮಂತೆ ನಮಗೆ ಗಡಿಯಾರ ಎಲ್ಲ ಎಲ್ಲಿರುತ್ತೆ ನೋಡ್ಕೊಳ್ಳೋದಕ್ಕೆ ನೀವು ದಯಪಾರಿಸಿದ್ರೆ ಉಂಟು ಅಂತಂದ್ರಂತೆ ಇನ್ನೇನಂತಾರೆ ತೆಗೆದು ಪಾಪ ಕೊಟ್ಟಿದ್ದೆ ತ ಸರಿ ಅವರು ಆಕಾಶ ನೋಡಿಕೊಂಡು ಹೋದರು ಅಂತ ಹೇಳಿಬಿಟ್ಟಿದ್ದನೂ ಇನ್ನೊಬ್ಬ ಆಂಧ್ರದ ಮಹಾ ಘನರಾಜ್ಯಸದ ಅವಧಾನಿ ಇದ್ದರೂ ಅವರು ಅಜ್ಜಾಡ ಅಧಿಭಟ್ಲ ನಾರಾಯಣದಾಸು ಅಂತ ಪ್ರಸಿದ್ಧರಾದಂಥವರು ಹರಿಕಥಾ ಪ್ರಭಿತಾಮಹಾ ಅಂತಲೂ ಅವರಿಗೆ ಹೆಸರಿತ್ತು ಅವರು ಆಶವಾಗಿ ಹರಿಕಥೆ ಮಾಡ್ತಾಯಿದ್ರು ಎರಡು ಕೈಗಳಲ್ಲಿ ಎರಡು ತಾಳ ಎರಡು ಕಾಲಲ್ಲಿ ಎರಡು ತಾಳ ತಲೆ ಆಡಿಸುವಿಕೆಯಲ್ಲಿ ಒಂದು ತಾಳ ಹಾಕ್ಕೊಂಡು ಐದು ತಾಳಗಳಲ್ಲಿ ಐದು ಗತಿಭೇದ ಮಾಡಿಕೊಂಡು ಅವಧಾನ ಪಲ್ಲವಿ ಮಾಡ್ತಾ ಬೆನ್ನಿಂದೆ ಹೂಗಳನ್ನು ಎಸೆದ್ರೆ ಅದನ್ನು ಎಣಿಸಿಕೊಳ್ತಾ ಮೆಂಟಲ್ಲಾಗಿ ಆಲ್ಜಿಬ್ರಾ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಸಂಸ್ಕೃತ ತೆಲುಗು ಮತ್ತು ಇಂಗ್ಲೀಷು ಪರ್ಷಿಯನು ಈ ನಾಲ್ಕು ಭಾಷೆಗಳಲ್ಲಿ ಆಶಕವಿತ್ವ ಮಾಡ್ತಾಯಿದ್ರು ಅವರನ್ನು ಪೀಠಾಪುರಂ ಮಹಾರಾಜ ಆನಂದ ಗಜಪತಿ ಒಮ್ಮೆ ಬರ್ತಾ ಇದ್ದರೆ ಅವರು ಜರ್ಬಾಗಿ ಬರ್ತಾ ಇದ್ದರೆ ಮಹಾಕವಿ ವೃಷಶ್ರೀಮಾನ್ ಹಾಂ ಅಧುನಾ ಗಮ್ಯತೆ ಕುತಃ ಅಂತ ಕೇಳಿದ್ರಂತೆ ಮಹಾಕವಿ ವೃಷಭವೇ ಈಗ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಇವರು ಒಳ್ಳೆ ತೊಂಡ ದನ ಇದ್ದಂತೆ ಅಂತ ಅವ್ರು ಬಿಡ್ತಾರಿಯಾ ಕವಿಲೋಕ ಕಾಮಧೇನೋ ತ್ವದಂತಿಕೆ ಅಂತಂದ್ರಂತೆ ಕವಿಲೋಕ ಕುಟುಂಬದ ನಿನ್ನ ನಿನ್ನತ್ತಕ್ಕೆ ಅಂತ ಅವರು ಬಾಯಿ ಮುಚ್ಕೊಂಡು ಸುಮ್ಮನೆ ಆದರು ಮಹಾರಾಜರು ಇನ್ನೂ ಅವ್ರ ಬಗ್ಗೆ ಬೇಕಾದಷ್ಟು ಕಥೆಗಳು ಉಂಟು ಯಾವಾಗಲಾದರೂ ಬೇರೆ ಒಂದು ಸೆಷನ್ನಲ್ಲಿ ಆಭ್ಯಂತರವಾಗಿ ಹೇಳಬಹುದಾದದ್ದು ಇರಲಿ ಹೀಗೆ ಅವಧಾನಿಗಳ ಜೀವನದಲ್ಲಿ ತುಂಬ ಸ್ವಾರಸ್ಯಗಳಂತೂ ಇದ್ದೇ ಇರುತ್ತವೆ ಕಾರಣ ಇಷ್ಟೇ ನಮ್ಮದೆಲ್ಲ ಮಾನ ಅಪಮಾನಗಳು ಅಂತ ಇರಬೇಕಾಗುತ್ತದೆ ಬಂದದ್ದು ಆ ಹೊತ್ತಿನ ಪ್ರೇಕ್ಷಕರ ಭಾಗ್ಯ ಬಾರದೆ ಇದ್ದರೆ ಅದು ಆ ಹೊತ್ತಿನ ಪ್ರೇಕ್ಷಕರ ದೌರ್ಭಾಗ್ಯ ನಾವು ಮಾಧ್ಯಮ ಮಾತ್ರ ಅಂತ ಅಂದುಕೊಂಡು ಹೋಗಬೇಕಾಗತ್ತೆ ಅವಧಾನದಿಂದ ಆಗುವಂಥ ತುಂಬ ದೊಡ್ಡ ಲಾಭ ಏನಂತಂದರೆ ಬಂದದ್ದು ಪಾಲಕ್ಕೆ ಬಂದದ್ದು ಪಂಚಾಮೃತವ ಕೊಂಚಾಮೃತವ ಸ್ವೀಕರಿಸಬೇಕು ಹಾಲಾಹಲವಾದರೂ ಗಂಟಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು ಇದು ಆತ್ಮ ಸಂಸ್ಕಾರಕ್ಕೆ ತುಂಬ ದೊಡ್ಡ ನಿದರ್ಶನ ಅಂತ ನನಗಮಿಸುತ್ತೆ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ನನಗೆ ಇದೊಂದು ವಿಶೇಷವಾದಂಥ ಪ್ರಯೋಜನ ಆಗಿದ್ದಲ್ಲದೆ ಅವಧಾನದಿಂದ ಆದ ಅತಿದೊಡ್ಡ ಪ್ರಯೋಜನ ನಮ್ಮ ರಾಜ್ಯದ ಮೂಲೆ ಮೂಲೆಗಳನ್ನು ಎಷ್ಟೋ ಜನ ಆ ಊರಿನವರು ಕಾಣಿಲ್ಲದೆ ಇರತಕ್ಕಂಥ ಕುಗ್ರಾಮದ ಮೂಲೆ ಮೊಡಕಗಳನ್ನು ಕೂಡ ನೋಡೋದಾಯಿತು ಒಂದು ದೇವಸ್ಥಾನ ಬಿಟ್ಟು ಆ ಗ್ರಾಮದಲ್ಲಿ ಇನ್ನೇನೂ ಇಲ್ಲ ಅಂಥದ್ದೆಲ್ಲ ಹೋಗಿ ನೋಡಿದ್ದೀನಿ ಪ್ರಾಯಶಃ ಕಾ ಕಾರವಾರದಿಂದ ಕಾಸರಗೋಡಿನವರೆಗೆ ದಕ್ಷಿಣೋತ್ತರ ಕನ್ನಡದಲ್ಲಿ ಓಡಾಡದೇ ಇರತಕ್ಕಂಥ ಜಾಗ ಇಲ್ಲ ಅಂತ ಹೇಳ್ಬೋದು ಆ ಥರದ್ದಾಯಿತು ಪ್ರತಿ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ಹೋಗುವಂತೆ ಆ ಒಂದು ಅವಕಾಶ ಬಂತು ತನ್ಮೂಲಕ ಅಲ್ಲಿಯ ಸಹೃದಯರ ಪರಿಚಯ ಆಯಿತು ಎಷ್ಟೋ ಜನ ಸ್ನೇಹಿತರ ಪರಿಚಯವಾಯಿತು ಅದಕ್ಕಿಂತ ದೊಡ್ಡ ಸೌಭಾಗ್ಯ ಏನೂ ಇಲ್ಲ ಈಗಲೂ ಕೂಡ ಸ್ನೇಹಿತರ ಗೋಷ್ಠಿಯಲ್ಲಿ ವಿನೋದವಾಗಿ ವಿಲಾಸವಾಗಿ ನಮ್ಮ ಸುಖ ನಮ್ಮದು ಅಂತ ಮಾಡುವ ಅವಧಾನಕ್ಕಿರುವ ರುಚಿ ಇನ್ಯಾವುದಕ್ಕೂ ಇಲ್ಲ ಅಂತ ಅನಿಸುತ್ತೆ ಅಂಥ ಅವಧಾನಕ್ಕೆ ಇದ್ದೀನಿ ಅಂಥ ಒಂದು ಅವಕಾಶವನ್ನು ನನಗೆ ಹಲವು ಬಾರಿ ದೊರಕಿಸಿಕೊಟ್ಟಂಥವರು ನನ್ನ ಸ್ನೇಹಿತರು ಶಂಕರನಾರಾಯಣ ಉಪಾಧ್ಯಾಯರು ಮನೆಯಲ್ಲಿ ಅವಧಾನ ಅಂತ ಗೃಹಾವಧಾನ ಅಂತ ಮಾಡಿಸೋಕೆ ಆರಂಭ ಮಾಡಿದರು ಅದು ತುಂಬ ಸಂತೋಷ ಬಂತು ಅದರ ಮತ್ತೂ ಒಂದು ಆಯಾಮವನ್ನು ಇನ್ನೊಬ್ಬ ನನ್ನ ತುಂಬ ಹೃದಯ ಸನ್ನಿವಿ ಸನ್ನಿಹಿತ ಸ್ನೇಹಿತರೊಬ್ಬರು ಮಾಡಿಕೊಡಿಸ್ತಾರೆ ಅದು ಶುದ್ಧ ಸಂತೋಷದ ಅವಧಾನ ಆ ಥರದ ಅವಧಾನಗಳಲ್ಲಿ ನಿಜವಾದ ಸಂತೋಷ ಸಿಗುತ್ತೆ ಅವಧಾನ ರೆಕಾರ್ಡ್ ಪರ್ಪಸ್ಗಲ್ಲ ನಾವು ದಾಖಲೆಗೆ ಅಂತ ಯಾವುದು ಮಾಡಿದ್ರೂ ಕೂಡ ಅದು ಅಂತ ಆಗುತ್ತೆ ದಾಖಲೆಗಾಗಿ ಅಲ್ಲದೆ ಅದು ಹಾಗೆ ಕಾಲಗರ್ಭದಲ್ಲಿ ಅಳಿಸಿ ಹೋಗ್ಬಿಡಬೇಕು ಅಂತ ಮಾಡಿದಾಗ ಆ ಹುತ್ತಿನ ಸುಖಕ್ಕೆ ಮಾಡಬೇಕು ಅದು ತುಂಬ ಸಂತೋಷ ಇಂಥದ್ದನ್ನು ನೆನೆಸಿಕೊಳ್ತಕ್ಕಂಥ ಅವಕಾಶ ಇದರೊಳಗೆ ವ್ಯವಸ್ಥೆ ಏನೂ ಇಲ್ಲ ಹೇಗೆ ಬಂತು ಹಾಗೆ ಹೇಳಿದ್ದೀನಿ ಇಷ್ಟೊತ್ತು ಸಹಿಸಿಕೊಂಡಿರಲ್ಲ ಅನ್ನೋದೇ ನನಗೊಂದು ಆಶ್ಚರ್ಯವಾಗ್ತಾ ಇದೆ ಈ ಅವಕಾಶ ಕೊಟ್ಟದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ಕಡೆಯಲ್ಲಿ ಯಾವ ಮಾತನ್ನು ಹೇಳಿದರೂ ಅದು ಎಲ್ಲರ ಅವಧಾನಕ್ಕೆ ಅರ್ಹವಾದ ವಿಷಯ ಏಕೆಂದರೆ ಮುಖ್ಯವಾಗಿ ಇದರ ಉದ್ದೇಶ ಸಂತೋಷ ಆನಂದ ಉಲ್ಲಾಸ ಇರಬೇಕು ಇದು ಅದಕ್ಕಿಂತ ಹೆಚ್ಚಿನ ಗುಣ ಇದ್ದರೂ ಇರಬಹುದು ಇದು ಇದೇ ವೇದಿಕೆಯಲ್ಲಿ ನಡೆದ ಒಂದು ಅವಧಾನ ಹಿರಿಯರಾದ ರಾಳ್ಪಲ್ಲಿ ಅನಂತಕೃಷ್ಣ ಶರ್ಮರ ಅಧ್ಯಕ್ಷತೆಯಲ್ಲಿ ನಡೆಯಿತು ಅವರು ಪ್ರಾರಂಭದಲ್ಲೇ ನಿಯಂತ್ರಣ ಮಾಡಿದರು ನಾವು ನೂರಾರು ಅವಧಾನಗಳನ್ನು ನೋಡಿದ್ದೀವಿ ಅನುಭವಿಸಿದ್ದೀವಿ ಆದರೆ ನಾವು ಎಲ್ಲರೂ ನೆನಪಿಡಲೇಬೇಕಾದ ಸಂಗತಿ ಅಂದರೆ ಇದನ್ನು ಒಂದು ವೈನೋದಿಕ ಕ್ರೀಡೆ ಅನ್ನುವ ಈ ಬಾಟಮ್ ಲೈನ್ ಏನಿದೆ ಅದನ್ನು ಯಾರೂ ಮರೆಯಬಾರದು ಅದನ್ನು ಎಲ್ಲಿವರೆಗೆ ಅವಧಾನಿಗಳು ಪೃಚ್ಛಕರು ಸಭಿಗರು ನೆನಪಿಟ್ಟುಕೊಳ್ತಾರೆ ಆಗ ಎಲ್ಲರಿಗೂ ಸಂತೋಷದ ಅನುಭವ ಆಗುತ್ತೆ ಇಲ್ಲದೆ ಸುಮ್ಮನೆ ಚಾಲೆಂಜ್ ಮಾಡೋ ರೀತಿಯಲ್ಲಿ ನಡೆದರೆ ಅದರಿಂದ ಯಾರಿಗೂ ಆನಂದವಾಗಲ್ಲ ಅವಧಾನಿಗಳಿಗೆ ಸಾಮರ್ಥ್ಯ ಖಂಡಿತವಾಗಿದೆ ನೀವು ಏನೇ ಸವಾಲನ್ನು ಕೊಟ್ಟರು ನಿರ್ವಾಹ ಮಾಡೋ ಸಾಮರ್ಥ್ಯ ಅವರಿಗೆ ಖಂಡಿತವಾಗಿ ಇದೆ ಅದರ ಬಗ್ಗೆ ಪ್ರಶ್ನೆ ಇಲ್ಲ ಆದರೆ ಅದರಿಂದ ಸಭಿಕರಿಗೆ ಶ್ರೋತೃಗಳಿಗೆ ಆಗಬೇಕಾದ ಆನಂದ ಏನಿದೆ ಅದು ತಪ್ಪು ಹೋಗುತ್ತೆ ಅಂಥೇಳಿ ಉದಾಹರಣೆಗೆ ಯಾವುದೋ ಒಂದು ಅಶ್ಲೀಲವಾದ ಅಸಭ್ಯವಾದ ವಾಕ್ಯ ಕೊಟ್ಟು ಅದನ್ನು ಸಭ್ಯವಾಗಿ ಮಾಡು ಅಂತ ಕೇಳೋದು ಈ ಥರದ್ದು ಅವರು ಮಾಡ್ತಾರೆ ಆದರೆ ಅದರಿಂದ ಶ್ರೋತೃಗಳಿಗೆ ಆನಂದ ಏನು ಸಿಗೋದಿಲ್ಲ ಅಂಥೇಳಿ ಪ್ರಾರಂಭದಲ್ಲೇ ರಾಳಪಲ್ಲಿಯವರು ನಿಯಂತ್ರಣ ಮಾಡಿದ್ರು ಚೆನ್ನಾಗಿ ಕಾರ್ಯಕ್ರಮ ಆಯಿತು ಅದೇ ಇದೇ ಇದಕ್ಕೆ ವಿರುದ್ಧವಾದ ಅನುಭವಗಳೂ ಇದೆ ಇವರು ಒಂದು ಘಂಟಾ ವಾದನದ್ದು ಒಂದು ಕಡೆ ನೂರು ಹದಿನೈದು ಒಂದು ಕಡೆ ನೂರು ಮೂವತ್ತಾರು ಘಂಟಾ ವಾದನ ಆಯಿತು ಅಂತ ಹೇಳಿದ್ರಲ್ಲ ಅದಕ್ಕಿಂತ ಭಯಂಕರವಾದ ಅನುಭವ ನಮಗೆ ಆಗಿದೆ ಈ ಪ್ರಸಿದ್ಧರಾದ ಪ್ರೊದ್ದೂರು ಸುಬ್ಬಣ್ಣ ಅವಧಾನಿ ಅವ್ರದ್ದು ಒಂದು ಅವಧಾನನ ನಾವು ಕಂಟೋನ್ಮೆಂಟಿನ ಮೊದಲಿಯಾರ ಸಂಘದಲ್ಲಿ ಏರ್ಪಾಟ್ ಮಾಡಿದ್ವು ಸುಬ್ಬಣ್ಣ ಅವಧಾನಿಗಳು ಅವಧಾನಿಗಳಲ್ಲೇ ಕೊಂಚ ಪ್ರೌಢ ಮಟ್ಟದವರು ಅಂತ ಹೇಳ್ಬೋದು ತುಂಬ ಪ್ರೌಢ ವಿದ್ವತ್ ಇದ್ದವರಿಗೆ ಮಾತ್ರ ಗ್ರಾಹ್ಯ ಹೋಗೋದಾದ ಮಟ್ಟದ ನಿಜವಾಗಿಯೂ ಅವರ ತುಂಬ ಉನ್ನತ ಮಟ್ಟದ ಶೈಲಿಯಲ್ಲಿ ಅವಧಾನ ಮಾಡುವಂಥ ಅಂಥವ್ರಿಗೆ ಇದು ಯಾರೋ ಒಬ್ಬ ಇವ್ರು ಹೇಳಿದ್ರಂಥ ಹುಡುಗನಂಥ ಗಂಟಾ ವಾದನೆ ಕೂಡಿಸ್ಬಿಟ್ಟಿದ್ದಾರೆ ಅವ್ರ ಗಂಟೆ ಬಡಿತಾನೆ ಬಡಿತಾನೆ ಇದೆ ಬಡಿತಾನೆ ಇದ್ದಾನೆ ಆವತ್ತು ಮುನ್ನೂರಕ್ಕೂ ಹೆಚ್ಚು ಗಂಟಾ ವಾದನ ಆಯಿತು ಆ ಮದುವೆಯಾರ ಸಂಘದಲ್ಲಿ ಮುನ್ನೂರಕ್ಕೂ ಹೆಚ್ಚು ಗಂಟಾ ವಾದನಗಳಾಗ್ಬಿಡ್ತು ಮತ್ತು ಇನ್ನೊಬ್ಬ ಪೃಚ್ಛಕರಲ್ಲಿ ಅಲ್ಲಿ ಅಪ್ರಸ್ತುತ ಪ್ರಸಂಗಕ್ಕೆ ಕೂತಿದ್ದ ಮಹಾನುಭಾವ ಇವ್ರ ಜೊತೆ ಒಂದೊಂದಕ್ಕೂ ವಾದಕ್ಕೆ ಇಳಿದು ಇದ್ದ ಇದು ಒಂದು ನಿಯಮ ಏನಂದರೆ ಅವನು ಏನೋ ಒಂದು ಪ್ರಸಂಗ ಮಾಡ್ತಾನೆ ಅದಕ್ಕೆ ಒಂದು ಉತ್ತರ ಹೇಳಿದ ಮೇಲೆ ಗಾಡಿ ಮುಂದಕ್ಕೆ ಹೋಗಬೇಕು ಅದು ಅವಧಾನದ ಕ್ರಮ ಅವನು ಒಂದೊಂದು ಕಡೆಯೂ ತರ್ಕಕ್ಕೆ ವಿವಾದಕ್ಕೆ ಇಳಿದು ಇದ್ದ ಹೀಗಾಗಿ ಅದು ಎಲ್ರಿಗೂ ಒಂದು ಕೆಟ್ಟ ಅನುಭವವೇ ಆಯಿತು ಹೀಗಾಗಿ ಹೀಗಾಗಿ ಒಂದು ಒಂದು ಈ ಬಾಟಮ್ ಲೈನ್ ಏನಿದೆ ಅನುಭವದಲ್ಲಿ ಈ ಅವಧಾನದಲ್ಲಿ ಅದನ್ನು ಎಲ್ಲರೂ ನೆನಪಿಟ್ಕೊಂಡ್ರೆ ಎಲ್ರಿಗೂ ಆನಂದವಾಗುತ್ತೆ ಶತ ಇವರು ತಮ್ಮದೇ ಅನೇಕ ಅನುಭವಗಳನ್ನು ಹೇಳಿದರು ಗಣೇಶವರ ಸಾಧನೆ ನಮಗೆಲ್ಲ ಹೆಮ್ಮೆ ತಂದಿದೆ ಆ ಹೆಮ್ಮೆಯಲ್ಲಿ ನಮಗೂ ಒಂದು ಪಾಲಿದೆ ಯಾಕೆ ಅಂದರೆ ಗಣೇಶವರ ಮೊದಲ ಸಾರ್ವಜನಿಕ ಅವಧಾನ ನಡೆದದ್ದು ಕೋಲಾರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಡಿ ವಿ ಜಿಯವರ ಜನ್ಮಶತಮಾನೋತ್ಸವ ಆಚರಣೆ ಸಂದರ್ಭದಲ್ಲಿ ಇನ್ನು ಗಣೇಶವರ ಅವಧಾನ ಸಾಮರ್ಥ್ಯದಲ್ಲಿ ದೈವಾನುಗ್ರಹದ ಪಾತ್ರ ಎಷ್ಟೋ ವ್ಯುತ್ಪತ್ತಿ ಅಭ್ಯಾಸಗಳ ಪಾತ್ರ ಎಷ್ಟೋ ಪ್ರತಿಭೆಯ ಪಾತ್ರ ಎಷ್ಟೋ ಅನ್ನೋದು ವಿಸ್ಮಯವ ವಿಸ್ಮಯಾವಹವಾಗಿಯೇ ಉಳಿಯುತ್ತೆ ಅಂತ ನಾನೆಲ್ಲ ಹೇಳ್ತಿರೋದು ನಮಗೆಲ್ಲ ಹಿರಿಯರಾದ ವಿದ್ಯಾಲಂಕಾರ ಪ್ರೊಫೆಸರ್ ರಾಮಚಂದ್ರ ರಾಯರು ಉದ್ಗಾರ ಮಾಡಿದ್ದರು ಆ ಮಾತನ್ನು ನೆನಪು ನೆನಪು ಮಾಡಿಕೊಳ್ತಾ ಇವತ್ತು ಅನೇಕ ಸ್ವಾರಸ್ಯವಾದ ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಂಡ ಚಿತಾವಧಾನಿ ಗಣೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರಾಯೋಜಕರ ಪರವಾಗಿ ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೆ